ಧೂಮಪಾನ ಹಾಗೂ ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ, ಅದರಿಂದ ಕ್ಯಾನ್ಸರ್ ಸಂಭವಿಸುವುದು. I hate to tell you this, but you need to quit the department, Vikram. ee vishayana serious aagi helta iddini. Force ya quit madle? Ninage artha aagtilva? This is classic post traumatic stress. Nin vitals effect aago stage ge bandide. Your BP is off the roof. Nin hige maartta idre it's gonna give me some medication. I will manage, but department bidodo nan option alla. Medication is not gonna help you, Vikram. ಪ್ರಾಬ್ಲಮ್ ಏನಂದ್ರೆ, ನೀನ್ ವರ್ಕ್ ಮಾಡೋ ಡಿಪಾರ್ಟ್ಮೆಂಟ್ ಅಲ್ಲಿ ನಿನ್ ಸುತ್ತ ನಡೆಯೋ ಚಿಕ್ಕ ಚಿಕ್ಕ ವಿಷಯ ನಿನ್ ಪಾಸ್ ನ ನೆನಪಿಸುತ್ತೆ. ಇಟ್ಸ್ ಲೈಕ್ ಎ ಟ್ರಿಗರ್. ಅದಕ್ಕೆ ಈ ಪ್ಯಾನಿಕ್ ಅಟ್ಯಾಕ್ಸ್ ಆಗೋದು. ಕನ್ಸಿಸ್ಟೆಂಟ್ ಆಗಿ ನಿನ್ ವೈಟಲ್ಸ್ ಅಫೆಕ್ಟ್ ಆದ್ರೆ ಇಟ್ ವಿಲ್ ಕಾಸ್ ಪ್ರಾಬ್ಲಮ್ಸ್ ಟು ಯೋರ್ ಹಾರ್ಟ್. ಕೀಪ್ ದಿಸ್ ಕಾನ್ಫಿಡೆನ್ಶಿಯಲ್ ರೂಪ. ಥ್ಯಾಂಕ್ಸ್. ಸುಟ್ಟ ಗಾಯ ಇನ್ನಷ್ಟು ನೋವಾಗಿದೆ, ನೆಮ್ಮದಿಗಾಗಿ ದೂರ ಹೋಗಬೇಕಿದೆ. ಕಣ್ಣಿನಲ್ಲಿ ಮುಳ್ಳು ಸೇರಿ ದಾರಿ ಪೂರ ಖಾಲಿ ಖಾಲಿ, ಬೇಕು ಬೇಡ ಏನಿರಲಿ ಪ್ರಶ್ನೆಗಳಿದ ಸೂಚನೆ ತಿಳಿದರೆ
ಚಂದ ಓಡಲು ನಾನೆ ಮುಂದಿನ ಜೀವನ ಶುರು ಎಲ್ಲಿಂದ ತಂಪಿನ ಸೋನೆ ಯಾವ ಯಾವ ಕನಸ ಏನು ಮಾಯವ ನಾಪಕ ಯಾವ ಯಾವ ಕನಸ ಏನು ಮಾಯವ ಕೈಯಲ್ಲಿ ಸಾಕ್ಷಿ ಎಲ್ಲವೇ ವಿಕ್ರಮ್ ಗುಡ್ ಮಾರ್ನಿಂಗ್ ಸರ್ ಫಸ್ಟ್ ಆ ಸೌಂಡ್ ಆಫ್ ಮಾಡಕ್ಕೆ ಹೇಳು ಆಫ್ ಮಾಡಿ ಅದನ್ನ ಡೆಡ್ ಬಾಡಿ ಇಲ್ಲೇ ಇದೆ ಅಂತ ಇನ್ಫಾರ್ಮೇಶನ್ ಏನೋ ಇದೆ ಸರ್ ಸಿಕ್ಸ್ ಅವರ್ಸ್ ಇಂದ ಹುಡುಕ್ತಾ ಇದ್ದೀವಿ ಬಟ್ ಎಲ್ಲೂ ಸಿಗ್ಲೇ ಇಲ್ಲ ಸರ್ಚಿಂಗ್ ಟೀಮ್ ಕೂಡ ದೊಡ್ಡದ ಇದೆ ವಿಶ್ವಾಸ್ ಸರ್ ನಿಮ್ಮ ಹೆಲ್ಪ್ ತಗೊಳಕ್ ಹೇಳಿ ನಿಮ್ ಜೊತೆಲೆ ಕಾಂಟ್ಯಾಕ್ಟ್ ನಲ್ಲಿ ಇರೋಕೆ ಹೇಳಿದಾರೆ ಸರ್ ಸರ್ ಅಲ್ಲಿ ಬೇಡ ಸರ್ ಎಲ್ಲರೂ ಇಲ್ಲಿ ಸಲ್ಯೂಟ್ ಹೂ ಯಾಕೆ ಕಿತ್ಕೋತಿದ್ದಾರೆ ಸರ್ ನೋಡ್ತೀರಿ ಕಾನ್ಸ್ಟೇಬಲ್ಸ್ ನೆಲ್ಲ ಕರಿವೊಂದು ಸರ್ ಸರ್ These are wild shrubs. ಅಂದ್ರೆ ಕಾಡು ಹೂಗಳು ಈ ಮೂರು ನಿಮ್ಗೆ ಎಲ್ಲಾದ್ರೂ ಒಂದೇ ಕಡೆ ಕಾಣಿಸಿದ್ರೆ ನನಗೆ ಇನ್ಫಾರ್ಮ್ ಮಾಡಿ ರೋಹಿತ್ ನೋಡು ಟೀಮ್ನ ಸ್ಪ್ಲಿಟ್ ಮಾಡಿ ಆ ಕಡೆ ಕಡೆ ಕಳಿಸಿ ಸರ್ ನೀವು ಆ ಕಡೆ ಹೋಗಿ ನೀವೀ ಕಡೆ ಏನ್ ಹೆಸರ ಸೀನು ಅಂತ ಸ್ಕೂಲ್ಗೆ ಹೋಗ್ತಿದ್ಯಾ ನಿಜ ಹೇಳು ಇಲ್ಲಾಂದ್ರೆ ಚಡ್ಡಿ ಕಿತ್ತೋಗುತ್ತೆ ಹೋಗಿ ನಿನ್ ಸೈಟನ್ನ ಕರ್ಕೊಂಡು ಬಾ ಹೋಗು ಸರ್ ಆಗಿರಿ ಇಲ್ಲಿ ಫೋರೆನ್ಸಿಕ್ ಯಾರು ನಾನೇ ಸರ್ ಏಯ್ ನಿಧಾನಕ್ಕಾಗಿರಿ ಬಾ
ಬಾಡಿ ಲೊಕೇಶನ್ ಹೇಗೆ ಕಂಡಿಡಿದೆ? ವ್ಯವಸಾಯ ಮಾಡಬೇಕಾದ್ರೆ ಕಳೆ ಆಗಿ ತೆಗಿತಾರೆ ಗೊತ್ತಾ, ಮತ್ತು ಆ ಕಳೆ ಕೆಳಗಡೆ ಬಯೋಕೆಮಿಕಲ್ನ ರಿಲೀಸ್ ಮಾಡುತ್ತೆ, ಅದು ಪಾಯ್ಸನ್ ಆಗಿರುತ್ತೆ, ಅದು ಬೇರೆ ಗಿಡ ಬೆಳೆಯೋಕೆ ಬಿಡಲ್ಲ. ಸೊ ಈ ಕಳೆ ಕೆಳಗಡೆ ಬಯೋಕೆಮಿಕಲ್ ಏನಾದರೂ ಸೇರಿದ್ರೆ ಅದು ಡಿಸ್ಟರ್ಬ್ ಆಗಿ ಎಲ್ಲ ಕಳೆ ಒಂದೇ ಕಡೆ ಬೆಳೆಯೋಕ್ಕೆ ಶುರುವಾಗುತ್ತೆ. ಸೊ ಆಲ್ ಐ ಡಿಡ್ ವಾಸ್ ಆ ಥರ ಇರೋ ಜಾಗನ ನಾನು ಹುಡುಕ್ದೆ ಅಷ್ಟೇ. ಫಾರೆನ್ಸಿಕ್ ಅವ್ರ ಹತ್ರ ಮಾತಾಡಿ ಈ ಸ್ಯಾಂಪಲ್ಸ್ ತಗೊಂಡೋಗಿ, ಆದಷ್ಟು ಬೇಗ ನನಗೆ ರಿಪೋರ್ಟ್ ಬೇಕು. ಅರ್ಥಾಯ್ತಾ? ನಿನಗೇನು ಕೆಲಸ ಇಲ್ಲಿ? ವಿಶ್ವಾಸ್ ಸರ್ ಚೆಕ್ ಮಾಡಕ್ಕೆ ಹೇಳಿದ್ರು. ನನಗೇನು ಇನ್ಫಾರ್ಮೇಶನ್ ಇಲ್ವಲ್ಲ. ಸರ್ ಸರ್ ಸರಿ ಆಯ್ತು ಸರ್, ನಾನು ನೋಡ್ಕೋತೀನಿ. ಓಕೆ ಸರ್, ಯಾ ಪೊಲೀಸ್ ಡಿಪಾರ್ಟ್ಮೆಂಟ್ ಅವನು ಅಂತ ಹೇಳೋ ಹಾಗಿದ್ದಾನ? ಅವ್ರಿಗೆ ಬೇಕಾಗಿರೋದು ಅದೇ ಅಲ್ವಾ ಸರ್? ಅದೇ ಸರ್, ಜನರಲ್ ಬೆರೆಯೋಕೆ ಡಿಪಾರ್ಟ್ಮೆಂಟಲ್ಲಿ. ಸಾರಿ ಸರ್. ಹೇಳಿ, ಏನಾಯ್ತು? ತುಂಬಾನೇ ಕೆಲಸ ಮಾಡಿದ್ಯಾ? ಅಷ್ಟೇನೂ ಇಲ್ಲ, ಇಟ್ಸ್ ಅ ಕ್ಲಿಯರ್ ಕೇಸ್ ಆಫ್ ಸೂಸೈಡ್. ಅವರು ನಿನ್ನ ಯಾಕೆ ನೋಡಕ್ ಹೇಳಿದ್ರು ಅಂತಾನೆ ಅರ್ಥ ಆಗ್ತಾ ಇಲ್ಲ. ನೋಡಿದ್ದಾಯ್ತಲ್ಲ, ಇದು ಸೂಸೈಡ್ ಅಂತ ಯಾಕೆ ಅನ್ಕೊಳ್ತಾ ಇದ್ದೀರಾ ನೀವೆಲ್ಲ? ಇಲ್ಲಿ ನೋಡು, ವಿಡಿಯೋ ಸೂಸೈಡ್ ನೋಟಿಸ್ ಮಾಡ್ಸತ್ತಿದ್ದಾನೆ. ಇದುವರೆಗೂ ಪೇಪರ್ ಮೇಲೆ ಬರ್ತಾ ಇದ್ರು, ಈಗ ಟೆಕ್ನಾಲಜಿ ಬೆಳೆದಿದೆಯಲ್ಲ, ವಿಡಿಯೋ ಮಾಡ್ಸಾ ಇದ್ದಾರೆ. ನನ್ನ ಸಾವಿಗೆ ನಾನೇ ಕಾರಣ. ಸಾರಿ. ಕೆನ್ ಐ? ಅಲ್ಲ, ನೀನು ಅಷ್ಟು ಸ್ಟುಪಿಡಾ ಅಭಿಲಾಷ್? ರೂಮಲ್ಲಿ ಇವನು ಒಬ್ಬನೇ ಇದ್ರೆ ವಿಡಿಯೋ ಯಾರು ಸ್ಟಾಪ್ ಮಾಡಿದ್ದು? ಇವನು ಸತ್ಮೇಲೆ ಖಂಡಿತ ಯಾರೋ ಸೆಕೆಂಡ್ ಪರ್ಸನ್ ಇದ್ದೇ ಇರ್ತಾನೆ ವಿಡಿಯೋ ಸ್ಟಾಪ್ ಮಾಡೋದಕ್ಕೆ. ಮತ್ತೆ ಸೆಲ್ಫ್ ಸ್ಟಾಪ್ ಮಾಡೋದಕ್ಕೆ ಫೋನ್ನಲ್ಲಿ ಥರ್ಡ್ ಪಾರ್ಟಿ ಆ್ಯಪ್ ಕೂಡ ಇಲ್ಲ. ಆ್ಯಂಡ್ ಯು ಹ್ಯಾವ್ ಬಿನ್ ಟಚಿಂಗ್ ದ ಫೋನ್ ವಿತೌಟ್ ಗ್ಲೋವ್ಸ್. ನಿಮ್ಮೆಲ್ಲರಿಗೂ ರೂಮಲ್ಲಿ ಒಂದು ಪಂಜೆಂಟ್ ಸ್ಮೆಲ್ ಬರ್ತಲ್ವಾ? ಇದೇನು ಗೊತ್ತಾ? ಹಾಂ, ಇಂಕ್ ವಾರ್ನಿಷ್ ಅಂತಾರೆ. ಇದನ್ನು ಇಂಕ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿಯಲ್ಲಿ ಪೇಂಟರ್ಸ್ ಮತ್ತು ಕಾರ್ಪೆಂಟರ್ಸ್ ಮಾತ್ರನೇ ಯೂಸ್ ಮಾಡೋದು. ಆ್ಯಂಡ್ ಈ ಮನೆಯಲ್ಲಿ ವಿಂಡೋ ಆಗಲಿ ಡೋರ್ಸ್ ಆಗಲಿ ಒಡೆದಿರೋದು ಕಾಣಿಸ್ತಾ ಇಲ್ಲ. ಸೊ ಬಂದಿರೋನಿಗೆ ಇವನೇ ಡೋರ್ ಓಪನ್ ಮಾಡಿದ್ದಾನೆ ಅಂದರೆ ಗೊತ್ತಿರೋನೆ. ಹೋಗುವಾಗ ಮೇನ್ ಡೋರ್ ಓಪನ್ ಇರಬೇಕು ಅಂತ ವಿಂಡೋ ಎಗ್ರಿ ಹೋಗಿದ್ದಾನೆ ಮುಗಿದ್ಮೇಲೆ. ಅಲ್ಲಿ ಪಕ್ಕ ಮಾರ್ಕ್ಸ್ ಕೂಡ ಇದೆ. ವಿಂಡೋಯಿಂದ ಕೆಳಗಡೆ ಇಳಿಯುವಾಗ ಶೂಯಿಂದ ಒಂದು ಪೀಸ್ ಕೂಡ ಬಿದ್ದಿರುತ್ತೆ. ಇವನು ಫ್ಯಾಮಿಲಿ ಸರ್ಕಲಲ್ಲಿ, ಫ್ರೆಂಡ್ ಸರ್ಕಲಲ್ಲಿ ಪೇಂಟರ್ಸ್ ಮತ್ತು ಇಂಕ್ ಮ್ಯಾನುಫ್ಯಾಕ್ಚರ್ ಕಂಪ್ನಿಯಲ್ಲಿ ಕೆಲಸ ಮಾಡೋರನ್ನ ಕರೆಸಿ ಇನ್ವೆಸ್ಟಿಗೇಷನ್ ಶುರು ಮಾಡಿ. ದಟ್ಸ್ ಯುವರ್ ಲೀಡ್. ಇಟ್ ಮಸ್ಟ್ ಬಿ ಅ ಸೂಸೈಡ್ ಬೈ ಫೋರ್ಸ್. ಹೇ ಅಭಿಲಾಷ್, ಕ್ರೈಮ್ ಸಾಲ್ವ್ ಮಾಡೋದಕ್ಕೆ ಗ್ರೂಮಿಂಗ್ ಇಲ್ಲಿರೋದಲ್ಲ, ಇಲ್ಲಿರಬೇಕು. ಹಾಂ, ಟ್ರೈ ಮಾಡಿ ನೋಡು ಒಂದ್ಸ. ಶ್ರೀನಿವಾಸ್ ಕಾಲ್ ಮಾಡಿದ್ಯಾ ನೀನು? ಲಾಸ್ಟ್ ವೀಕ್ ಕಾಲ್ ಮಾಡಿದ್ರು. ಏನಾದರೂ ಪ್ರಾಬ್ಲಮ್ ಇದ್ರೆ ನಂಗೆ ಇಂಟಿಮೇಟ್ ಮಾಡು. ಮತ್ತೆ ನಾನು ಆಗ್ಲೇ ಬಂದ್ಬಿಟ್ಟಿದ್ಯಲ್ಲ, ನನ್ಗಿನ್ನೂ ಟೈಮ್ ಆಗುತ್ತೆ. ನಾನು ವೇಟ್ ಮಾಡ್ತೀನಿ, ನೀನು ಹೋಗಿ ಬಾ. ಆರ್ ಯು ಶೂರ್? ಯಾ. ಹಾಯ್ ರೋಹಿತ್. ಹಾಯ್ ನೇಹಾ. ಕಾಫಿ ಏನಾದರೂ ಹೇಳಿದ್ಯಾ? ನೋ, ಪರವಾಗಿಲ್ಲ, ನೀನು ಬೇಗ ಹೋಗಿ ಮುಗಿಸ್ಕೊಂಡು ಬಾ, ಇಲ್ಲೇ ವೇಟ್ ಮಾಡ್ತೀನಿ. ಓಕೆ, ಐ ವಿಲ್ ಬಿ ಬ್ಯಾಕ್. ಹಾಯ್ ಡಾಕ್ಟರ್, ರಿಸಲ್ಟ್ಸ್ ಬಂತಾ? ಯಾ, 2 hours. ಇನ್ನೂ ಇಂಪ್ರೂವ್ ಮಾಡೋಕೆ ಟ್ರೈ ಮಾಡ್ತಾ ಇದ್ದೀನಿ. ಐಡಲಿ 1 hourಲ್ಲಿ DNA ಮ್ಯಾಚ್ ಮಾಡೋ ಟೆಕ್ನಿಕ್ನ ಯೂಸ್ ಮಾಡಿದ್ರೆ ಪರ್ಫೆಕ್ಟ್ ಆಗಿರುತ್ತೆ. ಕೀಪ್ ಮೀ ಪೋಸ್ಟೆಡ್. ಓಕೆ.
ರನ್ನಾ ಅವರೇ, ಬ್ಯಾಲಿಸ್ಟಿಕ್ ರಿಪೋರ್ಟ್ಸ್ ರೆಡಿ ಆಯ್ತಾ? ರೆಡಿ ಆಗ್ತಿದ್ಯಮ್ಮ. ವೆಂಕಟೇಶ್ ಅವ್ರಿಗೆ ಮೇಲ್ ಮಾಡಿ ನನಗೆ ಸಿಸಿ ಮಾಡೋದು ಮರಿಬೇಡಿ, ಓಕೆ? ಅಮ್ಮ ಹೇಗಿದ್ದಾರೆ? ಸಿಚುವೇಶನ್ ಚೆನ್ನಾಗಿಲ್ಲ, ಬಾಂಬೆಗೆ ಶಿಫ್ಟ್ ಮಾಡ್ಬೇಕಂತ ಹೇಳಿದ್ರು ಡಾಕ್ಟರ್ಸ್. ಅಣ್ಣ ಹೇಗೋ ಅಲ್ಲೇ ಇದ್ದಾನಲ್ವಾ, ಒಂದು ವಾರದಲ್ಲಿ ಬಂದು ಕರ್ಕೊಂಡು ಹೋಗ್ತೀನಿ. ಏನಾದರೂ ಹೆಲ್ಪ್ ಬೇಕು ಅಂದ್ರೆ ಕೇಳು, ಹೆಸಿಟೇಟ್ ಮಾಡಬೇಡ. ಪ್ರಯೋರಿಟೈಸ್ ಯುವರ್ ಪೇರೆಂಟ್ಸ್ ಫಸ್ಟ್. ಅಫ್ಕೋರ್ಸ್. ಇನ್ನೊಂದು ಸ್ವಲ್ಪ ಡಿಪಿಕ್ಸಲೇಟ್ ಮಾಡಕ್ಕೆ ಟ್ರೈ ಮಾಡಿ, ಆಗ ಇನ್ವೆಸ್ಟಿಗೇಟರ್ಸ್ಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಗಿವ್ ಯು ಬೆಸ್ಟ್ ಶಾಟ್. ಸ್ವಪ್ನ ಹೇಗಿದ್ದಾಳೆ? ಚೆನ್ನಾಗಿದ್ದಾಳೆ. ಒಂದ್ಸಲ ಮನೆಗೆ ಬರೋ, ಸ್ವಪ್ನ ಕೇಳ್ತಾನೆ ಇರ್ತಾಳೆ. ನೆಕ್ಸ್ಟ್ ವೀಕ್ ನಾನು ಟೈಮ್ ಸಿಗ್ತೀನಿ. ಹೇ ವಿಕ್ರಮ್. ಹೇ ಹಾಯ್ ಶಿಂದೆ. ಹಾಯ್. ಹ್ಮ್, ಏನು ನೇಹ ವೇಟ್ ಮಾಡಿಸ್ತಿದ್ದಾರಾ? ಐ ಹ್ಯಾವ್ ಸೆಂಟ್ ಯು ದ ಇಮೇಲ್, ಚೆಕ್ ಇಟ್ ಒನ್ಸ್. ಸಾರಿ, ಬಾ ಹೋಗೋಣ. ಶಿಂದೆ ನೀವು ಬನ್ನಿ. ಇಲ್ಲ, ಇವ್ರು ಬಂದ್ರು ಅಂತ ಹಾಯ್ ಹೇಳಕ್ ಬಂದೆ. ಯು ಆಲ್ ಕ್ಯಾರಿ ಆನ್. ಹ್ಮ್, ಬಾಯ್. ಬಾಯ್ ಶಿಂದೆ. ಓಕೆ ವಿಕ್ರಮ್, ನಾನು ಹೊರಡ್ತೀನಿ, ಅವಳು ಕಾಯ್ತಾ ಇರ್ತಾಳೆ. ಬಾಯ್ ನೇಹ. ಬಾಯ್. ಸೋ ಹೇಳು, ಹೌ ವಾಸ್ ಯುವರ್ ಡೇ? ಇಟ್ ವಾಸ್ ಫೈನ್. ರೂಪಾ ಕಾಲ್ ಮಾಡಿದ್ಲು. ಪೇಷಂಟ್ ಕಾನ್ಫಿಡೆನ್ಶಿಯಾಲಿಟಿ ಅನ್ನೋದು ಇಲ್ವಾ ನಿನ್ ಫ್ರೆಂಡ್ಗೆ? ನನ್ ಮೇಲೆ ಕೇಸ್ ಹಾಕ್ತೀಯ ಇವಾಗ? ಬಾಯ್ ವಿಕ್ಕಿ. ನಿನ್ ಜಾಬ್ ನಿನ್ ಹೆಲ್ತ್ ನ ಹಾಳು ಮಾಡ್ತಿದ್ರು ಕೂಡ ಜಾಬ್ ಚೇಂಜ್ ಮಾಡಕ್ಕೆ ಪ್ರಾಬ್ಲಮ್ ಏನ್ ನಿಂಗೆ? ಸ್ಟಾಪ್ ಇಟ್ ನೇಹ. ಒಂದ್ಸಲ ನನಗೋಸ್ಕರ ಯೋಚನೆ ಮಾಡು ವಿಕ್ಕಿ. ಐ ಡೋಂಟ್ ವಾಂಟ್ ಟು ಲೂಸ್ ಯು. ನಿನ್ ಬ್ಲಡ್ ಪ್ರೆಷರ್ ಕಾನ್ಸ್ಟೆಂಟ್ ಆಗಿ ರೈಸ್ ಆಗಿ ಇರುತ್ತೆ. ಪ್ಲೀಸ್, ನೀನ್ ನನ್ ಒಳ್ಳೇದಕ್ಕೆ ಹೇಳ್ತಿದ್ಯಾ ಅಂತ ನಂಗೆ ಗೊತ್ತು, ಬಟ್ ಇಫ್ ಐ ಲೀವ್ ದಿಸ್ ಜಾಬ್ ಐ ವಿಲ್ ಬಿ ಮಿಸರಬಲ್. ಅರ್ಥ ಮಾಡ್ಕೊ. ಎಕ್ಸ್ಪ್ಲೇನ್ ಮೀ ವೈ. ನಿಂಗೆ ಹೇಗೆ ಹೇಳಿ ಅಂತ ಅರ್ಥ ಆಗ್ತಾ ಇಲ್ಲ ನೇಹ. ಇಟ್ಸ್ ಆಲ್ ರಿಲೇಟೆಡ್ ಟು ಮೈ ಪಾಸ್ಟ್. ಎಕ್ಸಾಕ್ಟ್ಲಿ. ನನಗೆ ಯಾವತ್ತೂ ನಿನ್ ಪಾಸ್ಟ್ ಬಗ್ಗೆ, ಐ ನೋ ನಾನು ನಿನಗೆ ಪಾಸ್ಟ್ ಬಗ್ಗೆ ಹೇಳಲಿಲ್ಲ, ಬಟ್ ಟ್ರಸ್ಟ್ ಮೀ, ನಾನು ಈ ಜಾಬ್ ಬಿಟ್ಟರೆ ಐ ವಿಲ್ ಲೂಸ್ ಮೈ ಸ್ಯಾನಿಟಿ. ಒಂದೊಂದ್ಸಲ ನಿನ್ನ ಹತ್ರ ಮಾತಾಡಿದ್ರೆ ಯಾವುದೋ ಸ್ಟ್ರೇಂಜರ್ ಹತ್ರ ಮಾತಾಡ್ತಿದ್ದೀನಿ ಅನ್ನೋ ಫೀಲ್ ಬರುತ್ತೆ ನನಗೆ. ಹೂ ಆರ್ ಯು ವಿಕ್ರಮ್? ಏನಾಗಿದೆ ನಿನ್ನ ಲೈಫಲ್ಲಿ? ಹೇಳ್ತೀನಿ, ಬಟ್ ನಾಟ್ ರೈಟ್ ನಾ. ಡೂ ಮಿ ಅ ಫೇವರ್, ಅಟ್ ಲೀಸ್ಟ್ ಒಂದು ಸಬ್ಯಾಟಿಕಲ್ ಲೀವ್ ತೊಗೊಂಡು ನಿನ್ನ ಊರಿಗೆ ಹೋಗು. ರೂಪಾ ಸಜೆಸ್ಟ್ ಮಾಡಿರೋ ಟ್ರೀಟ್ಮೆಂಟ್ನ ಕಂಪ್ಲೀಟ್ ಮಾಡಾದ್ಮೇಲೆ ನೀನು ಫೋರ್ಸಿಗೆ ಜಾಯ್ನ್ ಆಗು, ಓಕೆ? ಹೇಳಿದ್ರೆ ಅರ್ಥ ಆಗಲ್ವಾ? ಐ ಕಾಂಟ್ ಡೂ ದಿಸ್. ರೂಪಾಗೆ ನನ್ನ ಪ್ರಾಬ್ಲಮ್ ಅರ್ಥ ಆಗಲ್ಲ. ಎಷ್ಟೇ ಆದರೂ ರೂಪ ನಿನ್ನ ಫ್ರೆಂಡ್ ತಾನೆ, ನಿನಗೆ ಬೇಕಿರೋದೇ ಸಜೆಸ್ಟ್ ಮಾಡ್ತಾ. ಇಷ್ಟು ಮಾಡೋಕ್ಕಾಗಲ್ಲ ಅಂದರೆ ಬೆಟರ್ ಲೀವ್ ಮೀನಾ. ಐ ಆಮ್ ನಾಟ್ ಆಸ್ಕಿಂಗ್ ಯು ಟು ಕ್ವಿಟ್ ಪರ್ಮನೆಂಟ್ಲಿ, ರೈಟ್? ನನ್ನ ಮಾತು ಕೇಳೋಕ್ಕಾಗಲ್ಲ ಅಂದರೆ ಸ್ಟಾಪ್ ಸೀಯಿಂಗ್ ಮೀ ಫ್ರಮ್ ಟುಮಾರೋ. ಐ ಆಮ್ ಜಸ್ಟ್ ಟ್ರೈಂಗ್ ಟು ಹೆಲ್ಪ್ ಯು ವಿಕ್ರಮ್. ಮರ್ಡರ್ಸ್ ಕಡಿಮೆ ಮಾಡೋಕೆ ಎಚ್ ಐ ಟಿ ಮಾಡ್ತಾ ಇರೋ ವರ್ಕ್ ಇಂದ ಕ್ರೈಮ್ ರೇಟ್ಸ್ ಕಡಿಮೆ ಆಗ್ತಾ ಇರೋದನ್ನ ನಾವು ಗಮನಿಸಿದ್ವಿ. ಮಿಸ್ಸಿಂಗ್ ಪರ್ಸನ್ಸ್ ಮತ್ತೆ ಕಿಡ್ನಾಪಿಂಗ್ ಕೇಸಸ್ ತರಹದನ್ನ ಅಡ್ರೆಸ್ ಮಾಡ್ತಾ ಇರೋ ಈ ವೀಕ್ ನಮ್ಮ ಸ್ಟೇಟ್ ನ ಸೇಫ್ ಆಗಿ ಬದಲಾಯಿಸ್ತಾ ಇದ್ದಾರೆ. ಥ್ಯಾಂಕ್ಸ್ ಟು ಅವರ್ ಪೊಲೀಸ್. ಇವತ್ತಿನ ಟಾಪಿಕ್ ವುಮೆನ್ ಸೇಫ್ಟಿ. ಈಗ ತಡ ಮಾಡಿ ನಮ್ಮ ಶೋನ ಶುರು ಮಾಡೋಣ. ಮಾರ್ನಿಂಗ್ ಸರ್. ಹೇ ವಿಷ್ಣು, ವಿಡಿಯೋ ನೋಡೋದು ಬಿಟ್ಟು ಕೆಲಸ ಮಾಡು. ಮರ್ಡರ್ಸ್ ಪ್ರಿವೆಂಟ್ ಮಾಡೋ ವಿಕ್ಕಿಗೆ 6 ಮಂತ್ಸ್ ಲೀವಾ? ಬೇರೆ ಚಾಯ್ಸ್ ಇದ್ದಿದ್ರೆ ಕೇಳ್ತಾ ಇರಲಿಲ್ಲ ಸರ್. ಏನಕ್ಕೆ ಸಡನ್ ಆಗಿ? ಸ್ವಲ್ಪ ಪರ್ಸನಲ್ ರೀಸನ್ ಸರ್. ಚೆನ್ನಾಗಿ ಯೋಚನೆ ಮಾಡಿದ್ಯಾ? ಎನಿ ಟೈಮ್ ಅವೈಲೇಬಲ್ ಆನ್ ದ ಫೋನ್ ಅಂತ ಮೆನ್ಷನ್ ಮಾಡಿದ್ದಕ್ಕೆ ಐ ವಿಲ್ ಗ್ರ್ಯಾಂಟ್ ದ ಲೀವ್. ಯು ಮೇ ಗೋ. ಥ್ಯಾಂಕ್ ಯು ಸರ್. ಸರ್, ಐ ವಿಲ್ ಜಸ್ಟ್ ಬಿ ಬ್ಯಾಕ್. ಸಾರಿ. ಏನ್ರಿ ಹೊರಟ್ಬಿಟ್ಲ? ಬರ್ತಾಳ್ ಬಿಡು.
ಹೇ ಸಿರಿ, ಹೇ ಸಿರಿ. क्या हो गया? कार ब्रेक डाउन आ गई थी सर. ये ले रहे थे? टेंपल बेल्स अपार्टमेंट अली सर. बनी ड्रॉप मरते नहीं? बेड़ा. पुलिस जीप आदरे बेड़ा सर. मने और एक फोन मरी थ्रा? फोन मने ले मर्त बिटे सर. अधिके वापस होकता इधे कार ही गई तो. नंबर ले. डैडी. यारो पुलिस डैडी. ಕಾರು ಮಧ್ಯಾಹ್ನ ನಿಂತೋಯ್ತು, ಫೋನ್ ಮನೇಲೆ ಬಿಟ್ಬಿಟ್ಟೆ. ಸ್ವಲ್ಪ ಬರ್ತೀಯಾ ಪಿಕಪ್ ಮಾಡಕ್ಕೆ? ಬಿಡ್ದಿ ಹತ್ರ ನೈಸ್ ಟೋಲ್ ಗೇಟ್ ಮಧ್ಯ ಇದ್ದೀನಿ, ಈ ಕಡೆ ರಿಟರ್ನ್ ಮನೆಗೆ ಬರೋ ಸೈಡ್. ನಾನು ಹೋಗ್ತೀನಿ, ಮ್ಯಾನೇಜ್ ಮಾಡ್ಕೋತೀರಲ್ಲ? ಶೋರ್ ಸರ್, ಥ್ಯಾಂಕ್ ಯು. ಸರಿ. ಏನ್ ಮಾಡ್ದ? ಏನೋ ಚಿಕ್ಕ ಪೆಟಿ ಕೇಸ್. ಸಿ ಎಂ ಅವ್ರು ಹೇಳಿದ ಫೈಲ್ ಯಾವ್ದು? ನೀನ್ ತಂದಿರೋ ಫೈಲ್ ಯಾವ್ದು? ಮತ್ತೆ ಬರ್ತೀನಿ. ನರಸಿಂಹ ಸರ್, ತಲೆಯಲ್ವಾ ನಿಂಗೆ? ಯಾವ ಫೈಲ್ ಕೊಟ್ಟಿದೆ ನೋಡು. ಸಾರಿ ಸರ್. ಸರಿಯಾದ ಕೊಟ್ಟಿದ್ಯಾ ಹೇಗೆ ಸರ್? ಆಗ್ಲೇ ನನ್ನ ಮಗಳು ಇಲ್ಲಿಂದ ಫೋನ್ ಮಾಡಿದ್ಲು ಸರ್. ಹಾ, ನನ್ನ ಫೋನಿಂದನೇ ಮಾಡಿದ್ದು. ಏನಾಯ್ತು? ಹೌದಾ, ಎಲ್ಲಿ ಸರ್ ನನ್ನ ಮಗಳು? ಸ್ವಲ್ಪ ಹೊತ್ತಿಗೆ ಮುಂಚೆ ಆ ಕಡೆ ಹೋಗ್ಬೇಕಾದ್ರೆ ಬ್ಲೂ ಕಾರ್ ಹತ್ರ ನಿಂತು ಮಾತಾಡ್ತಿದ್ ನೋಡ್ದೆ. ನಾನ್ ನೀವೇ ಅನ್ಕೊಂಡೆ ಅಲ್ವಾ? ಇಲ್ಲ ಸರ್. ಹಾ ಲಕ್ಷ್ಮಿ, ಪ್ರೀತಿ ಏನಾದ್ರೂ ಮನೆಗೆ ಬಂದ್ಲಾ? ಹಾ, ಏನೂ ಇಲ್ಲ, ಚಿಕ್ಕ ಕನ್ಫ್ಯೂಷನ್, ನಾನು ಬರ್ತೀನಿ ಬಿಡು. ಸರ್, ಪ್ರೀತಿ ಮನೆಗೂ ಹೋಗಿಲ್ವಂತೆ ಸರ್. ಸರಿ, ಮನೆಗೆ ಹೋಗಿ, ಸಂಜೆ ಅಷ್ಟ್ರಲ್ಲಿ ಬರ್ಬೋದು. ಫ್ರೆಂಡ್ಸ್ ಜೊತೆ ಹೋಗಿರ್ತಾರೆ. ಸಂಜೆ ಅಷ್ಟ್ರಲ್ಲಿ ಬರಲಿಲ್ಲ ಅಂದ್ರೆ ಫೋನ್ ಮಾಡಿ, ಇಲ್ಲಾಂದ್ರೆ ಪಕ್ಕದಲ್ಲೇ ಬಿಡದಿ ಪೊಲೀಸ್ ಸ್ಟೇಷನ್ಗೆ ಬನ್ನಿ.
ಎಸ್ ಐ ಇಬ್ರಾಹಿಂ ಅಂತ ಕೇಳಿ. ಸರಿ ಸರ್. ಹ್ಮ್ ಸರ್, ನನ್ನ ಮಗಳು ಇನ್ನೂ ಮನೆಗೆ ಬಂದಿಲ್ಲ. ನನಗೆ ಕಾಲ್ ಮಾಡಿಲ್ಲ ಮತ್ತೆ. ಹೇಳಿದ್ರೆ ಅರ್ಥ ಆಗಲ್ವ ನಿನಗೆ? ನೆನ್ನೆ ಸೀರಿಯಸ್ ಅಂತ ತಗೊಂಡಿದ್ರೆ ನನ್ನ ಮಗಳು ಹತ್ರ ಕೊನೆದಾಗ ಮಾತಾಡಿದ ನೀನೆ, ಮತ್ತೆ ಅವಳನ್ನ ರೋಡ್ ಮಧ್ಯೆ ಬಿಟ್ಟು ಬಂದಿದ್ಯಾ? ಏ ಏ ಇವೆಲ್ಲ ಬೇಡ ಓಕೆನಾ. ನಿನ್ನ ಮಗಳಿಗೆ ಮನೆಗೆ ಡ್ರಾಪ್ ಮಾಡ್ತೀನಿ, ಜೀಪ್ ಹತ್ತೋಂದೆ, ಪೊಲೀಸ್ ಜೀಪ್ ಹತ್ತಲ್ಲ ಅಂತ ನಿನಗೆ ಫೋನ್ ಮಾಡಿದ್ಲು, ನನ್ನ ಮೇಲೆ ಕೆಕರಾಡ್ತಿದ್ಯಾ? ನನ್ನ ನಿನ್ನ ಮಗಳಿಗೆ ಪರ್ಸನಲ್ ಸೆಕ್ಯೂರಿಟಿ ಅನ್ಕೊಂಡಿದ್ಯಾ? ಅಲ್ಲಿ ಕಾನ್ಸ್ಟೇಬಲ್ ಇದ್ದಾನೆ, ಮಿಸ್ಸಿಂಗ್ ಕಂಪ್ಲೇಂಟ್ ಬರ್ಕೊಡು, ಹುಡುಕೊಡ್ತೀನಿ. ಇಲ್ಲಿಗೆ ಬಂದು ಕಿರ್ಚಾಡೋದಕ್ಕೆ ನಾನು ನಿನ್ನ ಮನೆಗೆ ಕೆಲಸದಾಳಲ್ಲ, ಹೋಗು. ಸರ್ ಪ್ಲೀಸ್. ಹೋಗಿಮ್ಮ ಹೋಗಿ. ಏ ನರಸಿಂಹ, ಅದೇ ನೋಡು ಕಾರ್ ಅಲ್ಲೇ ಇದೆಯಲ್ಲ, ತಗೊಂಡೋದ್ರ? ರಾತ್ರಿ ಎಲ್ಲ ಮಗಳನ್ನ ಹುಡುಕೋದ್ರಲ್ಲೇ ಇದ್ವಿ, ಕಾರ್ ಹತ್ರ ಹೋಗ್ಲಿಲ್ಲ ನಾವು. ನಿಮ್ ಹೆಸರು? ವಾಸುವಿ ಸರ್. ವಾಸುವಿ, ಇಲ್ಲಿ ಸಿಸಿಟಿವಿ ಕ್ಯಾಮರಾ ಎಷ್ಟಿದೆ, ಎಲ್ಲಿದೆ? ಎರಡು ಕ್ಯಾಮರಾ ಇರುತ್ತೆ ಸರ್, ಒಂದು ರೋಡ್ ವೈಪ್ ಮತ್ತಿನ್ನೊಂದು ಟೋಲ್ ವೈಪ್. ನನಗೆ ನಿನ್ನೆ ಸಾಯಂಕಾಲ 5:30 ಸಿಕ್ಸ್ ತರ್ಟಿ ತನಕ ಅಷ್ಟು ಸಿಸಿಟಿವಿ ಫುಟೇಜ್ ಬೇಕು. ಓಕೆ ಸರ್. ಎರಡು ಕ್ಯಾಮ್ರಾದು ಬೇಕು. ಓಕೆ ಸರ್. ಹಾಂ, ನಿನ್ನೆ ಸಂಜೆ 6 ಗಂಟೆಗೆ ಬ್ಲೂ ಕಾರಲ್ಲಿ ಒಂದು ಹುಡುಗಿನ ಯಾರಾದರೂ ಡ್ರಾಪ್ ಮಾಡೋದು ನೋಡಿದ್ರಾ? ಇಲ್ಲ ಸರ್. ಸರ್, ನೀವು ಹೇಳಿದ ಟೈಮಲ್ಲಿ ಯಾವುದೇ ಬ್ಲೂ ಕಾರ್ ಎಕ್ಸಿಟ್ ಆಗಿಲ್ಲ ಸರ್. ರೋಡ್ ವೈಪ್ ಮಾಡಿದ ಕ್ಯಾಮ್ರಾದಲ್ಲಿ? ಇಲ್ಲ ಸರ್. ಏನೋ ಎಡವಟ್ಟಾಗಿದೆ ನರಸಿಂಹ. ಅಂದರೆ ಆ ಬ್ಲೂ ಕಲರ್ ಕಾರ್ ಹತ್ರ ಹುಡುಗಿ ನಿಂತು ಮಾತಾಡೋದನ್ನ ನೋಡಿದೆ. ಎಕ್ಸಿಟ್ಟು ಆಗದೆ ರೋಡಲ್ಲಿ ಕಂಟಿನ್ಯೂನೂ ಆಗದೆ ಕಾರಲ್ಲಿ ಹೋಗಿರ್ಬೋದು. ಒಂದು ಕೆಲಸ ಮಾಡು ಸರ್, ಬಿಡದಿ ಟೋಲಲ್ಲಿರೋ 4 ಟೋಲ್ ಎಂಟ್ರೆನ್ಸಿಂದನೂ ಸಿ ಸಿ ಟಿ ವಿ ಫುಟೇಜ್ನ ಕಲೆಕ್ಟ್ ಮಾಡು, ಬ್ಲೂ ಕಾರ್ ಎಂಟ್ರಿ ಆಗಿದೆಯಾ ಅಂತ ನೋಡೋಣ. ಓಕೆ ಸರ್. ಅವ್ರ ಹತ್ರ ಏನೋ ಕಿರ್ಚಾಡಿದೆಯಂತೆ. ಅದಲ್ಲ ಸರ್, ಅವರೇ ನನ್ನ ಮೇಲೆ ತಪ್ಪು ಮಾಡಿ ವಾದಿಸ್ತೀಯನಾ? ನಾನೇನ್ ಮಾಡಿದೆ ಸರ್? ಇನ್ ಮುಂದೆ ಒಂದೇ ಒಂದ್ ಮಾತಾಡ್ಬೇಡ. ಅಂದ್ರೆ ನಾನಿನ್ನ ಸುಮ್ನೆ ಬಿಡಬೇಕು ಅನ್ಕೊಂಡಿದ್ಯಾ? ಆ, ನಿನ್ ಗನ್ ಎಲ್ಲಿದೆ? ಡ್ರಾಲ್ ಇದೆ ಸರ್. ಗನ್ ತಗೋ ಸರ್. ನಿನ್ನ ಸಸ್ಪೆಂಡ್ ಮಾಡ್ತಿದ್ದೀನಿ. ಲಾಸ್ಟ್ ಅಲ್ಲಿ ಆ ಹುಡುಗಿ ಹತ್ರ ಮಾತಾಡಿದ್ದು ನೀನೇ ಅಲ್ವಾ? ಇನ್ವೆಸ್ಟಿಗೇಷನ್ ಕರೆದ್ರೆ ನಾಟಕ ಆಡದೆ ಬರ್ಬೇಕು, ಕೋಆಪರೇಟ್ ಮಾಡದೆ ಹೋದ್ರೆ ಇಮಿಡಿಯೇಟ್ ಆಗಿ ಒಳಗಾಗ್ತೀನಿ. ಗಾಟ್ ಇಟ್ ಸರ್? ಹೇಯ್, ಸಿಟಿಯಿಂದ ಹೊರಗೆ ಹೋಗ್ಬೇಕು ಅಂದ್ರೆ ನರಸಿಂಹಂಗೆ ಹೇಳೇ ಹೋಗ್ಬೇಕು ನೀನು. ಡೋಂಟ್ ವರಿ ಮೋಹನ್, ನಮ್ಮ ಡಿಪಾರ್ಟ್ಮೆಂಟಲ್ಲಿರೋ ಒಳ್ಳೆ ಆಫೀಸರ್ಗೆ ಈ ಕೇಸ್ ಕೊಡ್ತೀನಿ. ವಿಲ್ ಡೆಫಿನೆಟ್ಲಿ ಫೈಂಡ್ ಪ್ರೀತಿ. ಹಲೋ, ನಾನು ಶಿಂಡೆ ಮಾತಾಡ್ತಾ ಇರೋದು ಫೋರೆನ್ಸಿಕ್ ಇಂದ. ಹೇಳಿ ಶಿಂದೆ. ವಿಕ್ರಮ್, ನೇಹಾ ಕಾಣಿಸ್ತಿಲ್ಲ. ವಾಟ್? ಶೀಸ್ ಗಾನ್ ಮಿಸ್ಸಿಂಗ್. ನೇಹಾ 2 ಡೇಸ್ ಇಂದ ಅವ್ರು ಕಾಣಿಸ್ತಿಲ್ಲ ವಿಕ್ರಮ್. ನೇಹಾ ಹೇಗ್ ಮಿಸ್ ಆಗ್ತಾಳೆ? ಸರ್ ಸಿಟ್ ವಿಕ್ರಮ್. ಸರ್ ಏನಾಯ್ತು ಸರ್, ನೇಹಾ ಹೇಗೆ ಮಿಸ್ ಆಗ್ತಾಳೆ? ಡೋಂಟ್ ವರಿ, ವಿ ವಿಲ್ ಟೇಕ್ ಕೇರ್ ಆಫ್ ಇಟ್. ಸರ್ ನನಗೆಲ್ಲ ಡೀಟೇಲ್ಸ್ ಕೊಡಿ, ನೇಹಾ ಕೇಸ್ ನನಗೆ ಹ್ಯಾಂಡ್ ಓವರ್ ಮಾಡಿ ಸರ್. ಕೇಸ್ನ ಇನ್ನೊಬ್ರು ಹ್ಯಾಂಡಲ್ ಮಾಡ್ತಿದ್ದಾರೆ. ಯಾರು? ಸರ್ ನನಗೆ ಈ ಕೇಸ್ ಟ್ರಾನ್ಸ್ಫರ್ ಮಾಡಿ ಸರ್. ಆಗಲ್ಲ. ಯಾಕೆ ಅಂತ ಹೇಳ್ತೀನಿ, ನಿನ್ನ ಪಾರ್ಟ್ನರ್ ರೋಹಿತ್ ಹತ್ರ ಮಾತಾಡ್ದೆ. ನೀನ್ ಹೋಗೋವಾಗ ನೇಹಾ ಜೊತೆ ಜಗಳ ಮಾಡಿದ್ಯಾ, ಮತ್ತೆ ಯಾವತ್ತೂ ಇಲ್ದೇ ಇರೋದು ಸಬಾಟಿಕ್ ಲೆವೆಲ್ ತಗೊಂಡು ವಿಲೇಜ್ಗೆ ಹೋಗಿದ್ಯಾ, ಅಂಡ್ ಅದೇ ಟೈಮಲ್ಲಿ ನೇಹಾ ಮಿಸ್ ಆಗಿರೋದು. ನಾನು ನೇಹಾ ಅವ್ರ ಅಮ್ಮನ ಹತ್ರನು ಮಾತಾಡಿದ್ದೀನಿ, ಅವರು ಕೂಡ ನಿನ್ ಮೇಲೆ ಒಂದ್ ಕಣ್ಣಿಡಕ್ ಹೇಳಿದ್ರು. ಇದೆಲ್ಲ ನೋಡ್ತಾ ಇದ್ರೆ ನನ್ಗೆ ನಿನ್ ಮೇಲೆ ಅನುಮಾನ ಇದೆ ವಿಕ್ರಮ್. ಫಾರ್ಮಾಲಿಟೀಸ್ ಎಲ್ಲ ಮುಗಿದ್ಮೇಲೆ ಆ ಕರಿತೀನಿ ಬಾ ಪ್ರಶ್ನೆ ಮಾಡೋದಿಕ್ಕೆ. ಆದ್ರೆ ಅಲ್ಲಿ ತನಕ ನಾನು ಕೇಸ್ ನಲ್ಲಿ ಇನ್ವಾಲ್ವ್ ಆಗಿರೋದು ಗೊತ್ತಾದ್ರೆ ಐ ಸ್ವೇರ್. ಸಾರಿ ಸರ್. ಸರ್ ನನಗೆ ಮೊದ್ಲು ಯಾಕೆ ಕಾಲ್ ಮಾಡಿಲ್ಲ ಸರ್? ಮಾಡಿದ್ರೆ
ಈ ಕೇಸ್ ನನಗೆ ಯಾಕೆ ಕೊಟ್ಟಿಲ್ಲ ಅಂತ ಫೈಟ್ ಮಾಡ್ತೀಯ. ಸೊ ನಿನ್ ಗರ್ಲ್ ಫ್ರೆಂಡ್ ಮಿಸ್ಸಿಂಗ್ ಕೇಸ್ನ ನೀನ್ ಹ್ಯಾಂಡಲ್ ಮಾಡಿದ್ರೆ ಇಂಟೆಲಿಜೆನ್ಸ್ ಇಂದ ಮಾಡಲ್ಲ, ಎಮೋಷನಲ್ ಆಗಿ ಡೀಲ್ ಮಾಡ್ತೀಯ. ಇಟ್ ವಿಲ್ ಬಿ ಟೂ ಪರ್ಸನಲ್. ಸರ್ ನಿಮ್ಗೆ ಅರ್ಥ ಆಗ್ತಾ ಇಲ್ಲ. ಅಭಿಲಾಷ್ ಕೇಮ್ ಫಾರ್ವರ್ಡ್, ಹೀ ಈಸ್ ಸಸ್ಪೆಕ್ಟಿಂಗ್ ಯು. ಸೊ ನೀನು ಈ ಕೇಸಲ್ಲಿ ಇನ್ವಾಲ್ವ್ ಆಗಬಾರ್ದು. ನೀನೇನು ಮಾಡಲ್ಲ ಅಂತಲ್ಲ, ಆಬ್ಜೆಕ್ಟಿವ್ ಇನ್ವೆಸ್ಟಿಗೇಷನ್ ಫೆಸಿಲಿಟೇಟ್ ಮಾಡೋದೇ ನನ್ನ ಡ್ಯೂಟಿ. ಸರ್ ನನ್ನ ಪ್ರಾಬ್ಲಮ್ ಕೂಡ ಅದೇನೆ, ಅವನು ಆಬ್ಜೆಕ್ಟಿವ್ ಇನ್ವೆಸ್ಟಿಗೇಷನ್ ಬಿಟ್ಟು ಫೋಕಸ್ ಎಲ್ಲ ನನ್ನ ಮೇಲೆ ಇಡ್ತಾನೆ ಸರ್. ಐ ನೋ ಹಿಮ್. ಸಿಟ್ ಟೈಟ್ ವಿಕ್ರಮ್, ನಾನು ಅಭಿಲಾಷ್ ಈ ಕೇಸ್ನ ಹ್ಯಾಂಡಲ್ ಮಾಡ್ತೀವಿ. ನಾಟ್ ಹ್ಯಾಪ್ನಿಂಗ್ ಸರ್. ಸರ್ ನನ್ನ ಪಾಡಿಗೆ ನಾನು ಇನ್ವೆಸ್ಟಿಗೇಷನ್ ಮಾಡ್ತೀನಿ ಸರ್, ನಿಮಗಿಷ್ಟ ಇರಲಿ ಇಲ್ದನೇ ಇರಲಿ. ಹಲೋ ರೋಹಿತ್, ಎಲ್ಲಿದ್ಯಾ? ಏನು ನಡೀತಾ ಇದೆ ರೋಹಿತ್? ಅವಳು ಫೋನ್ ಪಿಕ್ ಮಾಡ್ತಿಲ್ಲ ಅಂತ ಆಫೀಸು ಕಾಲ್ ಮಾಡಿದ್ರೆ ಶಿಂದೆ ಹೀಗಾಯ್ತು ಅಂತ ಹೇಳಿದ್ರು. ಹಿಂದಿನ ದಿನ ರಾತ್ರಿ ಕೂಡ ನನ್ನ ಜೊತೆ ಫೋನಲ್ಲಿ ಮಾತಾಡಿದ್ಲು. ನಿನ್ನ ಜೊತೆ ಕೊನೆದಾಗ ಮಾತಾಡಿದಾಗ ಏನಾದರೂ ಸೆನ್ಸ್ ಮಾಡಿದ್ಯಾ? ಟೂ ಡೇಸ್ ಬ್ಯಾಕ್ ನನ್ನ ಹತ್ರನೇ ಮಾತಾಡಿದ್ಲು. ನಥಿಂಗ್ ಸೀಮ್ಡ್ ಔಟ್ ಆಫ್ ಪ್ಲೇಸ್. ಆದರೆ ಇದ್ರ ಮಧ್ಯನೇ ಏನೋ ನಡೆದಿದೆ. ಐ ಕ್ಯಾನ್ ಸೆನ್ಸ್ ಇಟ್. ನಾನು ನೇಹ ಮನೆಯೊಳಗೆ ಹೋಗ್ಬೇಕು ರೋಹಿತ್. ಶೋರಾ, ಅಭಿಲಾಷ್ ನಿನ್ನ ನೋಡಿದ್ರೆ ಖಂಡಿತ ಅವನು ಕನ್ಫರ್ಮ್ ಮಾಡ್ಕೋತಾನೆ ನೀನೇ ಮಾಡಿದ್ದು ಅಂತ. ಅವನಿಗೆ ಹೆದರ್ಕೊಂಡ. ಇಟ್ಸ್ ನೇಹ ರೋಹಿತ್. ನಿನಗೆ ಫೋನ್ ಮಾಡಿದ್ರಾ? ನೆನ್ನೆ ಫೋನ್ ಮಾಡಿದ್ರು. ಅಭಿಲಾಷ್ ಅಲ್ವಾ ಸರ್? ಇನ್ವೆಸ್ಟಿಗೇಷನ್ ಎಲ್ಲಿವರೆಗೂ ಬಂತು? ಬರ್ತಿದ್ದಾನ ಅಭಿಲಾಷ್? ಯಾರೋ ಅನುಮಾನಾಸ್ಪದವಾಗಿ ಈ ಕಡೆ ಓಡಾಡಿಲ್ಲ ಸರ್. ಅಭಿಲಾಷ್ ಹತ್ರ ನಾನು ಮಾತಾಡ್ತೀನಿ. ರವಿ, ಒಂದ್ ನಿಮಿಷ ಕೀ ಕೊಡು. ಎಲ್ಲ ಓಕೆ ತಾನೆ? ರೋಹಿತ್, ಅವತ್ ರಾತ್ರಿ ಏನೋ ನಡೀತಿದೆ ರೋಹಿತ್. ನೇಹ ನಾರ್ಮಲ್ ಆಗಿ ಮನೆಗೆ ಬಂದಿದ್ದಾಳೆ. ತನ್ನ ಕಾರ್ ಕೂಡ ಯೂಶುವಲ್ ಆಗಿ ಪಾರ್ಕ್ ಮಾಡಿದ್ದಾಳೆ. ಮನೆಗೆ ಯಾರು ಫೋರ್ಸ್ಫುಲ್ ಆಗಿ ಎಂಟ್ರಿ ಮಾಡಿದ್ದಾರೆ ಅನ್ಸುತ್ತೆ. ಆದರೆ ಅದೇ ರಾತ್ರಿ ಮಿಸ್ ಆಗಿದ್ದಾಳೆ ಅಂದರೆ, ಆ್ಯಂಡ್ ಆಲ್ಸೋ ಅವಳ ಮನೆಗೆ ಯಾರೋ ಬಂದಿದ್ದಾರೆ. ಲಿವಿಂಗ್ ರೂಮಲ್ಲಿ ಸ್ಟ್ರಾಂಗ್ ಅತ್ತರ್ ಸ್ಮೆಲ್. ಒಳಗೆ ಹೋಗಿರೋ ಪೊಲೀಸ್ ಅವ್ರದ್ದು ಅಥವಾ ಕಾನ್ಸ್ಟೇಬಲ್ಸ್ ಕೂಡ ಇರ್ಬೋದಲ್ವಾ? ಸರಿ, ನೀನೊಂದು ಕೆಲಸ ಮಾಡು, ಟೆಲಿಕಾಮ್ ಡಿಪಾರ್ಟ್ಮೆಂಟ್ಗೆ ಹೋಗಿ ನೇಹ ಕಾಲ್ ಲಿಸ್ಟ್ ಎಲ್ಲ ತಗೊಂಡ್ ಬಾ. ವಿಕ್ರಮ್, ಡಿಪಾರ್ಟ್ಮೆಂಟ್ನವರು ಹುಡುಕ್ತಿದ್ದಾರೆ, ಡೋಂಟ್ ವರಿ. ಓಕೆ ಆಂಟಿ, ಒಂದು ಸೆಕೆಂಡ್. ನಾನಂದ್ರೆ ನಿಮ್ಗೆ ಇಷ್ಟ ಅಲ್ಲ ಅಂತ ಗೊತ್ತು, ಬಟ್ ಟ್ರಸ್ಟ್ ಮೀ, ವೆರ್ ಎವರ್ ನೇಹ ಈಸ್ ಐ ವಿಲ್ ಫೈಂಡ್ ಅವರ್. ವಿಕ್ರಮ್, ಒಳಗೆ ಹೋಗಿ ಮಾತಾಡೋಣ ಬಾ. ಬನ್ನಿ, ಕಮಿನ್. ಹೇಳು ವಿಕ್ರಮ್. ಐ ನೀಡ್ ಸಮ್ ಇನ್ಫಾರ್ಮೇಶನ್. ಏನು? ಸಿನ್ಸ್ ಲಾಸ್ಟ್ 3 ಮಂತ್ಸ್ ನೇಹ ಹ್ಯಾಂಡಲ್ ಮಾಡ್ತಾ ಇದ್ದ ಎಲ್ಲ ಕೇಸ್ ಡೀಟೇಲ್ಸ್ ನಂಗೆ ಬೇಕು. ಇದೇ ನೇಹ ಡೀಲ್ ಮಾಡ್ತಿದ್ದ ಫೈಲ್ಸ್. ಫೈಲ್ಸ್ ಹೊರಗಡೆ ಹೋಗೋಗಿಲ್ಲ.
ಇವತ್ತು ಈ ಕೇಸ್ ನೋಡು. ವಾಟ್ ಇಸ್ ಇಟ್? ಪ್ರೀತಿ ಅಂತ 2 months ಬ್ಯಾಕ್ ಕಾಣೆಯಾದ 18 ವರ್ಷದ ಹುಡುಗಿ. ನೇಹಾನೇ ಈ ಕೇಸನ್ನು ಹ್ಯಾಂಡಲ್ ಮಾಡ್ತಾ ಇದ್ಲು. ಮನೆಯಿಂದ ಹೊರಗೆ ಹೋಗಿ ವಿಥೌಟ್ ಎನಿ ಟ್ರೇಸ್ ಕಾಣೆಯಾಗಿದ್ದಾಳೆ. ಡಿಸಪಿಯರೆನ್ಸಸ್ ತುಂಬಾ ಸಿಮಿಲರ್ ಆಗಿದೆ. ಕಾಣೆಯಾಗಿರೋ ರೀತಿ, ಜೆಂಡರ್, ಅದು ಕೂಡ ಸೇಮ್ ಸಿಟಿಯಲ್ಲಿ. ಟೂ ಮಚ್ ಆಫ್ ಕೋ ಇನ್ಸಿಡೆನ್ಸ್. ನೀನೊಂದ್ಸರಿ ಈ ಕೇಸ್ ಯಾರು ಹ್ಯಾಂಡಲ್ ಮಾಡ್ತಿದಾರೋ ತಿಳ್ಕೊ. ನಿಮ್ ಡಿಪಾರ್ಟ್ಮೆಂಟ್ ನಲ್ಲೇ ಶ್ರೀನಿವಾಸ್ ಹ್ಯಾಂಡಲ್ ಮಾಡ್ತಿರೋದು. ಶ್ರೀನಿವಾಸ್, ನೀನು ನೇಹ ಹತ್ರ ಲಾಸ್ಟ್ ಟೈಮ್ ಯಾವಾಗ ಮಾತಾಡಿದ್ದೆ? 3 days ಹಿಂದೆ ಕಾಲ್ ಮಾಡಿದ್ರು. ಏನ್ ಮಾತಾಡಿದ್ದೆ? ಪ್ರೀತಿಯನ್ನ ಹುಡುಗಿ ಮಿಸ್ಸಿಂಗ್ ಕೇಸ್ ಹ್ಯಾಂಡಲ್ ಮಾಡ್ತಿದ್ವಿ, ಅದರಲ್ಲೊಂದು ಪಾಸಿಬಲ್ ಬ್ರೇಕ್ ತ್ರೂ ಬಗ್ಗೆ ಇನ್ಫಾರ್ಮೇಶನ್ ಅನಲೈಸ್ ಮಾಡಿ ಹೇಳ್ತೀನಿ ಅಂತ ಹೇಳಿದ್ರು. ಕನ್ಫರ್ಮ್ ಮಾಡ್ಕೊಂಡು ಹೇಳ್ತೀನಿ ಅಂತ ಹೇಳೋಷ್ಟರಲ್ಲಿ ಅವರೇ ಮಿಸ್ಸಿಂಗ್ ಅಂತ ಗೊತ್ತಾಯ್ತು. ನಿನಗೇನಾದ್ರೂ ಗೊತ್ತಿದ್ಯಾ? ನಿನಗೆ ಪ್ರೀತಿ ಕ್ರೈಮ್ ಸೀನ್ ಅಲ್ಲಿ ಕ್ಲೂ ಆಗ್ಲಿ, ಎವಿಡೆನ್ಸ್ ಆಗ್ಲಿ ಏನಾದ್ರೂ ಸಿಕ್ತಾ? ಯಾ, ಒನ್ ಸೆಕೆಂಡ್. ಕಾರ್ನಲ್ಲಿ ಐ ಫೌಂಡ್ ದಿಸ್ ಲಿಟಲ್ ಪೀಸ್ ಆಫ್ ಕಾಟನ್, ಮತ್ತೆ ರೋಡ್ ನಲ್ಲಿ ಕಾರ್ ಪಕ್ಕ ಒಂದು ಚಿಕ್ಕ ನೀಡಲ್ ಕೂಡ ಸಿಕ್ತು. ಅದನ್ನ ಫಾರೆನ್ಸಿಕ್ ಕಳಿಸಿದ್ದೀನಿ. ಆ ನೀಡಲ್ ಮೇಲೆ ಪ್ರೀತಿ ಬ್ಲಡ್ ಆಗ್ಲಿ DNA ಆಗ್ಲಿ ಇರಲಿಲ್ಲ. ಮೇಬಿ ದಟ್ ವಾಸ್ ನಾಟ್ ರಿಲೇಟೆಡ್ ಟು ದಿಸ್ ಕ್ರೈಮ್ ಸೀನ್ ಎಟ್ ಆಲ್. ಮತ್ತೆ ರಿಸಲ್ಟ್ ಏನ್ ಬರುತ್ತೆ ಅಂತ ನೋಡಬೇಕು. ಅವಾಗ ಅದ್ರ ಬಗ್ಗೆ ಏನಾದರೂ ಗೊತ್ತಾಗ್ಬೋದು ಅನ್ಸುತ್ತೆ. ಸರ್, ನನಗೆ ಪ್ರೀತಿ ಅನ್ನೋ ಹುಡುಗಿ ಮಿಸ್ಸಿಂಗ್ ಕೇಸ್ನ ಅಸೈನ್ ಮಾಡಿ ಸರ್. ವೈ? ಯಾಕೆ ಅಂತ ನಾನು ಆಮೇಲೆ ಹೇಳ್ತೀನಿ ಸರ್. ಐ ನೀಡ್ ಇಟ್. ಅವ್ರು ನನ್ನ ಫ್ಯಾಮಿಲಿ ಫ್ರೆಂಡೇ. ಈ ಕೇಸ್ನ ನೀನು ಹ್ಯಾಂಡಲ್ ಮಾಡ್ತೀನಿ ಅಂದರೆ ನಂಗೆ ತುಂಬ ಖುಷಿ ಆಗುತ್ತೆ. ಆಲ್ರೆಡಿ ಈ ಕೇಸು ಶ್ರೀನಿವಾಸ್ ಕೈಲಿದೆ. ಶ್ರೀನಿವಾಸ್ ಹತ್ರ ನಾನು ಆಗಲೇ ಮಾತಾಡಿದ್ದೀನಿ. ಮೊದಲು ಆ ಕೆಲಸ ಮಾಡು ವಿಕ್ರಮ್. ವಿಶ್ವಾಸ್ ಸರ್ ಪರ್ಸನಲ್ ಇಂಟ್ರೆಸ್ಟ್ ಅಂತೆ. ದಿನ ಅಪ್ಡೇಟ್ಸ್ ಕೊಡು ಅಂತ ಸಾಯಿಸ್ತಿದ್ದಾರೆ. ಅವ್ರಿಗೆ ಅಭ್ಯಂತರ ಇಲ್ಲ ಅಂದ್ರೆ ಐ ಡೋಂಟ್ ಮೈಂಡ್. ಥ್ಯಾಂಕ್ ಯು ಸರ್. ವೈ ದಿ ಸಡನ್ ಇಂಟ್ರೆಸ್ಟ್? ಯಾಕೆ ಅಂತ ನಾನು ಆಮೇಲೆ ಹೇಳ್ತೀನಿ ಸರ್. ಐ ನೀಡ್ ಇಟ್. ಐ ಆಮ್ ಜಸ್ಟ್ ಫಾಲೋಯಿಂಗ್ ಇಟ್ ಅಷ್ಟೇ. ವಿಕ್ರಮ್ ಸರ್, ಪ್ರೆಸ್ ಇನ್ವಾಲ್ವ್ ಆಗಿದೆ, ಹ್ಯಾಂಡಲ್ ಇಟ್ ವೆರಿ ಕೇರ್ಫುಲ್ಲಿ. ಶ್ಯೂರ್ ಸರ್. ಟ್ರಸ್ಟ್ ಮೀ ರೋಹಿತ್, ಮೈ ಸೆನ್ಸಸ್ ಡೋಂಟ್ ಚೀಟ್ ಮೀ. ಖಂಡಿತ ಪ್ರೀತಿನ ಕಿಡ್ನಾಪ್ ಮಾಡಿರೋನೆ ಅವತ್ತು ನೇಹ ಮಿಸ್ ಆಗಿದ್ದಿನ ಮನೆಗೆ ಬಂದಿರೋದು. ಹೂ ದ ಹೆಲ್ ಇಸ್ ದಿಸ್ ಮ್ಯಾನ್? ಓಕೆ, ಎಲ್ಲಿಂದ ಸ್ಟಾರ್ಟ್ ಮಾಡೋಣ? ಪ್ರೀತಿ ಕೇಸ್ ಫೈಲ್ಸ್, ಓವರ್ ಆರ್ ಎಂಟ್ರಿ, ಎಕ್ಸಿಟ್ CCTV ಫುಟೇಜ್, ಮತ್ತೆ ಫೋರೆನ್ಸಿಕ್ ಕಳಿಸಿದ ಎಲ್ಲ ಮೆಟೀರಿಯಲ್ಸ್ ನನ್ನ ಟೇಬಲ್ಗೆ ಬಂದ್ಬಿಡ್ಬೇಕು. ಸ್ಟಡಿ ಮಾಡಿ ಇನ್ವೆಸ್ಟಿಗೇಷನ್ ಶುರು ಮಾಡೋಣ. ಹಾಗೆಯೇ ಶಿಂದೆಗೆ ಫೋನ್ ಮಾಡಿ ನೇಹ ಅವರ ಹತ್ರ ಪ್ರೀತಿ ಕೇಸ್ ಬಗ್ಗೆ ಯಾವತ್ತಾದರೂ ಮಾತಾಡಿದ್ರ ಇಲ್ವಾ ಅಂತ ತಿಳ್ಕೊ. ಆ್ಯಂಡ್ ಆಲ್ಸೋ ರೋಹಿತ್, ಅವರ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಹತ್ರ ಸ್ಯಾಂಪಲ್ ಕಲೆಕ್ಟ್ ಮಾಡ್ಕೊಳ್ಳೋಕೆ ಕೋರ್ಟ್ ಪರ್ಮಿಷನ್ ತೊಗೊಂಡಿದಾರ ನೋಡ್ಕೊ. ಬೇಗ ಮಾಡು. ನನಗೆ ನೇಹ ಮತ್ತು ವಿಕ್ರಮ್ ಕಾಲ್ ಆ್ಯಂಡ್ ಮೆಸೇಜ್ ಡೀಟೇಲ್ಸ್ ಬೇಕು. ಕೊನೆಯದಾಗಿ ಅವ್ರು ಮೀಟ್ ಮಾಡಿದ್ಯಾವಾಗ? ಒಂದ್ಸಲ ನನಗೋಸ್ಕರ ಯೋಚನೆ ಮಾಡು ವಿಕ್ಕಿ. ಐ ಡೋಂಟ್ ವಾಂಟ್ ಟು ಲೂಸ್ ಯು. ನಿನ್ನ ಬ್ಲಡ್ ಪ್ರೆಷರ್ ಕಾನ್ಸ್ಟೆಂಟ್ ಆಗಿ ರೈಸ್ ಆಗಿರುತ್ತೆ. ಪ್ಲೀಸ್, ಅವನ ಪ್ರತಿ ಮೂಮೆಂಟ್ನು ಟ್ರ್ಯಾಕ್ ಮಾಡಿ. ಐ ವಿಲ್ ಗೆಟ್ ಹಿಮ್. ಕೃಷ್ಣ, ಕಾರಲ್ಲಿ ವೇಟ್ ಮಾಡು. ಓಕೆ ಸರ್. ಬಾಯ್ ಸರ್, ಥೋಡಾ ಇಬ್ರಾಹಿಂ ಸೆ ಪರ್ಸ್ನಲಿ ಬಾತ್ ಕರ್ನಾ ಹೇ. ಏಕ್ ಮಿನಿಟ್. ಅಲ್ಲ, ಯಾರು ನೀವು? ಸರ್ ಹೆಸರು ವಿಕ್ರಮ್, ಪ್ರೀತಿ ಕೇಸ್ನ ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ಕೂತ್ಕೋ. ಕುದ್ ಹಾಫೀಸ್ ಆಮೇಲೆ ಸಿಗೋಣ. ಬಾದ್ ಮೇ ಇಬ್ರಾಹಿಂ, ನಿನ್ನ ಹತ್ರ ಪರ್ಸ್ನಲ್ ಆಗಿ ಮಾತಾಡಬೇಕು. ನಿನ್ನ ಮನೆಗೆ ಕರ್ಕೊಂಡೋಗು. ಬನ್ನಿ ಸರ್, ಹೋಗೋಣ. ಮೊದಲು ಟೀ ಕುಡಿದು ಮುಗಿಸು. ಸರ್ ಬನ್ನಿ ಸರ್. ಸರ್, ಮೆಕ್ಯಾನಿಕ್ ಶಾಪ್ ಹತ್ರ ಸ್ಕೂಟರ್ ರಿಪೇರಿಗೆ ಬಿಟ್ಟಿದ್ದೆ. ಒಂದು ನಿಮಿಷ ನಿಲ್ಲಿಸಿದ್ರೆ ಸ್ಕೂಟರ್ ತಗೋತೀನಿ ಸರ್. ಪ್ಲೀಸ್ ರೋಹಿತ್. ಏ ಫಹದ್, ಹೋಗಿ ಯಾಕೆ ತಗೊಂಡೋಗ್ತೀನಿ? ಹಾಂ ರೋಹಿತ್, ಅವನ ಜೊತೆ ಬಾ. ಸೊ ಇಬ್ರಾಹಿಂ, ಮೊದಲು ನಾನು ಈ ಕೇಸಲ್ಲಿ ನಿನ್ನ ಅನುಮಾನ ಮಾಡ್ತಾ ಇಲ್ಲ, ಈ ವಿಷಯದಲ್ಲಿ ನೀನು ನಂಬೋದು. ಸೆಕೆಂಡ್ಲಿ, ಈ ಕೇಸ್ ನನಗೆ ತುಂಬ ಇಂಪಾರ್ಟೆಂಟ್. ಇನ್ ಕೇಸ್ ನೀನು ಏನಾದರೂ ಡೀಟೇಲ್ನ ಮರ್ತು ಹೋಗಿದ್ರೆ ಚೆನ್ನಾಗಿ ನೆನಪಿಸ್ಕೊಂಡು ಹೇಳು. ಇಲ್ಲ ಸರ್, ಇಷ್ಟೇ ನಡೆದಿದ್ದು. ಒಂದ್ಸಲ ಮನೆ ನೋಡ್ಬೋದಾ? ಸರ್ ಇಬ್ರಾಹಿಂ, ನಿಮಗೆ ನೆಕ್ಸ್ಟ್ ಟೈಮು ಏನೋ ತೊಂದರೆ ಕೊಡ್ದೇನೆ, ಏನಾದರೂ ಹೆಲ್ಪ್ ಬೇಕು ಅಂದರೆ ಕೇಳ್ತೀನಿ, ಆಯ್ತಾ? ಇದಕ್ಕೆ ಓಕೆನಾ? ಸರ್ ಚಲೋ. ರೋಹಿತ್, ಒಂದ್ಸರಿ ಜೀಪ್ ನಿಲ್ಸು. ಸ್ಪೆಸಿಫಿಕ್ ಆಗಿ ಏನಾದರೂ ಅಬ್ಸರ್ವ್ ಮಾಡ್ದ? ಇಲ್ಲ, ಎಲ್ಲ ಸರಿಯಾಗಿದೆ. ಅವ್ನು ನೋಡಿರೋ ಬ್ಲೂ ಕಾರ್ ಅವ್ನು ಬಿಟ್ಟು ಬೇರೆ ಯಾರೂ ನೋಡಿಲ್ಲ.
ಆ್ಯಂಡ್ ಶ್ರೀನಿವಾಸ್ನ ಇನ್ವೆಸ್ಟಿಗೇಷನ್ ಪ್ರಕಾರ ಓರಾರ್ ಹತ್ರ ಇರೋ ವೆಹಿಕಲ್ ಓನರ್ಸ್ ಆಗಲಿ, ಟೋಲ್ ಬೂತ್ ಆಪರೇಟರ್ಸ್ ಆ್ಯಂಡ್ ವಂಡರ್ಲಾ ಹತ್ರ ಇರೋ ಜನ, ಸಿ ಸಿ ಟಿ ವಿ ಫುಟೇಜಸ್, ಯಾರೂ ಆ ಕಾರನ್ನು ನೋಡಿಲ್ಲ. ಆ್ಯಂಡ್ ಕೃಷ್ಣ ಸರ್, ಅವನ ಫಿಂಗರ್ ಪ್ರಿಂಟ್ಸ್ ಇದು, ಹುಷಾರಾಗಿ ನೋಡ್ಕೋ. ಓಕೆ ಸರ್. ಮತ್ತು ಅವನು ಎಷ್ಟೇ ಸಿಗರೆಟ್ ಬಟ್ಸನ್ನು ತೊಗೊಂಡು ಬಾ, ಡಿ ಎನ್ ಎ ಕಲೆಕ್ಟ್ ಮಾಡ್ಬೋದು. ಸೊ ಅಜಯ್, ಪ್ರೀತಿ ಯಾವಾಗಿಂದ ಗೊತ್ತು ನಿಂಗೆ? ಪ್ರೀತಿ ನಾನು ತುಂಬಾ ಒಳ್ಳೆ ಫ್ರೆಂಡ್ಸ್ ಇಂಟರ್ಮೀಡಿಯೇಟ್ ಇಂದ. ಈಗ ನನ್ನ ಲ್ಯಾಬ್ ಪಾರ್ಟ್ನರ್ ಕೂಡ. ಲಾಸ್ಟ್ ಅವಳನ್ನು ಯಾವಾಗ ನೋಡಿದ್ದು? ಅವಳು ಮಿಸ್ ಆಗೋಕ್ಕಿಂತ ಒನ್ ನೈಟ್ ಮುಂಚೆ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಇಲ್ಲೇ ಒಂದು ಪಬ್ ಅಲ್ಲಿ ಹ್ಯಾಂಗ್ ಔಟ್ ಮಾಡ್ತಿದ್ವಿ. ಸರ್, ನನ್ನ ಪ್ರೀತಿ ಬೆಸ್ಟ್ ಫ್ರೆಂಡ್ ಸರ್, ನನ್ನ ಹೆಸರು ಸಂಧ್ಯಾ. ಪ್ರೀತಿನ ಲಾಸ್ಟ್ ಯಾವಾಗ ಮೀಟ್ ಮಾಡಿದೆ? ಇನ್ಸಿಡೆಂಟ್ ದಿನಕ್ಕೆ ಮುಂಚೆ ನಾನು ಅಜಯ್ ಮತ್ತೆ ಪ್ರೀತಿ ಪಬ್ಗೆ ಹೋಗಿದ್ವಿ ಸರ್, ಮತ್ತೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಕೂಡ ಮಾತಾಡಿದ್ಲು. ಇನ್ಸಿಡೆಂಟ್ ನಡೆದಿದ್ದ ದಿನ ನಿನ್ನ ಹತ್ರ ಮಾತಾಡಿದ್ಲ? ಹೌದು ಸರ್. ಏನ್ ಮಾತಾಡಿದ್ಲು? ಅವಳಿನ್ನು ನಿದ್ದೆಲೇ ಇದ್ಲು ಸರ್, ಸ್ವಲ್ಪ ಮತ್ತಲ್ಲೇ ಮಾತಾಡ್ತಿದ್ಲು. ಡಸ್ ಶಿ ಡ್ರಿಂಕ್? ನೋ ಸರ್. ಅವಳು ಮಿಸ್ ಆಗಿದ್ದ ದಿನ ನೀನಲ್ಲಿದ್ದೆ? ನಾನು ನನ್ನ ಅಮ್ಮನ ಜೊತೆ ಊರಿಗೆ ಹೋಗಿದ್ದೆ ಸರ್. ಆ ರೂಟಲ್ಲೇ 40 kilometers, ಅಷ್ಟು ದೂರ ಇದೆ ಸರ್. ಅಂಡ್ ಅಜಯ್ ಅಂಡ್ ಪ್ರೀತಿ, ವಾಟ್ಸ್ ವಿತ್ ದಮ್? ಜಸ್ಟ್ ಫ್ರೆಂಡ್ಸ್ ಅಷ್ಟೇ. ನಿನ್ ಕಾರ್ ಓಡಿಸೋದಾ ಬೈಕ್ ಓಡಿಸೋದಾ? ಬೈಕ್ ಸರ್. ನಿನ್ ಫ್ರೆಂಡ್ಸ್ ಅಲ್ಲಿ ಅಥವಾ ಪೇರೆಂಟ್ಸ್ ಹತ್ರ ಬ್ಲೂ ಕಲರ್ ಸೆಡನ್ ಕಾರ್ ಏನಾದರೂ ನೋಡಿದೀಯಾ? ನೋ ಸರ್, ನನಗೆ ಗೊತ್ತಿರೋ ಹಾಗೆ ಯಾರ ಹತ್ರನೂ ಇಲ್ಲ. ಎನಿಬಡಿ ಹೂ ವುಡ್ ವಾಂಟ್ ಟು ಹರ್ಟ್ ಪ್ರೀತಿ? ಸ್ಟೂಡೆಂಟ್ಸ್ ಹತ್ರ ಎಲ್ಲರ ಹತ್ರ ಫ್ರೆಂಡ್ಲಿ ರಿಲೇಷನ್ ಇದೆ, ಬಟ್ ವಾಟ್, ತುಂಬಾ ದಿನಗಳಿಂದ ಚಂದ್ರಮೌಳಿ ಸರ್ ಮತ್ತೆ ಅವಳ ಮಧ್ಯ ತುಂಬಾ ಇಶ್ಯೂಸ್ ಆಗ್ತಾ ಇತ್ತು ಸರ್. ಆ ಹುಡುಗಿ ಮತ್ತೆ ಆ ಹುಡುಗಿ ಫ್ರೆಂಡ್ಸ್ ಹಾಕೊಳ್ಳೋ ಬಟ್ಟೆ ನೋಡಿದಿರಾ ನೀವು? ಆ ಜೀನ್ಸ್ ಮತ್ತೆ ಆ ಸ್ಕರ್ಟ್ಸ್ ಹಾಕೊಂಡು ಹುಡುಗರ ಜೊತೆ ಓಡಾಡ್ತಾರೆ, ಅದು ಆ ಅಜಯ್ ಜೊತೆ. ಅವನು ಕುಡಿತಾನೆ ಮತ್ತೆ ಗಾಂಜಾ ಕೂಡ ಹೊಡಿತಾನೆ, ಇದನ್ನೆಲ್ಲ ನಾನೇ ನೋಡಿದ್ದೀನಿ ಸರ್. ಸರಿ, ಇದರಲ್ಲಿ ಪ್ರೀತಿ ಜೊತೆ ನಿಮ್ದೇನ್ ಸರ್ ಪ್ರಾಬ್ಲಮ್? ಇಂಥವರಿಂದಾನೇ ತಾನೆ ನಮ್ಮ ಸಂಸ್ಕೃತಿ ಎಲ್ಲ ಹಾಳಾಗೋದು. ಸರಿ, ನೀವು ಲಾಸ್ಟ್ ಟೈಮ್ ಪ್ರೀತಿನ ಮೀಟ್ ಮಾಡಿದ್ದೆ ಯಾವಾಗ? ನೆನಪಿಲ್ಲ. ನೀವು ಕಾಲೇಜ್ಗೆ ಯಾವಾಗ ಬರೋದು? ಯಾಕೆ? ಆನ್ಸರ್, ಬೈಕಲ್ಲಿ ಬರ್ತೀನಿ. ನಿಮ್ಮ ಹತ್ರ ಕಾರ್ ಇದೆಯಾ? ಯಾಕೆ? ಸರಿಯಾಗಿ ಬರಿ, ಸರಿಯಾಗಿ ಬರೆಯೋ. ನೀವು ಹೇಳಿ ಸರ್, ನೀವು ಹೇಳಿ. ನನಗೆ ಕಾರ್ ಡ್ರೈವಿಂಗ್ ಬರಲ್ಲ. ಕೃಷ್ಣ ವಿಲ್ ಕಲೆಕ್ಟ್ ಯುವರ್ ಸ್ಯಾಂಪಲ್ಸ್. ಸ್ಯಾಂಪಲ್ಸ್ ಯಾಕೆ? ಯಾಕೆ ಕೊಡಬೇಕು? ಡಿ ಎನ್ ಎಗೋಸ್ಕರನಾ? ನಿಮ್ಮ ಹತ್ರ ಪರ್ಮಿಷನ್ ಇದೆಯಾ? ಪರ್ಮಿಷನ್ ಎಲ್ಲ ಪಕ್ಕಕ್ಕಿಟ್ರೆ ಸ್ಯಾಂಪಲ್ ಕೊಡೋದಕ್ಕೆ ನಿಮ್ಗೆ ಏನಾದರೂ ರೀಸನ್ ಇದೆಯಾ? ರೀಸನ್ ಏನಿರುತ್ತೆ ಹೇಳಿ. ಆಸ್ ಎ ಸಿಟಿಸನ್ ನನ್ನ ರೈಟ್ಸ್ ನನಗೆ ಗೊತ್ತು. ಪರ್ಮಿಷನ್ ತಗೊಂಡು ಬನ್ನಿ. ಹಾಂ, ಸರ್ ನಿಮ್ಮ ಏಜ್ ಏನು? 59. ಮ್ಯಾಕ್ಸಿಮಮ್ ಇನ್ನೊಂದು 10 years ಬದುಕ್ತೀರಲ್ವ? ನೀವೇ ಕಾಪಾಡಬೇಕು ಈ ಕಲ್ಚರ್ನ, ಸಮಾಜನ. ಆ, ಚೆನ್ನಾಗಿ ಕಾಪಾಡಿ. ವಾಟ್ ಯು ಥಿಂಕ್ ರೋಹಿತ್? ಇಬ್ರಾಹಿಮ್ ಆಬ್ವಿಯಸ್ಲಿ. ಅಜಯ್ ಅಂಡ್ ಚಂದ್ರಮೌಳಿ? ಚಂದ್ರಮೌಳಿನ ಅವಾಯ್ಡ್ ಮಾಡು. ಅದ್ಯಾಕೆ? ಸ್ಯಾಂಪಲ್ಸ್ ಕೊಡೋಕ್ಕೂ ರೆಸಿಸ್ಟ್ ಮಾಡ್ತಾ ಇದ್ದಾನೆ, ಮತ್ತು ಮೋಟಿವ್ ಕೂಡ ಇದೆ. ಹುಡುಗಿ ಬಿದ್ದಿರೋ ಬೆಂಕಿ ಇದ್ದಾಗೆ ನಮ್ಮ ದೇಶ ಸಂಸ್ಕೃತಿನ ಕಾಪಾಡೋ ಹುಟ್ಟಿರೋ ವೀರ ಅವನು. ಇದೇ ಥರ ಸಿಟಿಯಲ್ಲಿ ತುಂಬ ಜನ ಓಡಾಡ್ತಿದ್ರು ಬಿಡು. ಸಂಧ್ಯಾನ ವಾಚ್ ಲಿಸ್ಟಲ್ಲಿ ಇಡು. ಜನರಲ್ ಆಗಿ ಗರ್ಲ್ಸ್ ಆಫ್ ದಟ್ ಫೋರ್ತ್ ಕಮಿಂಗ್ ಆಗಿ ಬಂದು ಹೆಲ್ಪ್ ಮಾಡೋದಿಲ್ಲ. ಹಿಂದಿನ ದಿನ ಪಬ್ ಕೂಡ ಹೋಗಿದ್ದಾರೆ. ಆ ಪಬ್ಬಲ್ಲಿ ಏನ್ ನಡೀತು ಅಂತ ತಿಳ್ಕೊ. ಯಾರಿಗಾದ್ರೂ ಹೇಳಿ ಅಜಯ್ ಮತ್ತೆ ಸಂಧ್ಯಾ ಬಗ್ಗೆ ಕೇಳ್ಕೊ. ಶಿಂದೆನ ಹತ್ರ ಕೇಳ್ದ್ಯಾ ನೇಹಾ ಪ್ರೀತಿ ಕೇಸ್ ಬಗ್ಗೆ ಏನಾದರೂ ಮಾತಾಡಿದ್ಲ ಅಂತ? ಏನಿಲ್ವಂತೆ. ಯಾಕೋ ಇದಲ್ಲ ಅಭಿಲಾಷ್, ವೈ ಆರ್ ಯು ವೇಸ್ಟಿಂಗ್ ಯುವರ್ ಟೈಮ್? ಪ್ರೀತಿ ಕೇಸ್ ಮೇಲೆ ಸಡನ್ ಆಗಿ ನಿನ್ಗೆ ಇಂಟ್ರೆಸ್ಟ್ ಯಾಕೆ? ಇಟ್ಸ್ ನನ್ ಆಫ್ ಯುವರ್ ಬಿಸ್ನೆಸ್. ಆದಷ್ಟು ಬೇಗ ಎಲ್ಲ ನಿನ್ ಕೈಯಲ್ಲಿ ಹೇಳಿಸ್ತೀನಿ, ಹೋಗು. ಪ್ರೀತಿ ಕಾಣೆ ಆದ ಹಿಂದಿನ ದಿನ ನನಗೇನೇನ್ ನಡೀತು ಅಂತ ಒಂದ್ಸಲ ಎಕ್ಸಾಕ್ಟ್ ಆಗಿ ಹೇಳಿ. ಜನರಲ್ ಆಗಿ ಮಾರ್ನಿಂಗ್ ಕಾಲೇಜ್ಗೆ ಹೋಗಿ ಸಂಜೆ ಮನೆಗೆ ಬಂದ್ಲು. ಸ್ವಲ್ಪ ಹೊತ್ತು ಮನೇಲಿ ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ರೆಡಿಯಾಗಿ ಈವ್ನಿಂಗ್ ಏನೋ ಪಾರ್ಟಿ ಇದೆ ಅಂತ ಫ್ರೆಂಡ್ಸ್ ಜೊತೆ ಹೊರಗಡೆ ಹೋದ್ಲು. ಯಾರ ಜೊತೆ? ನಾರ್ಮಲ್ ಆಗಿ ಅವಳ ಕಾಲೇಜ್ ಫ್ರೆಂಡ್ಸ್ ಜೊತೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಏನಾಯ್ತು? ನಿದ್ದೆ ಮಾಡಿ ಸ್ವಲ್ಪ ಲೇಟ್ ಆಗಿದ್ಲು, ಬ್ರೇಕ್ಫಾಸ್ಟ್ ಮಾಡಿ ಸ್ವಲ್ಪ ಹೊತ್ತು ಟಿವಿ ನೋಡಿದ್ಲು, ಮಧ್ಯಾಹ್ನ ಸರಸ್ವತಿ ಅವರ ಆರ್ಫನೇಜ್ಗೆ ಹೋದ್ಲು. ಈ ಆರ್ಫನೇಜ್ ಏನು? ಎಕ್ಸ್ಕ್ಯೂಸ್ ಮೀ,
ಯಾರು? ಪ್ರೀತಿ ಬಗ್ಗೆ ಮಾತಾಡ್ಬೇಕು ಅಂತ ಫೋನ್ ಮಾಡಿದ್ದೆ ಅಲ್ವಾ? ಹಾ ಹಾ ಹೇಳಿ. ಪ್ರೀತಿ ಯಾವ ತರ ಹುಡುಗಿ? ಪ್ರೀತಿ ತುಂಬಾ ಒಳ್ಳೆ ಹುಡುಗಿ. ಈ ತರ ಆಗ್ಬಾರ್ದಿತ್ತು. ಮೋಹನ್ ಲಕ್ಷ್ಮಿ ಜೊತೆ ನಾನು ಮಾತಾಡ್ತಾನೆ ಇದ್ದೀನಿ. ನೀವೇ ಪ್ರೀತಿನ ಹೇಗಾದ್ರೂ ಮನೆ ಕರ್ಕೊಂಡ್ ಬರ್ಬೇಕು. ಅವಳೊಂದು ಆರ್ ಫೋನ್ ಏಜ್ನ ಮೇಂಟೈನ್ ಮಾಡ್ತಿದ್ಲು. ಅವಳ ಮಮ್ಮಿ ಡ್ಯಾಡಿ ಸತ್ ಮೇಲೆ ಅವಳು. ವೇಟ್, ಅಂದ್ರೆ ಪ್ರೀತಿ ಪೇರೆಂಟ್ಸ್ ನೀವಲ್ವಾ? ಇಲ್ಲ ಸರ್, ಪ್ರೀತಿ ಬಯಾಲಜಿಕಲ್ ಪೇರೆಂಟ್ಸ್ ಯಾರು ಅಂತ ಯಾರಿಗೂ ಗೊತ್ತಿಲ್ಲ. ನನ್ನ ತಮ್ಮ ಶಿವ ಮತ್ತೆ ಅವ್ರ ಹೆಂಡತಿ ಪ್ರಿಯಾ ಪ್ರೀತಿನ ಅಡಾಪ್ಟ್ ಮಾಡ್ಕೊಂಡು ಯು ಎಸ್ ಕರ್ಕೊಂಡು ಹೋಗಿದ್ರು. ಅನ್ಫಾರ್ಚುನೇಟ್ಲಿ ಒಂದು ಕಾರ್ ಆಕ್ಸಿಡೆಂಟ್ ನಲ್ಲಿ ಅವರಿಬ್ರು ಸತ್ತು ಹೋದ್ರು. ಅವತ್ತಿಂದ ಪ್ರೀತಿ ನಮ್ ಜೊತೆಗೆ ಇರೋದು. ನನ್ನ ತಮ್ಮ ಪ್ರೀತಿನ ಅಡಾಪ್ಟ್ ಮಾಡ್ಕೊಂಡು ಆರ್ಫನೈಸ್ಗೆ ಎವ್ರಿ ಮಂತ್ ಮೇಂಟೈನ್ಗೋಸ್ಕರ ದುಡ್ಡು ಕಳಿಸ್ತಾ ಇದ್ದ ಔಟ್ ಆಫ್ ಗುಡ್ ವಿಲ್. ಅವನ್ ಸತ್ತೋದ್ಮೇಲೆ ಜವಾಬ್ದಾರಿನ ನಾವು ತಗೊಂಡ್ವಿ. ಪ್ರೀತಿ ಸ್ವಲ್ಪ ದಿನದಿಂದ ಮೇಂಟೈನ್ ಮಾಡ್ತಿದ್ದಾಳೆ. ಎವ್ರಿ ಮಂತ್ ನಿಮ್ಗೆ ದುಡ್ಡು ಬರುತ್ತಂತೆ? ಹೌದು ಸರ್, ಆರ್ಫನೇಜ್ ಮೇಂಟೆನೆನ್ಸ್ ಆಲ್ಮೋಸ್ಟ್ ಪ್ರೀತಿ ಕೊಟ್ಟಿರೋ ದುಡ್ಡಲ್ಲೇ ನಡೆಯೋದು. ಆ ದುಡ್ಡನ್ನ ಹೇಗೆ ಯೂಸ್ ಮಾಡ್ತೀರಾ ಅಂತ ಪ್ರೀತಿಗೆ ಇನ್ಫಾರ್ಮೇಶನ್ ಕೊಡ್ತಿರ್ತೀರಾ? ಇಲ್ಲ ಸರ್, ಪ್ರೀತಿಗೆ ನಾನಂದ್ರೆ ತುಂಬಾ ನಂಬಿಕೆ. ಚಿಕ್ಕ ವಯಸ್ಸಲ್ಲಿ ನನ್ ಜೊತೆನೆ ಬೆಳೆದ ಹುಡುಗಿ ಅಲ್ವಾ. ಪ್ರೀತಿನ ಶಿವಪ್ರಿಯ ಅವ್ರು ಅಡಾಪ್ಟ್ ಮಾಡ್ಕೊಳ್ಳೋವಾಗ ಕೂಡ ಎಲ್ಲ ನಾನೇ ನೋಡ್ಕೊಂಡಿದ್ದು. ಆ ಮಗು ಯಾಕೆ ಅಳ್ತಾ ಇದೆ ನೋಡಿ. ಆ ಮಗುನ ಅಡಾಪ್ಟ್ ಮಾಡ್ಕೊಳ್ತಾ ಇರೋರು ಇವತ್ತು ಮತ್ತೆ ಬರ್ತಿದ್ದಾರೆ, ಅದಕ್ಕೆ ಅಳ್ತಾ ಇರೋದು. ಏ ಇಲ್ ಬಾಮ್ಮ. ಆಮೇಲೆ ಮನೆಗೆ ಬಂದು ಬೆಡ್ರೂಮ್ನಲ್ಲಿ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡಿದ್ಲು. ರೆಡಿಯಾಗಿ ಫ್ರೆಂಡ್ಸ್ಗಳನ್ನ ಭೇಟಿ ಮಾಡಬೇಕು ಅಂತ ಹೊರಗೋದ್ಲು. ಅಪ್ಪ ಕಾರ್ ಬ್ರೇಕ್ ಡೌನ್ ಆಗಿದೆ, ಬಂದು ಕರ್ಕೊಂಡೋಗಿ ಅಂತ ಇಬ್ರಾಹಿಂ ಫೋನಿಂದ ಫೋನ್ ಮಾಡಿದ್ಲು. ಅದೇ ಕೊನೆಯಾಗಿತ್ತು. ನೇಬರ್ಸ್ ಜೊತೆ ಅವಳ ರಿಲೇಷನ್ ಹೇಗಿತ್ತು? ಶೀಲಾ ಅಂತ ಒಬ್ರು ನೇಬರ್ ಇದ್ದಾರೆ, ಅವರು ಮತ್ತೆ ಪ್ರೀತಿ ತುಂಬಾ ಕ್ಲೋಸ್ ಫ್ರೆಂಡ್ಸ್. ಎಕ್ಸ್ಕ್ಯೂಸ್ ಮೀ, ನನ್ನ ಕ್ಲೋಸ್ ಫ್ರೆಂಡ್ ಸರ್. ನಾನು ಪ್ರೀತಿ ಸೇರ್ಕೊಂಡು ಆನ್ಲೈನ್ನಲ್ಲಿ ಫುಡ್ ಬ್ಲಾಗ್ ಕೂಡ ರನ್ ಮಾಡ್ತೀವಿ. ಕಾಲೋನಿನಲ್ಲಿ ಅವಳನ್ನ ಬಿಟ್ಟರೆ ಯಾರು ನನ್ನ ಜೊತೆ ಮಾತಾಡಲ್ಲ. ವೈ? ಡಿವೋರ್ಸಿ ಸರ್, ಒಂದು ಸ್ಟಿಗ್ಮಾ ಇರುತ್ತಲ್ಲ ಸರ್ ಸೊಸೈಟಿನಲ್ಲಿ. ನೀವು ಪ್ರೀತಿನ ಲಾಸ್ಟ್ ಯಾವಾಗ ಮೀಟ್ ಆಗಿದ್ದು? ಅವಾಗವಾಗ ಅವಳ ಫ್ರೆಂಡ್ಸ್ ಜೊತೆ ಪಾರ್ಟಿಗೆ ಹೋಗುವಾಗ ನನ್ನೂ ಕರೀತಾಳೆ. ಆದ್ರೆ ಹಿಂದಿನ ದಿನ ಅನ್ಸುತ್ತೆ ನನ್ಗೆ ಕಾಲ್ ಮಾಡಿದ್ಲು ಪಾರ್ಟಿ ಕರೆಯೋಕೆ. ಹೆಡೇಕ್ ಇತ್ತು ಅಂತ ಮನೇಲೆ ಮಲಗಿದ್ದೆ ಸರ್. ಪ್ರೀತಿ ಮಿಸ್ ಆಗಿದ್ದ ದಿನ ನೀವೆಲ್ಲಿದ್ರಿ? ನನ್ನ ಮಗಳ ವಿಸಿಟೇಷನ್ ಇತ್ತು ಸರ್. ನನ್ನ ಎಕ್ಸ್ ಹಸ್ಬೆಂಡ್ ಕರ್ಕೊಂಡು ಬಂದಿದ್ರು ಸಿಟಿನಲ್ಲಿರೋ ಕಬನ್ ಪಾರ್ಕ್ಗೆ. ಕ್ಯಾನ್ ವಿ ಕಾಲ್ ಯುವರ್ ಹಸ್ಬೆಂಡ್ ರೀಚಕ್? ಎಕ್ಸ್ ಹಸ್ಬೆಂಡ್ ಸರ್. ದಟ್ಸ್ ವಾಟ್. ಕ್ಯಾನ್ ವಿ ಕಾಲ್ ಹಿಮ್? ಯಸ್ ಸರ್, ಬಟ್ ಟೆನ್ಷನ್ ಆಗಬೇಡಿ, ಇಟ್ಸ್ ಕಾಮನ್ ಪ್ರಾಕ್ಟೀಸ್. ಕ್ರೈಮ್ ನಡೆದ ಟೈಮಲ್ಲಿ ನೀವು ಬೇರೆ ಜಾಗದಲ್ಲಿ ಇದ್ರಿ ಅಂತ ಗೊತ್ತಾದ್ರೆ ನಾವು ಇನ್ವೆಸ್ಟಿಗೇಷನ್ ಕರೆಕ್ಟ್ ಆಗಿ ಮಾಡ್ಬೋದು ಅಷ್ಟೇ. ಓಕೆ ಸರ್. ಸರ್, ನಿಮ್ಮ ಬ್ರದರ್ ಮತ್ತೆ ಅವರ ವೈಫ್ ಕಾರ್ ಆಕ್ಸಿಡೆಂಟ್ ಅಲ್ಲಿ ಸತ್ತೋದ್ರು ಅಂತ ಹೇಳಿದ್ರಲ್ವಾ, ಯು ಎಸ್ ಅಲ್ಲಿ ಇದ್ದ ಪ್ರಾಪರ್ಟಿ ಮತ್ತೆ ದುಡ್ಡೆಲ್ಲ ಏನಾಯ್ತು? ಪ್ರೀತಿಗೆ 18 ಇಯರ್ಸ್ ಆಗೋವರೆಗೂ ನಾನೇ ಮೇಂಟೈನ್ ಮಾಡ್ತಿದ್ದೆ. ಫ್ಯೂ ಮಂತ್ಸ್ ಬ್ಯಾಕ್ ಅವಳ ಹೆಸರಿಗೆ ಅದು ಟ್ರಾನ್ಸ್ಫರ್ ಆಯ್ತು. ಓಕೆ. ರೋಹಿತ್, ಪ್ರೀತಿ ಪೇರೆಂಟ್ಸ್ ಅಲ್ವಾ, ಆಲ್ರೆಡಿ ಸಸ್ಪೆಕ್ಟ್ ಲಿಸ್ಟ್ಗೆ ಆ್ಯಡ್ ಮಾಡಿದ್ದೀನಿ. ಪ್ರೀತಿ ಔಟರ್ ರಿಂಗ್ ರೋಡ್ಗೆ ಹೋಗ್ಬೇಕಂದ್ರೆ ಇದೊಂದೇ ರೂಟ? ಹೌದು. ಈ ಟೈರ್ ಮೇಲಿರೋ ಪ್ಯಾಟರ್ನ್ ಆ ಪ್ಯಾಟರ್ನ್ ಒಂದೇ ಅಲ್ಲ ರೋಹಿತ್. ಲ್ಯಾಂಡ್ ಓನರ್ಸ್ ಹತ್ರ ಮಾತಾಡಿ, ಇಲ್ಲಿ ಬೇರೆ ಟ್ರಕ್ ಏನಾದರೂ ಬರುತ್ತಾ ಕೇಳು. ಓಕೆ. ಮಾಮೂಲಿಯಾಗಿ ಹ್ಯಾಪಿಯಾಗಿ ಬದುಕೋ ಹುಡುಗಿ ಪ್ರೀತಿ. ಯಾರಾದರೂ ಆ ಹುಡುಗಿಗೆ ಹರ್ಟ್ ಮಾಡಬೇಕು ಅಂತ ಅನ್ಕೊಳ್ತಾರ? ಪರ್ಸ್ನಲ್ ಆಗಿ ಈ ಕೇಸ್ ನಾನು ಹೇಗೋಸ್ಕರ ಟೇಕ್ ಓವರ್ ಮಾಡಿದೆ, ಆದರೆ ನೌ ಇಟ್ಸ್ ಗೆಟಿಂಗ್ ಮೋರ್ ಪರ್ಸ್ನಲ್. ಪ್ರೀತಿ ಬಗ್ಗೆ ಒಂದೊಂದು ವಿಷಯ ಗೊತ್ತಾಗ್ತಾ ಇದ್ರೆ ಈ ಕೇಸ್ಗೆ ಎಮೋಷ್ನಲ್ ಆಗಿ ತುಂಬ ಅಟ್ಯಾಚ್ ಆಗ್ತಾ ಇದ್ದೀನಿ. ಪ್ರೀತಿನೇ ನೇಹಾನ ಹೇಗಾದರೂ ಮಾಡಿ ಸೇಫಾಗಿ ಕರ್ಕೊಂಡು ಬರಬೇಕು ರೋಹಿತ್. ಥ್ಯಾಂಕ್ಸ್ ಕೃಷ್ಣ. ಸರ್, ಚೈನ್ ಆಫ್ ಕಸ್ಟಡಿ ರೋಹಿತ್ ಡೈರಿಯಲ್ಲಿದೆ ನೋಡು. ಸರಿ ಸರ್. ಸರಿ ವಿಕ್ರಮ್, ನಾನು ಹೊರಡ್ತೀನಿ, ನನ್ನ ಕಾರ್ ಇಲ್ಲೇ ಇದೆ. ರೋಹಿತ್, ಇವ್ನಿಂಗ್ ನಾವು ಹೊರಗಡೆ ಹೋಗ್ಬೇಕು. ಪ್ರೀತಿ ಯಾವ ಕಡೆ ಹೋದ್ಲು ಅಂತ ಸರಿಯಾಗಿ ತಿಳ್ಕೊ. ಇವ್ನಿಂಗ್ ಅಲ್ಲೇ ಹೋಗ್ಬೇಕು ನಾವು. ಸ್ವಪ್ನನ ಕರ್ಕೊಂಡು ಬಾ, ಅಲ್ಲಿರೋ ಜನರ ಹತ್ರ ಈಸಿಯಾಗಿ ಮಾತಾಡ್ಬೋದು. ನನ್ನ ಪ್ರಪೋಸ್ ಮಾಡೋ ಮುಂಚೆನೆ ನೀನ್ ಮುತ್ ಕೊಡ್ತೀಯಾ ಅಂತ ಯಾವತ್ತಾದ್ರೂ ಇಮ್ಯಾಜಿನ್ ಮಾಡಿದ್ಯಾ? ನಿಜ ಹೇಳು. ಶಟ್ ಅಪ್ ಡೂಡ್. ಏ ಹೇಳು, ನೀನ್ ಹೇಳಿದ್ರೆ ನಾನು ಹೇಳ್ತೀನಿ. ಅಲ್ಲ, ನಾನು ಹಿಟ್ ಅಂಡ್ ರನ್ ಕೇಸ್ ಅಲ್ಲಿ ಡಿಪಿಕ್ಸಲೇಷನ್ ಗೋಸ್ಕರ ಬಂದೆ ನೋಡು. ಏ ಶಟ್ ಅಪ್ ಪ್ಲೀಸ್. ಹಾ, ಅವತ್ತೇ ನೋಡಿದಾಗ ತುಂಬಾ ಇಷ್ಟ ಆದ. ಒನ್ಸ್ ಆಫ್ಟರ್ ಕಮಿಂಗ್ ಬ್ಯಾಕ್ ಹೋಮ್ ಐ ವಾಸ್ ರಿಮೆಂಬರಿಂಗ್ ಯು ಅಂಡ್ ನಿನ್ನ ಡಿಸ್ಪ್ಲೇ ಪಿಕ್ ನೋಡಿದೆ.
ಫಸ್ಟ್ ಟೈಮ್ ಐ ಸಾ ಯುವರ್ ಲಿಪ್ಸ್ ಐ ಕುಡಂಟ್ ಕಂಟ್ರೋಲ್. ಹೇ, ಅವಾಗ ನಾನು ನಿನಗೆ ಸರಿಯಾಗಿ ಪರಿಚಯ ಕೂಡ ಇರಲಿಲ್ಲ ಅಲ್ವಾ? ಹುಡುಗರೇ ಹಾಗೆ, ಇಫ್ ದೇ ಲೈಕ್ ಸಮ್ ಒನ್ ದೇ ವಿಲ್ ಸ್ಟಾರ್ಟ್ ಇಮ್ಯಾಜಿನಿಂಗ್ ಸ್ಟಫ್. ಛೀ, ನೀನೇ ಹೇಳು. ನೇಹಾ, ಓ ಶಿಟ್, ವಿಕ್ರಮ್, ವಿಕ್ರಮ್ ಬೇಗ ಬೇಗ ಬಾ. ವಿಕ್ರಮ್ ಬೇಗ ನೀರ್ ತಗೊಂಡ್ ಬಾ, ಹೋಗು. I'm sorry for what happened. ಏನಾದ್ರೂ ಡ್ರಿಂಕ್ ಮಾಡ್ತೀಯಾ? ನಾನ್ ಕುಡಿಬಾರ್ದು. ರೋಹಿತ್ ಬಾಯಲ್ಲಿ. ಕ್ಲಬ್ ರೆಗ್ಯುಲರ್ಸ್, ಬಾರ್ ಟೆಂಡರ್ಸ್, ಒಳಗಿರೋ ಸ್ಟಾಫ್ಸ್ ಇವ್ರನ್ನೆಲ್ಲ ಚೆನ್ನಾಗಿ ಅಬ್ಸರ್ವ್ ಮಾಡು. ಏನಾದ್ರೂ ಲೀಡ್ ಸಿಕ್ತು ಅಂದ್ರೆ ನನಗೆ ಟೆಕ್ಸ್ಟ್ ಮಾಡು. ಒಳಗಡೆ ಏನಾದರೂ ಸಿ ಸಿ ಟಿ ವಿ ಕ್ಯಾಮ್ರಾ ಇದೆಯಾ ನೋಡ್ಕೊ. ನಾನು ಚೆಕ್ ಮಾಡ್ತೀನಿ. ಪ್ರೀತಿ ಇಲ್ಲಿ ಬಂದಾಗಿಂದ ಹಿಡಿದು ಹೋಗೋವರೆಗೂ ಎಲ್ಲ ಡೀಟೇಲ್ಸನ್ನು ಕಲೆಕ್ಟ್ ಮಾಡು. ಮತ್ತೆ ಕೆಳಗಡೆ ಪಾರ್ಕಿಂಗಲ್ಲೂ ಕೂಡ ಕ್ಯಾಮ್ರಾ ಇದೆ, ಫುಟೇಜನ್ನು ಕೂಡ ಕಲೆಕ್ಟ್ ಮಾಡ್ಕೊ. ಓಕೆ, ಲೆಟ್ಸ್ ಗೋ. ನಿನ್ನ ಹತ್ರ ಮಾತಾಡ್ಬೇಕು. ಸರ್, ನಾನು ಪೊಲೀಸ್ ಡಿಪಾರ್ಟ್ಮೆಂಟ್, ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕು. ಇಲ್ಲಿ ಪ್ರೀತಿ ಯದ
ಮಾಡ್ತಾಳ ಹೇಳು ಎಲ್ಲಿದ ಅಂತ ಹೇಳು. ನನ್ನ ಪಾಕೆಟ್ ಅಲ್ಲಿ ಇದೆ ಸರ್. ಪಾಕೆಟ್ ಅಲ್ಲಿ? ಪಾಕೆಟ್ ಅಲ್ಲಿ ಏನೋ ಐತೆ. ಇಲ್ಲಿರೋ ಪಾಕೆಟ್ ಸರ್, ಅಲ್ಲೇ ಇದೆ ಸರ್. ಈ ಹುಡುಗಿ ಗೊತ್ತಾ? ಸರಿಯಾಗಿ ನೋಡಿ ಹೇಳು, ಈ ಹುಡುಗಿ ಗೊತ್ತಾ? ಕ್ಲಬ್ಗೆ ಬರ್ತಿದ್ರು ಸರ್, ಅಜಯ್ ಜೊತೆ ಬರ್ತಿದ್ರು ಸರ್, ಅಷ್ಟು ಬಿಟ್ರೆ ನನಗೇನು ಗೊತ್ತಿಲ್ಲ ಸರ್. ಓಲ್ಡ್ ಸಿಟಿನಲ್ಲಿ ಆಕ್ಸಿಡೆಂಟ್ಲಿ ನಾರ್ಕೋಟಿಕ್ ಬಸ್ಟ್ ಆಯ್ತು, ಬಂದು ರಿಕವರ್ ಮಾಡ್ಕೊಳ್ಳಿ. ಆಕ್ಸಿಡೆಂಟಲ್ ಆಗಿದೆ ಅಂತ ಹೇಳ್ತಿದ್ದೀನಿ ತಾನೆ, ಬೇಡ ಅಂದ್ರೆ ಬಿಡಿ, ಬಿಟ್ಬಿಡ್ತೀನಿ. ಡೌನ್ ಡೌನ್, ಬಂದು ರಿಕವರ್ ಮಾಡ್ಕೊಳ್ಳಿ ರೋಹಿತ್ ಹತ್ರ. ಹಾಂ ರೋಹಿತ್, ಅವನ ಕತೆ ತಿಳ್ಕೊ. ಸರ್ ನೀವೊಂದು ಕೆಲಸ ಮಾಡಿ, ನಿಮ್ಮ ಮನೆಯಲ್ಲಿ ಒಂದು ಪೂಜೆನ ಮಾಡಿಸಿ. ಪೂಜೆ ಯಾಕೆ ಸರ್? ನಿಮ್ಮ ಮಗಳು ಸೇಫಾಗಿ ಬರೋದಕ್ಕೆ ಒಂದು ವಿಶೇಷ ಪೂಜೆನ ಮಾಡಿಸಿ. ಏನು ಸರ್ ಇದು, ಮಗಳು ಕಾಣೆಯಾಗಿದ್ದಾಳೆ. ಸರ್ ಟ್ರಸ್ಟ್ ಮೀ, ನಿಮ್ಮ ಮಗಳು ಮನೆಗೆ ವಾಪಸ್ ಬರಬೇಕು ಅಂದರೆ ಈ ಕೆಲಸನ ಮಾಡಿ. ನಿಮ್ಮ ಫ್ಯಾಮಿಲಿ ಸರ್ಕಲ್, ಫ್ರೆಂಡ್ಸ್, ಪ್ರೀತಿ ಫ್ರೆಂಡ್ಸ್ನೆಲ್ಲ ಇನ್ವೈಟ್ ಮಾಡಿ, ಕರೆಸಿರೋ ಎಲ್ಲ ಹೆಸರನ್ನು ರೋಹಿತ್ಗೆ ಹ್ಯಾಂಡ್ ಓವರ್ ಮಾಡಿ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ, ಪೂಜೆ ನಾಳೆನೇ ನಡಿಬೇಕು, ಲೇಟ್ ಆಗಬಾರ್ದು, ನೋಡ್ಕೋ. ಆ ಪೂಜೆ ಯಾಕೆ ವಿಕ್ರಮ್? ರೋಹಿತ್ ಕಿಡ್ನಾಪ್ ಮಾಡಿದ ಹುಡುಗ ಕಿಡ್ನಾಪ್ ಆದ ಹುಡುಗಿ ಮನೆಯಲ್ಲಿ ಪೂಜೆಗೆ ಬರ್ತಾನೆ ಅಂತ ಅಂತೀಯ? ಬರಲ್ಲ. ಗುಡ್, ನನಗೆ ಅದೇ ಬೇಕು. ಇವ್ರು ಕ್ಲೋಸ್ ಸರ್ಕಲ್ ಅಲ್ಲಿ ಯಾರ್ಯಾರು ಪೂಜೆಗೆ ಬರೋದಿಲ್ವೋ ಅವ್ರನ್ನೆಲ್ಲ ಹೆಸರನ್ನ ಬರ್ಕೊ. ಮತ್ತೆ ಪೂಜೆಗೆ ಬಂದ್ರೆ? ಎಸ್, ನನಗೆ ಇದು ಕೂಡ ಬೇಕು. ಕಿಡ್ನಾಪ್ ಮಾಡಿರೋನು ಪೂಜೆಗೆ ಬಂದ್ರೆ ಖಂಡಿತ ನಮ್ಗೇನಾದ್ರೂ ಕ್ಲೂ ಬಿಟ್ಟೇ ಹೋಗ್ತಾನೆ. ಈ ತರದ ಕೇಸಸ್ ಅಲ್ಲಿ ಮೋಸ್ಟ್ ಆಫ್ ದ ಟೈಮ್ ಕಲ್ಪ್ರಿಟ್ಸ್ ಗಳು ಫ್ಯಾಮಿಲಿ ಸರ್ಕಲ್ ಅಲ್ಲೇ ಇರ್ತಾರೆ. ಈ ಪೂಜೆ ನಮ್ಗೊಂದು ಒಳ್ಳೆ ಆಪರ್ಚುನಿಟಿ, ನಮಗೆ ಸಸ್ಪೆಕ್ಟ್ಸ್ ಅನ್ನ ಅಬ್ಸರ್ವ್ ಮಾಡೋದಕ್ಕೆ, ಹೊಸ ಸಸ್ಪೆಕ್ಟ್ ನ ಲಿಸ್ಟ್ಗೆ ಆಡ್ ಮಾಡೋದಕ್ಕಿದೆ. ಸರಿ, ಸಿ ಯು ಟುಮಾರೋ. ರೋಹಿತ್, ನೇಹ ಕಾಲ್ ಲಿಸ್ಟ್ ವಿಷಯ ಇವ್ನಿಗೆ ಸಿಗುತ್ತೆ. ಪಬ್ ಸಿ ಸಿ ಟಿವಿ ಫುಟೇಜ್ ತಗೊಂಡೆ, ಹೆಡ್ ಆಫೀಸ್ ಅವ್ರು ನೋಡ್ತಾ ಇದ್ದಾರೆ. ಸರಿ, ನೀನು ಆ ಲಿಸ್ಟ್ ತಗೊಂಡ್ಬಹುದು. ಓಕೆ. ಏನಾಯ್ತು ಸರ್? ಪ್ಲೀಸ್ ಬನ್ನಿ ಸರ್. ಏನಾಯ್ತು ಸರ್? ಒಂದ್ಸಲಿ ಆದ್ರೂ ಬನ್ನಿ ಸರ್, ಪ್ಲೀಸ್ ಪ್ಲೀಸ್ ಸರ್. ಸರ್ ಇಲ್ಲೇ ಈ ಲೆಟರ್, ನಾನು ಹೊರಗೆ ಹೋಗಿದ್ದಾಗ ಯಾರೋ ಯಾರೋ ಇಲ್ಲಿಟ್ಟಿದ್ರು ಸರ್. ನಿಮ್ಮ ಹೆಸರು ಬರ್ತಿದ್ದಾರೆ ಸರ್, ಡೆಡ್ ಬಾಡಿ ಇಸ್ ಇನ್ ಫ್ರಂಟ್ ಅಂತ. ಡೆಡ್ ಬಾಡಿನ? ಯಾರು ಡೆಡ್ ಬಾಡಿ ರೀ? Thank you.
ಏನಾದರೂ ತಿಂದ್ಯಾ? ಓಯ್ ಓಯ್ ಹೀರೋ, ಬ್ರೇಕ್ಫಾಸ್ಟ್ ಮಾಡಿದ್ನ? ಸುಷ್ಮಿ ಆಮ್ಲೆಟ್ ತಿಂತೀಯಾ? ಮಾರ್ನಿಂಗ್ ಅವರು ಮತ್ತೆ ಬಂದಿದ್ರು. ಬೆಳಗ್ಗೆ ನೀನ್ ಹೋಗೋವಾಗ ಅವರಿಬ್ರು ಅಲ್ಲಿಂದ ನೋಡ್ತಾ ಇದ್ರು. ರಮೇಶ್, ರಮೇಶ್. ಹಾ ಅಣ್ಣ. ನಮ್ಮ ಮನೆ ಒಳಗೆ ಯಾರಾದ್ರೂ ಬಂದಿದ್ ನೋಡಿದ್ಯಾ? ಇಲ್ಲ ಅಣ್ಣ. ನಾನು ಹೋದ್ಮೇಲೆ ಮಧ್ಯಾಹ್ನ ಏನು ನೋಡಿಲ್ಲ ಅಣ್ಣ. ಸುಷ್ಮಿ ಟ್ಯಾಬ್ಲೆಟ್ಸ್ ತಗೊಂಡ್ಯಾ? ಇದು ಟ್ಯಾಬ್ಲೆಟ್ಸ್ ಇಂದ ಅಲ್ಲ ವಿಕ್ರಮ್. ಮೊದಲು ಈ ಟ್ಯಾಬ್ಲೆಟ್ ಅನ್ನು ತಗೋ. ಈ ಟ್ಯಾಬ್ಲೆಟ್ಸ್ ಇಂದ ಅಲ್ಲ ಅಂತ ಹೇಳಿದ್ರೆ ಅರ್ಥ ಆಗ್ತಿಲ್ವಾ? ಎಲ್ಲಿಗೆ? ಇವಾಗೆಲ್ಲ ಅರ್ಥ ಮಾಡ್ಕೋ. ನನ್ನ ಜೊತೆ ಸ್ಟೇಷನ್ಗೆ ಬರಬೇಕು ವಿಕ್ರಮ್. ತುಂಬಾ ದಿನದಿಂದ ನಾನು ಇದಕ್ಕೆ ಕಾಯ್ತಾ ಇದ್ದೆ. ಲೇ ಯು ಮೋರನ್, ನೀನು ಈ ಕೇಸನ್ನ ರಾಂಗ್ ಡೈರೆಕ್ಷನ್ ಅಲ್ಲಿ ಹ್ಯಾಂಡಲ್ ಮಾಡ್ತಿದ್ಯಾ. ನೇಹ ಈಸ್ ಮೈ ಗರ್ಲ್ ಫ್ರೆಂಡ್, ಗೊತ್ತಾ ನಿನ್ಗೆ? ಏನೋ ಏನೋ ನನಗೆ ನನ್ನನ್ನು ಬ್ಲಡಿ ಇಡಿಯಟ್ಸ್. ಸರ್ ಅಭಿಲಾಷ್, ವಿಕ್ರಮ್ನ ಕ್ವಶನ್ ಮಾಡೋ ರೀತಿ ಇದಲ್ಲ. ಅವನೇನು ಊರ್ ಬಿಟ್ಟು ಓಡೋಗ್ತಾನ? ಹಾ ವಿಕ್ರಮ್, ಔಟ್. ವಿಕ್ರಮ್, ರೋಹಿತ್ ರಾಜು ಗೆಸ್ಟ್ ಹೌಸ್ ನಲ್ಲಿ ಎಲ್ಲ ಸರ್ಚ್ ಮಾಡಿ ಲೀಡ್ ತಗೊಳ್ತಾ ಇದ್ದಾನೆ, ಅಲ್ಲೋಗ್ ನೋಡು. ಥ್ಯಾಂಕ್ ಯು ಸರ್. ಇದು ಕರೆಕ್ಟ್ ಅಲ್ಲ ಸರ್. ನೀನೇನು ಹೇಳ್ಬೇಡ ಅಭಿಲಾಷ್, ನಿನಗೆ ನೇಹಾ ಕೇಸ್ ಕೊಟ್ಟು ನಾನು ತುಂಬಾ ದೊಡ್ಡ ತಪ್ಪು ಮಾಡಿದೆ. ನಿನಗೆ ನೇಹಾಗಿಂತ ಜಾಸ್ತಿ ವಿಕ್ರಮ್ ಮೇಲೆ ಫೋಕಸ್ ಇದೆ. ಹೇ ವಿಕ್ರಮ್, ಹೌ ಆರ್ ಯು ಕೋಪಿಂಗ್ ಅಪ್? ಯಾ ಪಿಲ್ಸ್ ತಗೋತಾ ಇದೀಯಾ? ನೋ, ಇಟ್ಸ್ ಮೇಕಿಂಗ್ ಮೀ ನಮ್. ಸರ್, ಖಂಡಿತ ನೇಹಾ ಕಾಣೆ ಆಗೋಕೆ ವಿಕ್ರಮ್ಗೆ ಸಂಬಂಧ ಇದೆ ಸರ್. ವಿಕ್ರಮ್ ಈಗ ಹ್ಯಾಂಡಲ್ ಮಾಡ್ತಿರೋದು ಪ್ರೀತಿ ಮಿಸ್ಸಿಂಗ್ ಕೇಸ್ ಮಾತ್ರ ಅಲ್ಲ, ನೇಹಾ ಕೇಸ್ ಕೂಡ. ನನಗೆ ರೋಹಿತ್ ಎಲ್ಲ ಹೇಳಿದ್ದಾನೆ, ತಕ್ಷಣ ನೀನು ನೇಹಾ ಕೇಸ್ನ ಡ್ರಾಪ್ ಮಾಡು. ಸರ್ ಯು ಆರ್ ಡನ್. ಏನಾದರೂ ಸಿಕ್ತಾ? ಇಲ್ಲ, ಏನೂ ಸಿಕ್ಕಿಲ್ಲ. ಡಾಕ್ಸ್ ಕೂಡ ವರ್ಕ್ ಮಾಡ್ತಾ ಇದೆ. ಫೈವ್ ಅವರ್ಸ್ ಆಯಿತು ರೋಹಿತ್ ನಾನು ಹಾಸ್ಪಿಟಲಲ್ಲಿದ್ದು. ವಾಟ್ ಆರ್ ಯು ಗೈಸ್ ಡೂಯಿಂಗ್ ಮ್ಯಾನ್? ಟ್ರೈ ಮಾಡ್ತಾ ಇದ್ದೆ ವಿಕ್ರಮ್. ಟ್ರೈ ಮಾಡ್ತಾ ಇದೆಯಾ? ಇಲ್ಲಿ ಸಿಕ್ಕಿರೋ ಬಾಡಿ ಪ್ರೀತಿದಾನೆ ಯಾವುದೋ ಗೊತ್ತಿಲ್ಲ. ಟ್ರೈ ಮಾಡಿದ್ರೆ ಸಾಕಾಗಲ್ಲ, ಹೋಗಿ ಪ್ರೆಷರ್ ಹಾಕು. ನಾನು ಫಾರೆನ್ಸಿಕ್ಗೆ ಹೋಗಿ ಬರ್ತೀನಿ, ಫಿನಿಶ್ ಮಾಡು ಬೇಗ. ಆ್ಯಂಡ್ ಆಲ್ಸೋ ರೋಹಿತ್, ನಮ್ಮ ಸಸ್ಪೆಕ್ಟ್ ಲಿಸ್ಟಲ್ಲಿರುವಂಥ ಶೂ, ಕಾರ್ ಟೈರ್ಸ್, ಬೈಕ್ ಟೈರ್ಸಲ್ಲಿರುವಂಥ ಮಡ್ ಸ್ಯಾಂಪಲ್ಸ್ನೆಲ್ಲ ತೊಗೊಂಡು ಕಂಪೇರ್ ಮಾಡಿ ನನಗೆ ಹೇಳು. ಮ್ಯಾಚ್ ಆದರೆ ಹೇಳು. ಹಾಗೆ ಅವರು ಫೋನಲ್ಲಿ ಲೈವ್ ಟ್ರ್ಯಾಕಿಂಗ್ ಇದ್ರೆ ಇಲ್ಲಿಗೆ ಬಂದಿದ್ರು ಅಂತ ನೋಡಿ ಹೇಳು. ಓಕೆ ಓಕೆ ಸರ್. ಹಾಂ ವಿಕ್ರಮ್, ಅನಿರುದ್ಧ ಅಂತ, ಹ್ಯಾಂಡ್ ರೈಟಿಂಗ್ ಅನಾಲಿಸ್ಟ್. ಅನಿರುದ್ಧ, ಟೆಲ್ ಮೀ ಒನ್ ಥಿಂಗ್, ಇದರಲ್ಲಿರೋ ಹ್ಯಾಂಡ್ ರೈಟಿಂಗ್ ಮತ್ತೆ ನನ್ನ ಸಸ್ಪೆಕ್ಟ್ ಲಿಸ್ಟಲ್ಲಿರೋ ಹ್ಯಾಂಡ್ ರೈಟಿಂಗ್ ಕಂಪೇರ್ ಮಾಡಿ ನೋಡಿದ್ರೆ ಸಸ್ಪೆಕ್ಟ್ ಯಾರಾದರೂ ಇದನ್ನು ಬರೆದಿದ್ದಾರೆ ಅಂತ ತಿಳ್ಕೊಬೋದು? ಬರೆದಿರೋದು ಯಾರು ಗೊತ್ತಿಲ್ಲ, ಬೇಕು ಅಂತಾನೆ ಚಿಕ್ಕ ಚಿಕ್ಕ ಸ್ಟ್ರೋಕ್ಸ್ಗಳಲ್ಲಿ ಬರೆದಂಗಿದೆ. ಇದು ನ್ಯಾಚುರಲ್ ಹ್ಯಾಂಡ್ ರೈಟಿಂಗ್ ಅಲ್ಲ. ತುಂಬ ಪಿಕ್ಯುಲರ್ ರೈಟಿಂಗ್ ವಿಕ್ರಮ್. ನೋಟ್ ಮೇಲೆ ಏನಾದರೂ ಫಿಂಗರ್ ಪ್ರಿಂಟ್ ಸಿಕ್ತಾ? ರಿಪೋರ್ಟ್ಸ್ನ ನಿಮಗೆ ಇಮೇಲ್ ಮಾಡಿದ್ದೀನಿ. ಶೀಲಾದು, ಪ್ರೀತಿ ಫಾದರ್ದು ಪ್ರಿಂಟ್ಸ್ ಇದೆ. ಅವರು ನೋಟ್ನ ಹ್ಯಾಂಡಲ್ ಮಾಡಿದಾರಲ್ಲ, ಮತ್ತೆ ನಿನ್ ಪ್ರಿಂಟ್ಸ್ ಕೂಡ ಅದ್ರಲ್ಲಿ ಸಿಕ್ಕಿದೆ. ಗ್ಲೌಸ್ ಹಾಕಿರ್ಲಿಲ್ಲ ಅಲ್ವಾ? ಅನ್ನೋನ್ ಪ್ರಿಂಟ್ಸ್ ಯಾವುದು ಸಿಗ್ಲಿಲ್ಲ. ಯಾರು ಮಾಡಿದಾರೋ ತುಂಬಾ ನೀಟಾಗಿ ಮಾಡಿದ್ದಾರೆ. ನೇಹಾ ಕಾಲೇಜ್. ಓ ಆರ್ ಆರ್ ಇಂದ ಬೇರೆ ಕಾರ್ ಬಗ್ಗೆ ಏನಾದರೂ ಇನ್ಫಾರ್ಮೇಶನ್? ಆಲ್ರೆಡಿ ಅದೇ ಟೈಮಿಗೆ ಪಾಸ್ ಆಗಿರೋಂಥ ಒಂದು 50 ಟ್ರಾವೆಲ್ಸ್ ಹತ್ರ ಮಾತಾಡಿದ್ದೀನಿ. ಕೆಲವರು ಮಿನಿ ಕೂಪರ್ ಹೋಗಿರೋದನ್ನು ನೋಡಿದ್ದಾರೆ, ಆದರೆ ಬ್ಲೂ ಕಲರ್ ಕಾರ್ ಬಗ್ಗೆ ಯಾರೂ ಹೇಳಲಿಲ್ಲ ವಿಕ್ರಮ್. ಪ್ರೀತಿ ಮನೆ ಹತ್ರ ಏನಾದರೂ ಟೈರ್ ಮಾರ್ಕ್ಸ್? ನಾನು ಲ್ಯಾಂಡ್ ಓನರ್ ಹತ್ರ ಮಾತಾಡಿದೆ, ಆ ಲ್ಯಾಂಡ್ಗೆ ನೀರು ಹಾಕೋಕೆ ವಾಟರ್ ಟ್ಯಾಂಕರ್ಸ್ ಬರ್ತಾ ಇರುತ್ತಂತೆ, ಅದರ ಟೈರ್ ಮಾರ್ಕ್ ಅದು. ನಥಿಂಗ್ ಲುಕ್ಸ್ ಸಸ್ಪಿಷಿಯಸ್ ಇಲ್ಲೂ ಕೂಡ. ಶೀಲಾ, ನಿಮ್ಗೆ ಆ ನೋಟ್ ಎಕ್ಸಾಕ್ಟ್ ಆಗಿ ಹೇಗೆ ಸಿಕ್ತು ಹೇಳಿ? ನಾನು ಪ್ರೀತಿ ಮನೆಗೆ ಪೂಜೆಗೆ ಅಂತ ಬರ್ತಾ ಇದ್ದೆ. ಬೇಂಡೋರ್ ಹತ್ರ ಆ ನೋಟ್ ಕಾಣಿಸ್ತು ಸರ್. ಮೊದಲು ಅದ್ಯಾವುದೋ ಮಾರ್ಕೆಟಿಂಗ್ಗೆ ಸಂಬಂಧಪಟ್ಟಿರೋದು, ಸೇಲ್ಸ್ ಅವ್ರು ಹಾಕಿರ್ಬೇಕು ಅಂತ ಅನ್ಕೊಂಡೆ. ಆದ್ರೆ ಆ ನೋಟ್ ತುಂಬಾ ವೈಟ್ ಆಗಿ ಕ್ಲಿಯರ್ ಆಗಿರೋದನ್ನ ನೋಡಿದೆ. ಏನೋ ನೋಡೋಣ ಅಂತ ಕೈಗೆತ್ಕೊಂಡೆ ಸರ್. ಓದಿದ್ಮೇಲೆ ತುಂಬಾ ಭಯ ಆಯ್ತು ಸರ್. ತಕ್ಷಣ ಆ ವಿಷಯನ ಪ್ರೀತಿಯವರ ಫಾದರ್ ಮೋಹನ್ ಅವ್ರಿಗೆ ಹೇಳ್ಬೇಕು ಅಂತ ಓಡೋಡ್ ಬಂದೆ ಸರ್. ಈ ಪೇಂಟಿಂಗ್ ನೀವೇ ಮಾಡಿದ್ದ ಶೀಲಾ? ಹೌದು ಸರ್. ಇಟ್ಸ್ ಗುಡ್. ನಾನೊಂದು ಪಿಕ್ಚರ್ ತಗೋಬೋದಾ? ಶೋರ್ ಸರ್. ಈ ಸ್ಕೆಚ್ ಅಲ್ಲಿರೋ ಸ್ಟ್ರೋಕ್ಸ್ ಮತ್ತೆ ಆ ನೋಟ್ ಅಲ್ಲಿರೋ ಸ್ಟ್ರೋಕ್ಸ್ ಕಂಪೇರ್ ಮಾಡಿ ನೋಡಿ, ಎರಡು ಒಬ್ಬರೇ ಮಾಡಿದ್ದು ಅಂತ ಗೊತ್ತಾಗುತ್ತಾ? ವಾಟ್?
ಸರ್, ಒರಿಜಿನಲ್ ಪೇಂಟಿಂಗ್ ಇದ್ರೆ ಖಚಿತವಾಗಿ ಹೇಳ್ಬೋದು. ಒರಿಜಿನಲ್ ಪೇಂಟಿಂಗ್ ನಾನು ತಗೊಂಡು ಬಂದಿಲ್ಲ, ಇದರಲ್ಲಿ ಏನ್ ಮಾಡ್ಬೋದು ಅದನ್ನ ಹೇಳು. ಶೋರ್ ಸರ್, ಆಲ್ ಐ ಆಮ್ ಸೇಯಿಂಗ್ ಈಸ್ ಕಾಂಕ್ರೀಟ್ ಆಗಿ ಏನು ಹೇಳಕ್ಕಾಗಲ್ಲ ಅಂತ. ಮ್ಯಾಚ್ ಆಗ್ಲಿಲ್ಲ ಅಂದ್ರೆ ಖಚಿತವಾಗಿ ಹೇಳ್ತೀನಿ, ಮ್ಯಾಚ್ ಆದ್ರೆ ಚಾನ್ಸಸ್ ಇದೆ ಅಂತ ಮಾತ್ರ ಹೇಳ್ಬಹುದು. ಹಾಗಾದ್ರೆ ನಾವು ಶೀಲಾನ ರೂಲ್ ಔಟ್ ಮಾಡಕ್ಕಾಗಲ್ಲ. ಸರ್ ಪಾಸಿಟಿವ್, ಈ ನೋಟ್ ನ ಶೀಲಾನೇ ಬರ್ತಿರ್ಬಹುದು. ಇದು ಫಸ್ಟ್ ಕೊಟ್ಟಿರೋ ನೋಟ್. ಇದು ನೀವು ಶೀಲಾ ಮನೆಯಲ್ಲಿ ತೆಗೆದಿರೋ ಪೇಂಟಿಂಗ್ ಫೋಟೋ. ಈ ಎರಡು ಸ್ಯಾಂಪಲ್ಗಳ ಮಧ್ಯೆ ಇರೋ ಡಿಫ್ರೆನ್ಸ್ ತುಂಬಾ ಕಮ್ಮಿ. ಇಂಡಿವಿಜುವಲ್ ಸ್ಟ್ರೋಕ್ ಲೆಂತ್ ಮತ್ತೆ ಅವುಗಳ ಮಧ್ಯೆ ಇರೋ ಗ್ಯಾಪ್ ಅನ್ನ ಅಬ್ಸರ್ವ್ ಮಾಡಿ. ಟೂ ಮಚ್ ಸಿಮಿಲಾರಿಟೀಸ್. ಸೊ ಇಟ್ ಇಸ್ ಶೀಲಾ ದೆನ್? ಹಾಗಂತ 100% ಹೇಳಕ್ಕಾಗಲ್ಲ ವಿಜಯ, ಬಟ್ ದೇರ್ ಇಸ್ ಎ ಗುಡ್ ಚಾನ್ಸ್. ಶೀಲಾ ಮನೆಗೆ ಸರ್ಚ್ ವಾರಂಟ್ ಅಪ್ಲೈ ಮಾಡ್ಲಾ? ಅಲ್ಲಿ ನಮ್ಗೆ ಖಂಡಿತ ಏನಾದರೂ ಕ್ಲೂ ಸಿಕ್ಕೇ ಸಿಗುತ್ತೆ. ಸರ್, ನನ್ನ ಮನೆಯ ಕೊಡುಕ್ತಾ ಇದ್ದೀರಾ ಸರ್? ಪ್ರೀತಿ ನಿಮ್ಮ ಮನೆಯಲ್ಲಿ ತುಂಬಾ ಟೈಮ್ ಸ್ಪೆಂಡ್ ಮಾಡ್ತಿದ್ಲಲ್ಲ, ಅದಕ್ಕೆ ಏನಾದರೂ ಕ್ಲೂ ಅಥವಾ ಎವಿಡೆನ್ಸ್ ಸಿಗುತ್ತಾ ಅಂತ. ನನ್ನ ಇನ್ವೆಸ್ಟಿಗೇಷನ್ಗೆ ಹೆಲ್ಪ್ ಆಗುತ್ತೆ, ನಥಿಂಗ್ ಟು ವರಿ. ವಿಕ್ರಮ್, ಶೀಲಾ ಒಂದ್ಸರಿ ನಮ್ಮ ಬ್ರಾಂಚ್ ಆಫೀಸಿಗೆ ಬರಬೇಕು, ಕೆಲವೊಂದು ಕ್ವಶನ್ಸ್ ಕೇಳೋದಿದೆ. ಮತ್ತೆ ಅಂಡ್ ನಿಮ್ಮ ಕಾರ್ ಕೇಸ್ನ ತಗೊಂಡು ಬನ್ನಿ, ಹೋಗಿ. ಓಕೆ ಸರ್. ಬಂದಾಗ ರೋಹಿತ್ ನಿಮ್ ಜೊತೆ ಕೋಆರ್ಡಿನೇಟ್ ಮಾಡ್ತಾರೆ, ಆಸ್ ಸೂನ್ ಆಸ್ ಪಾಸಿಬಲ್ ನೀವು ಬರಬೇಕು. ಓಕೆ ಸರ್. ಈ ಕಾರ್ ಯಾರ್ದು? ನಂದೇ ಸರ್. ಮನೆ ಬಂದಾಗಿರ್ಲಿಲ್ಲ, ಸರ್ವಿಸಿಂಗ್ ಕೊಟ್ಟಿದ್ದೆ. ರೋಹಿತ್ ಆ ಕವರ್ ತೆಗಿ. ಈ ಕಾರ್ ಕೀಸ್ ತಗೊಂಡ್ ಬನ್ನಿ. ಓಕೆ ಸರ್. ಅರೆಸ್ಟ್ ಮಾಡಿ ಸರ್. ಏನ್ ನಡೀತು ಅಂತ ಹೇಳ್ತೀನಿ ಸರ್. ಸರ್ 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 ಪ್ಲೀಸ್ ಸರ್, ಪ್ಲೀಸ್ ಸರ್, ಮಾತು ಕೇಳಿ ಸರ್. ಸರ್ ಪ್ಲೀಸ್ ಸರ್, ಸರ್ ಹೇಳಿಶೀಲ. ಪ್ರೀತಿ ಮತ್ತೆ ನೇಹಾನ ಏನ್ ಮಾಡ್ದೆ? ಈ ನೇಹ ಯಾರು ಸರ್? ನನಗೇನು ಗೊತ್ತಿಲ್ಲ ಸರ್. ನಾನು ಮತ್ತೆ ಮತ್ತೆ ಕೇಳಲ್ಲ, ನೀನ್ ಯಾರನ್ನ ಸಾಯಿಸಿದ್ದು, ಆ ಡೆಡ್ ಬಾಡಿನ ಏನ್ ಮಾಡ್ದೆ? ಸರ್ ನಂಗೆ ತುಂಬಾ ಭಯ. ಆ ನೋಟ್ ನಾನೇ ಬರ್ದಿದ್ದು ಸರ್, ಆದ್ರೆ ಪ್ರೀತಿ ಕಾಣೆ ಆಗೋಕ್ಕೂ ನನಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಸರ್. ಈ ನೇಹ ಯಾರು ಸರ್? ನಿಜವಾಗ್ಲೂ ನನ್ಗೆ ಗೊತ್ತಿಲ್ಲ ಸರ್. ಮತ್ ನೋಟ್ ಯಾಕೆ ಬರ್ದೆ? ಸರ್ ನಾನು ಡಿವೋರ್ಸಿ ಸರ್. ಕಾಲನಿಯಲ್ಲಿ ಪ್ರೀತಿ ಬಿಟ್ರೆ ಇನ್ಯಾರು ನನ್ನ ಜೊತೆ ಮಾತಾಡಲ್ಲ ಸರ್. ಪ್ರೀತಿ ಮಿಸ್ ಆದ್ಮೇಲಂತೂ ತುಂಬಾ ಲೋನ್ಲಿ ಫೀಲ್ ಆಗ್ತಿತ್ತು ಸರ್. ನೀವು ಅವಳ ಕೇಸು ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದೀರಾ ಅಂತ ಗೊತ್ತಾಯ್ತು. ನನ್ನ ಮೂಲಕ ಅವಳು ನಿಮಗೆ ಸಿಕ್ಕರೆ ನನಗೆ ಕಾಲನಿನಲ್ಲಿ ಅಟೆನ್ಷನ್ ಸಿಗುತ್ತೆ ಅಂತ ಮಾಡಿದೆ ಸರ್. ಬುಲ್ಶಿಟ್ ಸರ್. ಶಟ್ ಅಪ್ ಶೀಲಾ, ನೀನು ಹೇಳ್ತಿರೋದು ಎಷ್ಟು ಸ್ಟೂಪಿಡ್ ಆಗಿದೆ ಗೊತ್ತಾ? ಸರ್ ನಾನು ಹೇಳ್ತಾ ಇರೋದು ನಿಜ ಸರ್. ಪ್ರೀತಿಗೇನಾಯ್ತು, ನೇಹ ಯಾರು ನಿಜವಾಗ್ಲೂ ನನಗೆ ಗೊತ್ತಿಲ್ಲ ಸರ್. ವಿಕ್ರಮ್ ಸರ್ ಅಷ್ಟು ಒಳ್ಳೆಯವರಲ್ಲ, ಟ್ರೀಟ್ಮೆಂಟ್ ತುಂಬ ಹಾರ್ಷ್ ಆಗಿರುತ್ತೆ.
ಈ ಥರ್ಡ್ ಡಿಗ್ರಿ ತುಂಬಾ ಪೇನ್ಫುಲ್ ಶೀಲ. ಟ್ರಸ್ಟ್ ಮೀ ಓಕೆ, ಏನಾದ್ರೂ ಇದ್ರೆ ಹೇಳು, ನಾನು ನೋಡ್ಕೊಳ್ತೀನಿ. ಆಲ್ ವಿ ವಾಂಟ್ ಟು ನೋ ಈಸ್ ವಾಟ್ ಹ್ಯಾಪೆಂಡ್ ಅಷ್ಟೇ. ಸರ್ ಪ್ರಾಮಿಸ್, ನನಗೇನು ಗೊತ್ತಿಲ್ಲ ಸರ್, ನಾನು ಹೇಳ್ತಾ ಇರೋದೆಲ್ಲ ನಿಜ ಸರ್, ನಾನು ನಂಬಿ ಸರ್. ಏನಾದರೂ ಬಾಯ್ ಬಿಟ್ಲ? ಇಲ್ಲ. ಏನ್ ಮಾಡೋದು? ಅವಳು ಖಂಡಿತ ಸುಳ್ಳೆ ಹೇಳ್ತಿದ್ದಾಳೆ ರೋಹಿತ್. ಒಂದ್ ವೇಳೆ ಅವಳು ಏನಾದ್ರೂ ಹೇಳೋದು ನಿಜ ಆದ್ರೆ ಪ್ರೀತಿ ಮತ್ತೆ ನೇಹ ಸೇಫ್ ಆಗಿರೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಅವಳು ಹೇಳಿರೋದು ನಿಜಾನ ಸುಳ್ಳ ಅಂತ ತಿಳ್ಕೋಬೇಕಷ್ಟೇ. ನೀನು ಪಾಲಿಗ್ರಾಫರ್ ಅರೇಂಜ್ ಮಾಡು. ಅವ್ರ ಕನ್ಸೆಂಟ್ ಇರಬೇಕು ವಿಕ್ರಮ್, ಇಲ್ಲಾಂದ್ರೆ ಲೀಗಲ್ ಇಶ್ಯೂಸ್ ಆಗುತ್ತೆ. ನಾನು ಮ್ಯಾನಿಪುಲೇಟ್ ಮಾಡ್ತೀನಿ ಶೀಲನ, ಅವಳು ಒಪ್ಕೋತಾಳೆ ಪಾಲಿಗ್ರಾಫ್. ಬೈದವೆ, ರಾಜ್ಯ ಗೆಸ್ಟ್ ಹೌಸ್ ಹತ್ರ ಇರೋ ಮಡ್ ಸ್ಯಾಂಪಲ್ ಜೊತೆ ಸಸ್ಪೆಕ್ಟ್ ಎಲ್ಲರೂ ಮಡ್ ಸ್ಯಾಂಪಲ್ನ ಕಂಪೇರ್ ಮಾಡಿದ್ದೀನಿ, ನೋ ಮ್ಯಾಚ್. ಸೇಮ್ ವಿತ್ ಮ್ಯಾಪ್ಸ್ ಡೇಟಾ ಕೂಡ. ಶೀಲಾ ನಮ್ಮ ಸಸ್ಪೆಕ್ಟ್ ಲಿಸ್ಟಲ್ಲಿ ಇಲ್ಲ ಅಲ್ವಾ? ಇಲ್ಲ. ಎನಿವೇಸ್, ಶೀಲಾ ಶೂಸ್ ಆ್ಯಂಡ್ ಅವಳು ಎರಡು ಕಾರಲ್ಲಿರೋ ಸಾಯಿಲ್ ಸ್ಯಾಂಪಲ್ಸ್ ತೊಗೊಂಡು ಮ್ಯಾಚ್ ಆಗುತ್ತೆ ನೋಡು. ಫೋರೆನ್ಸಿಕ್ಸ್ ಅವರನ್ನು ಕರೆಸಿ ಅವಳ ಕಾರನ್ನು ಟ್ರೇಸ್ ಎವಿಡೆನ್ಸ್ಗೋಸ್ಕರ ನೋಡೋಕೆ ಹೇಳು. ಪ್ರೀತಿಗೆ ಸಂಬಂಧಪಟ್ಟ ಏನಾದರೂ ಎವಿಡೆನ್ಸ್ ಸಿಕ್ಕೇ ಸಿಗುತ್ತೆ. ಇಬ್ರಾಹಿಂ ನೋಡಿದ ಬ್ಲೂ ಕಾರ್ ಇದನೋ ಅಲ್ವಾ ಅಂತ ನೋಡ್ಕೋ. ಸರಿ, ಕೇಳ್ತೀನಿ. ಕನ್ಫೆಸ್ ಮಾಡಿದ್ರಾ? ಪಾಲಿಗ್ರಾಫ್ ಅರೇಂಜ್ ಮಾಡಿದ್ದೀನಿ ಸರ್. ಮತ್ತೆ ಕನ್ಸೆಂಟ್ ಕೊಡ್ತಾಳೆ? ಓಕೆ ಗುಡ್, ಕೀಪ್ ಅಪ್ಡೇಟಿಂಗ್ ಮೀ ಸರ್. ಐ ಡೋಂಟ್ ವಾಂಟ್ ಎನಿ ಟ್ರಬಲ್, ಎವ್ರಿಥಿಂಗ್ ಬೈ ದ ಬುಕ್. ಎಸ್ ಸರ್. ಶೀಲಾ, ಇದು ಪಾಲಿಗ್ರಾಫ್ ಅಂದ್ರೆ ಲೈಟ್ ಡಿಟೆಕ್ಟರ್. ನೀನು ಈ ಕೆಲಸ ಮಾಡಿಲ್ಲ ಅಂತ ನಾನು ನಂಬಬೇಕು ಅಂದರೆ ನೀನು ಈ ಟೆಸ್ಟನ್ನು ಒಪ್ಕೊಳ್ಳಬೇಕು. ಡು ಐ ಹ್ಯಾವ್ ಯುವರ್ ಪರ್ಮಿಷನ್? ನೀನು ನೋ ಅಂದರೆ ನಿನ್ನ ಮೇಲಿರೋ ಅನುಮಾನ ಇನ್ನೂ ಜಾಸ್ತಿ ಆಗುತ್ತೆ. ಪರ್ಮಿಷನ್ ತೊಗೊಂಡಾದರೂ ನಾನು ಟೆಸ್ಟ್ ಮಾಡಿಸ್ತೀನಿ. ಡು ಐ ಹ್ಯಾವ್ ಯುವರ್ ಕನ್ಸೆಂಟ್? ಎಸ್ ಸರ್. ಕನ್ಸೆಂಟ್ ಲೆಟರ್ ಮೇಲೆ ಸೈನ್ ತೊಗೊಂಡು ಪ್ರೊಸೀಜರ್ ಸ್ಟಾರ್ಟ್ ಮಾಡಿ. ಆಲ್ರೆಡಿ ಅವರು ನರ್ವಸ್ ಆಗಿದ್ದಾರೆ, ರಿಲ್ಯಾಕ್ಸ್ ಆಗೋದಕ್ಕೆ ಅಡ್ವೈಸ್ ಮಾಡಿ. ಶೀಲಾ, ನೀನು ಟೆನ್ಷನ್ ಆದರೆ ರಿಸಲ್ಟ್ ಸರಿಯಾಗಿ ಬರೋಲ್ಲ. ಟೇಕ್ ಅ ಡೀಪ್ ಬ್ರೆತ್ ಆ್ಯಂಡ್ ರಿಲ್ಯಾಕ್ಸ್. ನಾನು ಕೇಳೋ ಪ್ರಶ್ನೆಗೆ ನಿಜ ಮಾತ್ರ ಹೇಳು. ಓಕೆ ಸರ್. ನಿನ್ನ ಹೆಸರು ಶೀಲಾನಾ? ಎಸ್ ಸರ್. ನಿನ್ನ ಏಜು 30ಆ? ಎಸ್ ಸರ್. ವಿಜಯ್ ನಿನ್ನ ಎಕ್ಸ್ ಹಸ್ಬೆಂಡಾ? ಎಸ್ ಸರ್. ಶೀಲಾ, ನಿನಗೆ ಪ್ರೀತಿ ಗೊತ್ತಾ? ಎಸ್ ಸರ್. ಶೀಲಾ, ನೀನು ಪ್ರೀತಿನ ಕಿಡ್ನಾಪ್ ಮಾಡಿದೀಯಾ? ಶೀಲಾ, ಐ ಆಮ್ ಆಸ್ಕಿಂಗ್ ಯು, ಪ್ರೀತಿನ ಕಿಡ್ನಾಪ್ ಮಾಡಿದೀಯಾ? ಐ ಆಮ್ ಆಸ್ಕಿಂಗ್ ಯು ಸಮಥಿಂಗ್. ನೋ ಸರ್. ಶೀಲಾ, ನಿನಗೆ ನೇಹ ಆಗುತ್ತಾ? ನೋ ಸರ್. ಶೀಲಾ, ನೇಹ ಇನ್ನು ಬದುಕಿದಾಳ? ನನಗೆ ನೇಹ ಯಾರು ಗೊತ್ತಿಲ್ಲ ಸರ್. ಇವರು ಸುಳ್ಳು ಹೇಳ್ತಿಲ್ಲ ಸರ್. ಆದ್ರೆ ಕ್ಲಿಯರ್ ಆಗಿ ಪ್ರೀತಿ ಬಗ್ಗೆ ನೇಹ ಬಗ್ಗೆ ಕೇಳಿದಾಗ ಹಾರ್ಟ್ ರೇಟ್ ಫ್ಲಕ್ಚುಯೇಟ್ ಆಯ್ತಲ್ಲ ಪ್ರೇಮ್. ಇಟ್ಸ್ ನಾರ್ಮಲ್ ಸರ್. ಆ ಎರಡು ಟೆಸ್ಟ್ ತನ್ನ ಪಾಲಿಗ್ರಾಫ್ ಟೆಸ್ಟ್ ನಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಅನ್ನೋ ವಿಷಯ ಅವ್ರು ಗೊತ್ತು ಸರ್. ಆನ್ಸರ್ ಕೊಡುವಾಗ ಅವ್ರ ಪಲ್ಸ್ ಸ್ಟಬಿಲೈಸ್ ಆಯ್ತು. ಸೇಮ್ ವಿತ್ ಜಿ ಎಸ್ ಆರ್ ಅಂಡ್ ರೆಸ್ಪಿರೇಷನ್ ಟು. ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಅವ್ರು ಹೇಳ್ತಿರೋದು ನಿಜಾನೇ ಸರ್. ನನಗನ್ನಿಸ್ದಾಗೆ ಶಿ ವಾಸ್ ಟ್ರೈಂಗ್ ಟು ಚೀಟ್ ಪಾಲಿಗ್ರಾಫ್ ಸರ್. ಕೆಲವೊಬ್ರು ಪಲ್ಸ್ ರೇಟ್ನ, ಬ್ರೀತಿಂಗ್ ರೇಟ್ನ ಕಂಟ್ರೋಲ್ ಮಾಡಿ ಪಾಲಿಗ್ರಾಫ್ನ ಚೀಟ್ ಮಾಡ್ತಾರೆ. ಟು ಮೀ ದಿಸ್ ಲುಕ್ಸ್ ಲೈಕ್ ದಟ್. ಪ್ಲಸ್ ನಾನು ಚಾನ್ಸ್ ತಗೊಳ್ಳಲ್ಲ, ರೀಟೆಸ್ಟ್ ಇದ್ರೆ ಕರಿತೀನಿ. ಶೂರ್ ಸರ್. ಥ್ಯಾಂಕ್ ಯು. ರೋಹಿತ್, ನಾರ್ಕೋಗ್ ಅರೇಂಜ್ ಮಾಡು. ಆರ್ ಯು ಸೀರಿಯಸ್? ಯಾ. ಪರ್ಮಿಷನ್ಗೆ ತುಂಬ ಟೈಮ್ ಆಗುತ್ತೆ ವಿಕ್ರಮ್, ನಿನಗೆ ಇದು ಕಾಂಪ್ಲಿಕೇಟೆಡ್ ಪ್ರೋಸೆಸ್ ಅಂತ ಗೊತ್ತಲ್ವಾ. ಜಡ್ಜ್ ಲಕ್ಷ್ಮಣ್ ರಾವ್ ಹತ್ರ ಹೋಗಿ ಪ್ರೀತಿ ಕೇಸ್ನ ಎಕ್ಸ್ಪ್ಲೈನ್ ಮಾಡಿ, ಪರ್ಸನಲ್ ಹೆಲ್ಪ್ ಕೇಳಿದೆ ಅಂತ ಹೇಳು. ಓಕೆ. ಅಂಡ್ ಆಲ್ಸೋ ರೋಹಿತ್, ನೈಟ್ ಶೀಲಾ ಮನೆ ಹತ್ರ ಹೋಗಿ ಕಾರ್ ಸಾಯಿಲ್ ಸ್ಯಾಂಪಲ್ಸ್ನ ಕಲೆಕ್ಟ್ ಮಾಡಿ ರಾಜು ಗೆಸ್ಟ್ ಹೌಸ್ ಹತ್ರ ಇರೋ ಸಾಯಿಲ್ ಜೊತೆಗೆ ಕಂಪೇರ್ ಮಾಡು.
ವಿಕ್ರಮ್. She's fighting it. Sheila, fight madbeda Sheila, let it. Sheila. Sheila. Sheila, kelustidiya? Shake madi. Sheila. Sheila. Neevu Preetina kidnap madidra? Kelustta ide. Matte shake madi. Sheila. Kelustta ide. Sheila. ಪ್ರೀತಿನ ನೀವು ಕಿಡ್ನಾಪ್ ಮಾಡಿದ್ರಾ? ಪ್ರೀತಿ ಪಾಪ. ವೈಟಲ್ ಚೆಕ್ ಮಾಡಿ. ಎಸ್ ಸರ್. ಪ್ರೀತಿ ಪಾಪ. ಡೋಸೇಜ್ ಜಾಸ್ತಿ ಆಗಿದೆ ಅನ್ಸುತ್ತೆ. ಶಿ ಮೇ ನಾಟ್ ರೆಸ್ಪಾಂಡ್. ಪಾಪ ನೇಹ. ಶಿಲಾ ಶಿಲಾ ನೇಹ ಏನು ಹೇಳು ಹೇಳು. ನೇಹ ವಿಕ್ರಮ್ ಹೇಳು ಹೇಳು ಹೇಳು. ನನಗೆ ಅದೇ ಬೇಕು. ಹೇಳು. ಸ್ಟಾಪ್ ಇಟ್. ನೇಹ ಎಲ್ಲಿ? ವಿಕ್ರಮ್ ಇಲ್ಲಿಂದ ಹೊರಗೆ ಹೇಳ್ತಿದ್ದಾಳೆ. ಲೆಫ್ಟ್ ಹಾಸ್ಟರಿ ಮ್ಯಾನ್. ಏನಾಯ್ತು ವಿಕ್ರಮ್ ನಿಮ್ಗೆ? This is getting out of control, right? ಕೇಳಿಸ್ಕೊಂಡ್ಯಾ ನೇಹ ಬಗ್ಗೆ ಹೇಳಕ್ ಹೊರಟಿದ್ಲು? ಅವಳು ಇವಳು ಖಂಡಿತ ಇನ್ವಾಲ್ವ್ ಆಗಿದ್ದಾಳೆ. ನಿನ್ ನೇಹ ಬಗ್ಗೆ ಕೇಳಿದ್ದೆ ಅಲ್ವಾ? ಅವಳು ಸಬ್ ಕಾನ್ಸಿಯಸ್ ಅಲ್ಲಿ ಕೂತಿರ್ಬೋದು, ಹಾಗೂ ಆಗಿರ್ಬೋದಲ್ವಾ? ನೆಕ್ಸ್ಟ್ ಟೈಮ್ ನನ್ನ ಕರಿಬೇಡ ನಾರ್ಕೋಗೆ. ಅಲ್ಲ, ಸಬ್ಜೆಕ್ಟ್ ಏನಾದ್ರು ಆದ್ರೆ ನನಗ್ ರೀಮಾರ್ಕ್ ಬರುತ್ತೆ ಅಂತ ಗೊತ್ತಿಲ್ವಾ ನಿನ್ಗೆ? ಸ್ಟೂಪಿಡ್ಸ್. ನಾರ್ಕೋ ಮಾಡ್ದ? ಕಮ್ ಟು ಮೈ ಆಫೀಸ್. ಲುಕ್, ಐ ಲೈಕ್ ಯುವರ್ ಇಂಟೆಲಿಜೆನ್ಸ್, ಆದ್ರೆ ನೀನು ಇದನ್ನೇ ಅಡ್ವಾಂಟೇಜ್ ಆಗಿ ತಗೋಬೇಡ. ಇನ್ನೊಂದ್ಸಲ ನಂಗೆ ಗೊತ್ತಿಲ್ಲದೆ ಈ ಕೆಲಸ ಮಾಡಿದ್ರೆ ಇಮ್ಮಿಡಿಯೇಟ್ ಆಗಿ ಮುಗಿಸ್ಬಿಡ್ತೀನಿ. ಗಾಟ್ ಇಟ್? ಔಟ್. ಹೋಗಿ ನಂಗೊಂದು ಟೀ ಹೇಳು. ಇಬ್ರಾಹಿಂ. ಹಲೋ, ಹೇಳಿ ಇಬ್ರಾಹಿಂ. ಅದೇ ನೀವು ಹೇಳ್ದಂಗೆ ಶೀಲಾ ಬ್ಲೂ ಕಲರ್ ಕಾರ್ ನೋಡಕ್ ಬಂದೆ ಸರ್. ಆದ್ರೆ ಅವತ್ ನಾನು ಹೈವೇಲ್ ನೋಡಿದ ಬ್ಲೂ ಕಲರ್ ಕಾರು ಈ ಕಾರು ಬೇರೆ ಬೇರೆ ಸರ್. ಫೊರೆನ್ಸಿಕ್ ಇಂದ ಕಾಲ್ ಬಂದಿತ್ತು. ಪ್ರೀತಿಗೆ ಸಂಬಂಧಿಸಿರೋ ಯಾವ್ದೇ ಎವಿಡೆನ್ಸ್ ಕೂಡ ಶೀಲಾ ಕಾರಲ್ಲಿ ಸಿಕ್ಕಿಲ್ಲ. ಹಲೋ, ಹೇಳಿ. ಏನು? ರಾಜು ಗೆಸ್ಟ್ ಹೌಸ್ ಹತ್ರ ಒಂದು ಕೊಳ್ತು ಹೋಗಿರೋ ಡೆಡ್ ಬಾಡಿ ಸಿಕ್ಕಿದೆ ಅಂತೆ ವಿಕ್ರಮ್. ಗುರ್ತು ಸಿಗದೆ ಇರೋ ಸ್ಟೇಟಲ್ಲಿ ಇದೆಯಂತೆ.
ಆಯ್ತು. ಬಾಡಿ ಅದನ್ನ ಫೋರೆನ್ಸಿಕ್ ಕಳಿಸು, ಆ ಪ್ರೀತಿ ದಾನೇ ಅದ ಅಂತ ತಿಳ್ಕೊ. ಹೇಳಿ. ಓಕೆ ಓಕೆ ವಿಕ್ರಮ್, ಶೀಲಾ ಕಾರ್ಟರಿಂದ ಸಿಕ್ಕಿರೋ ಮಡ್ ಸ್ಯಾಂಪಲ್ಸ್ ಇಲ್ಲಿರೋ ಮಡ್ ಸ್ಯಾಂಪಲ್ ಜೊತೆ ಮ್ಯಾಚ್ ಆಗ್ತಾ ಇದೆ. ಅವಳು ಇಲ್ಲಿಗೆ ಬಂದಿದ್ದಾಳೆ. ಡೆಡ್ ಬಾಡಿ ಯಾರ್ದು ಹೇಳು? ಪ್ರೀತಿದಾ? ನೇಹದಾ? ಡೆಡ್ ಬಾಡಿ ಯಾವ್ದು ಸರ್? ಬಾಯ್ ಬಿಡು, ಈಗ ಏನಾನು ಹೇಳ್ಬೇಡ. ನೀನು ಹೇಳಿದ ಎಕ್ಸಾಕ್ಟ್ ಲೊಕೇಶನ್ ಇಲ್ಲಿ ಬಾಡಿ ಸಿಕ್ಕಿದೆ. ಹೇಳಿ ಯಾಕೆ ಮಾಡಿದೆ ಇದೆಲ್ಲ ಅಂತ ಸರ್. ಶೀಲಾ ಹೇಳು. ಸರ್ ನನಗೆ ಗೊತ್ತಿಲ್ಲ ಸರ್, ನಿಜ ನನಗೆ ಏನು ಗೊತ್ತಿಲ್ಲ. ನನ್ನ ನಂಬಿ ಸರ್. ಥರ್ಡ್ ಡಿಗ್ರಿ ಸ್ಟಾರ್ಟ್ ಮಾಡಿ. ನನ್ಗೇನು ಗೊತ್ತಿಲ್ಲ ಸರ್. ಹಲೋ ರೋಹಿತ್. ಈಗಷ್ಟೇ ಫೋರೆನ್ಸಿಕ್ ಅವ್ರು ಕಾಲ್ ಮಾಡಿದ್ರು. ಇಟ್ಸ್ ಪ್ರೀತಿ. ಚಿಕ್ಕ ಹುಡುಗಿ ಶೀಲಾ, ಅವಳನ್ನ ಸಾಯಿಸೋಕ್ ಮನ್ಸಾದ್ರೆ ಹೇಗ್ ಬಂತ ನಿಂಗೆ? ಸರ್ ನನ್ ಸಾಯಿಸಿಲ್ಲ ಸರ್, ನನ್ ಮಾತ್ ನಂಬಿ ಸರ್. ಇದ್ರ ಬಗ್ಗೆ ನನ್ಗೇನು ಗೊತ್ತಿಲ್ಲ ಸರ್. ಈ ನೋವು ಈಸಿ ಆಗಿ ಮುಗ್ದೋಗ್ಬಿಡುತ್ತೆ. ಜಸ್ಟ್ ನೇಹ ಎಲ್ಲಿ ಅಂತ ಹೇಳು ಸರ್. ನಂಗ್ ನೇಹ ಯಾರು ಗೊತ್ತಿಲ್ಲ ಸರ್. ನಿಜವಾಗ್ಲು ಸರ್ ನನಗ್ ನೇಹ ಯಾರು ಅಂತ ಗೊತ್ತಿಲ್ಲ ಸರ್. ಕಾನ್ಸ್ಟೇಬಲ್ಸ್. ವಿಕ್ರಮ್, ಫೋರೆನ್ಸಿಕ್ ಇಂದ ನಿನ್ನ ಕಾಲ್ ಇದೆ. ಹಲೋ ಹೇಳು ಶಿಂದೆ. ವಿಕ್ರಮ್, ಪ್ರೀತಿ ಬಾಡಿನ ಟ್ರೇಸ್ ಎವಿಡೆನ್ಸ್ ಗೋಸ್ಕರ ಎನ್ಲೈಟ್ ಮಾಡಿದ್ವಿ. ಅವಳ ಫಿಂಗರ್ಸ್ ನೇಲ್ಸ್ ಮಧ್ಯೆ ಡಿಎನ್ಎ ಸಿಕ್ಕಿದೆ. ಯಾರ್ದು? ಶೀಲಾದ? ಅಲ್ಲ, ಅಜಯ್ದು. ವಾಟ್? Jay's DNA is on Preeti. Something is wrong. Neen hogi Ajay na karkon baru. Neenu matte Ajay seri Preeti na yen madidre anta gotagbeku. Ajay yen sir? ಅಜಯ್ ನಾ ಭೇಟಿಯಾಗಿ ತುಂಬಾ ದಿನಾನೇ ಆಯ್ತು ಸರ್. ನೀವು ಬೇಕು ಅಂತಾನೆ ಏನೇನೋ ಹೇಳ್ತಾ ಇದ್ದೀರಾ. ನಾನು ನಿಜವಾಗ್ಲೂ ಏನೂ ಗೊತ್ತಿಲ್ಲ ಸರ್. ಅಜಯ್ ಇಸ್ ಮಿಸ್ಸಿಂಗ್. ಅವನ ಮೇಲೆ ಒಂದು ಕಣ್ಣಿಟ್ಟಿರು ಅಂತ ಹೇಳಿದ್ದೆ ತಾನೆ. ಯಾಕಿಷ್ಟು ಇರ್ರೆಸ್ಪಾನ್ಸಿಬಲ್ ಆಗಿ ಬಿಹೇವ್ ಮಾಡ್ತಿದ್ರ? ಒಬ್ಬ ಇನ್ಫಾರ್ಮರ್ ಇದ್ದ ಅವನ ಹಿಂದೆ.
ಅವನ್ ಫೋನ್ ಕೂಡ ನಾಟ್ ರೀಚಬಲ್. ಮೆಸೇಜ್ ಹಾಕಿದ್ದೀನಿ, ನೋಡಿದ ತಕ್ಷಣ ರಿಪ್ಲೈ ಬರುತ್ತೆ. ನೀನ್ ಟೆನ್ಷನ್ ಮಾಡ್ಕೋಬೇಡ. ಯಾ ಹಲೋ, ಯಾರು ಹೇಳು ಶಿಂದೆ? ಪ್ರೀತಿ ಹಲ್ ಮೇಲೆ ಇನ್ನೊಂದು ಡಿಎನ್ಎ ಸಿಕ್ಕಿದೆ. ಯಾರ್ದು? ಪ್ರೀತಿ ಫಾದರ್ದು. ಪ್ರೀತಿ ತೈ ಮೇಲೆ ಗ್ರೇ ಹೇರ್ ಸ್ಪಾಟ್ ಮಾಡಿದ್ವಿ. ಡಿಎನ್ಎ ಅನಲೈಸ್ ಮಾಡಿದ್ರೆ ಇಟ್ ಮ್ಯಾಚಸ್ ವಿತ್ ಸರಸ್ವತಿ. ಪ್ರೀತಿ ಹಲ್ಲಿನ ಮೇಲೆ ಅಪ್ಪನ ಡಿಎನ್ಎ. ಮತ್ತೆ ಬಾಡಿ ಮೇಲೆ ಸರಸ್ವತಿ ಅವರ ಹೇರ್ ಸಿಕ್ಕಿದೆಯಂತೆ. ಅಯ್ಯೋ, ಇದೆಲ್ಲ ನೋಡ್ತಾ ಇದ್ರಪ್ಪ. ಪಾಪ, ಎಲ್ಲರೂ ಸೇರ್ಕೊಂಡು ಅವಳನ್ನ ಕೊಂದಿರೋ ಹಾಗೆ ಕಾಣಿಸ್ತಿದೆ. ಕರ್ಸು ಕರ್ಸು, ಎಲ್ರನ್ನೂ ಕರ್ಸು. ಮತ್ತೆ ಜನರಲ್ ಇನ್ವೆಸ್ಟಿಗೇಷನ್ ಅಂತ ಹೇಳಿ ಏನಾದ್ರೂ ಸಿಕ್ಕಿದ್ರೆ. ಮೆಸೇಜ್ ಏನೋ ಬಂದಿಲ್ಲ. ಕಳ್ಸು ಕಾನ್ಸ್ಟೇಬಲ್ಸ್ನ ಕಳ್ಸು. ಅಂಡ್ ಅವನ್ ಯಾರು, ಅದ್ಯಾವ್ದೋ ಊರ ಹೆಸರು ಹೇಳದ್ನಲ್ಲ, ಅಲ್ಲಿ ಕೂಡ ಕಾನ್ಸ್ಟೇಬಲ್ನ ಕಳ್ಸು. ಬೇಗ ಕಳ್ಸು ಬೇಗ. ವಿಕ್ರಮ್, ಮೋಹನ್ ಲಕ್ಷ್ಮಿ ಸರಸ್ವತಿ ಎಲ್ಲರೂ ಓಕೆ ಅಂದಿದ್ದಾರೆ. ಬರೋಕೆ ಏನಾದರೂ ಪ್ರಾಬ್ಲಮ್ ಮಾಡಿದಿಲ್ಲ? ಅಜಯ್, ನನ್ನ ಮೆಸೆಂಜರ್ ಇನ್ನೂ ನಾಟ್ ರೀಚಬಲ್. ನನಗೆಲ್ಲೋ ಮಿಸ್ ಹೊಡಿತಾ ಇದೆ ರೋಹಿತ್. ಅಜಯ್, ಲೊಕೇಶನ್ ಸಿಕ್ತು. ನಿನ್ನ ಕಡೆಯವ್ರು ಅಲ್ಲೇ ಇದ್ದಾರಾ? ಹಾಂ ಇದ್ದಾರೆ, ಬರ್ತಿದ್ದೀವಿ ಅಂತ ಹೇಳು. ಯಾವಾಗ ಬಂದಿದ್ರು ಇವರು? ಇವತ್ತು ಬೆಳಿಗ್ಗೆ ಬಂದಿದ್ದು. ಬೈಕ್ ತಗೊಂಡು ತುಂಬಾ ಕಷ್ಟಪಟ್ಟು ನೋಡಿದ್ದು ರೋಹಿತ್. ಇವನು ಬಿಟ್ಟು ಒಳಗಡೆ ಯಾರಾದರೂ ಇದ್ದಾರೆ? ಒಬ್ಬನೇ ಬಂದಿದ್ದು. ನಾವು ಆ ಹಟ್ ಒಳಗೆ ಹೋಗ್ಬೇಕು. ಹಿಂದೆಯಿಂದ ಹೋಗ್ಬೋದು. ಒಂದು ಸ್ಮೋಕ್ ಮುಗಿಸೋಷ್ಟರಲ್ಲಿ ನಾವು ಅಲ್ಲಿರಬೇಕು. ಸರ್ ನೋಡು, ನನಗೆ ಸ್ವಲ್ಪ ಪೇಷನ್ಸ್ ಇಲ್ಲ ಅಜಯ್. ಇಬ್ರು ಸೇರ್ಕೊಂಡು ಇಲ್ಲಿ ಏನ್ ಮಾಡ್ತಾ ಇದ್ರ ಅಂತ ಹೇಳಿ. ಸಾರಿ ಸರ್, ನಾನು ನಿಮಗೆ ಸುಳ್ಳು ಹೇಳಿದೆ. ಪ್ರೀತಿ ನನ್ನ ಗರ್ಲ್ ಫ್ರೆಂಡ್. ತುಂಬಾ ದಿನದಿಂದ ಪ್ರೀತಿ ಕಾಣಿಸ್ತಿಲ್ಲ ಅಂತ ಗೊತ್ತಾಗಿ ಐ ಜಸ್ಟ್ ವಾಂಟೆಡ್ ಟು. ಶರ್ಟ್ ತೆಗಿ ಸರ್. ಶರ್ಟ್ ಓಪನ್ ಮಾಡು. ಶರ್ಟ್ ಏನಕ್ಕೆ ಸರ್? ಏನೋ ಇದು ಸರ್, ಅದು ಚಿಕ್ಕವನಿದ್ದಾಗ ಏನೋ ಆಗಿದೆ ಸರ್. ರೋಹಿತ್, ಪ್ರೀತಿ ಸತ್ತೋಗಿದ್ದಾಳೆ. ಪ್ರೀತಿ ಹಲ್ಲಿನ ಮೇಲೆ ನಿಮ್ ಡಿಎನ್ಎ ಸಿಕ್ಕಿದೆ. ಏನ್ ಮಾತಾಡ್ತಿದ್ದೀರಾ? ನನ್ನ ಮಗಳನ್ನ ಸಾಯಿಸಿದ್ ನಾವೇ ಅಂತ ಹೇಳ್ತಿದ್ದೀರಾ? ಎಷ್ಟು ಟ್ರೈ ಮಾಡಿದ್ರು ಇವ್ರನ್ನೆಲ್ಲ ಸೇರಿಸಿ ಒಂದು ಕಾಮನ್ ಮೋಟಿವ್ ಕೂಡ ಸಿಗೋ ತರ ಇಲ್ಲ. ಎಷ್ಟು ಎವಿಡೆನ್ಸ್ ಕಲೆಕ್ಟ್ ಮಾಡಿದ್ವಿ, ನಮಗೆ ಬೇಕಿರೋ ಒಂದು ಸಾಲಿಡ್ ಬ್ರೇಕ್ ಕೂಡ ಸಿಕ್ಕಿಲ್ಲ.
Hello? Sir, am I speaking to Vikram? Yeah, who's this? My name is Lata, sir. Go on. ಫೋನ್ ಬಂತು ಅಂತ ಕಾರ್ ನ ಪಕ್ಕಕ್ಕೆ ಹಾಕಿದ್ದೀನಿ. ಸಡನ್ ಆಗಿ ಒಂದು ಕಾರ್ ಬಂದು ನನ್ನ ಕಾರ್ ಪಕ್ಕದಲ್ಲೇ ನಿಂತಿದೆ ಸರ್. ವಿಂಡೋ ಸೆಲ್ಸು ಅಂತ ಸಿಗ್ನಲ್ ಮಾಡ್ದ ಸರ್. ಪೇಪರಲ್ಲಿ ಓದಿದ್ದೆ ಸರ್, ಇದೇ ಏರಿಯಾಲಿ ಒಬ್ಬ ಟೀನೇಜರ್ ಹುಡುಗಿನ ಯಾರೋ ಕಿಡ್ನಾಪ್ ಮಾಡಿದ್ರು ಅಂತ. ಭಯ ಆಗಿ ಡ್ರೈವ್ ಮಾಡಕ್ ಶುರು ಮಾಡಿದೆ ಸರ್. ಆದ್ರೂ ನನ್ನೇ ಫಾಲೋ ಮಾಡ್ದ ಸರ್. ನೆಕ್ಸ್ಟ್ ಎಕ್ಸಿಟ್ ನಲ್ಲಿ ಇಳಿದು ಪೊಲೀಸಿಗೆ ಕಾಲ್ ಮಾಡಿದ್ರೆ ಅವ್ರು ನಿಮ್ ನಂಬರ್ ಕೊಟ್ರು ಸರ್. ಈಗ ಎಲ್ಲಿದ್ಯಾ ನೀನು? ನಾನೀಗ ಬಿಡದೆ ಎಕ್ಸಿಟ್ ಆದ್ಮೇಲೆ ವಂಡರ್ಲಾ ಮುಂದೆ ಇದ್ದೀನಿ ಸರ್. ವಂಡರ್ಲಾ ಮುಂದೆ ನಿಂಗೆ ಸ್ಟಾಲ್ ಕಾಣಿಸ್ತಾ ಇದೆಯಾ? ಅಲ್ಲೇ ವೇಟ್ ಮಾಡ್ತಾ ಇರು. ಓಕೆ ಸರ್. ಹಲೋ ರೋಹಿತ್, ಕಾರ್ ಯಾವ ಕಲರ್? ವೈಟ್ ಕಲರ್ ಅಂಬಾಸಡರ್ ಸರ್. ನೋಡಕ್ ಹೇಗಿದ್ದ ಅವನು? ಫೇರ್ ಆಗಿದ್ದ ಸರ್. ಹೈಟ್ ನನಗೆ ಗೊತ್ತಾಗ್ಲಿಲ್ಲ ಸರ್. ಅವನು ಕಾರ್ ಒಳಗಡೆ ಕೂತಿದ್ದ, ಬ್ಲಾಕ್ ಗ್ಲಾಸಸ್ ಮತ್ತೆ ಬ್ಲಾಕ್ ಕ್ಯಾಪ್ ಹಾಕೊಂಡಿದ್ದ. ಗ್ಲಾಸ್ ಇಳಿಸಿ ಮಾಡಮ್ ಅಂತ ಹೇಳ್ದ ಸರ್, ಆದ್ರೆ ನಾನು ಇಳಿಸಕ್ ಹೋಗ್ಲಿಲ್ಲ. ಆಮೇಲೆ ಜೋರಾಗಿ ಕೂಗ್ ಮಾತಾಡ್ದ ಸರ್, ಕೆಳಗಿಳಿರಿ, ನಿಮ್ ಜೊತೆ ಏನೋ ಮಾತಾಡ್ಬೇಕು. ಹಿ ಸೆಡ್ ಸಮಥಿಂಗ್ ಲೈಕ್ ದಟ್. ನನ್ನನ್ನೇ ಫಾಲೋ ಮಾಡ್ದ ಸರ್. ಆಮೇಲೆ ನಾನು ಸ್ಪೀಡ್ ಜಾಸ್ತಿ ಮಾಡಿದೆ. ಆಮೇಲೆ ಒನ್ ಮಿನಿಟ್ ಬಿಟ್ಟು ನೋಡಿದ್ರೆ ಇರ್ಲೇ ಇಲ್ಲ ಅವನು. ನೀವು ಒಂದ್ಸರಿ ನಮ್ಮ ಆಫೀಸಿಗೆ ಬಂದು ನಮ್ಮ ಸ್ಕೆಚ್ ಆರ್ಟಿಸ್ಟ್ಗೆ ಡಿಸ್ಕ್ರೈಬ್ ಮಾಡ್ಬೋದಾ ಅವನು ಹೇಗಿರ್ತಾನೆ ಅಂತ? ಓಕೆ ಸರ್. ನಿಮ್ ಕೀಸ್ನ ರೋಹಿತ್ ಕೊಡಿ. ರೋಹಿತ್ ಕಾರ್ ತಗೊಂಡ್ ಬಾ, ನಾನು ಲತಾನ ಕರ್ಕೊಂಡು ಹೋಗ್ತೀನಿ. ಲತಾ ನೀನು ಇಲ್ಲೇ ಇರು, ನಾನು ಹೋಗಿ ಟೋಲ್ ಬೂತ್ ಇಂದ ಸಿ ಸಿ ಟಿ ವಿ ಫುಟೇಜ್ನ ಕಲೆಕ್ಟ್ ಮಾಡ್ಕೊಂಡು ಬರ್ತೀನಿ. ಏಯ್ ಯಾರೋ ನೀನು? ಯಾದಗಿರಿ. ನನಗೆ ಸಿ ಸಿ ಟಿ ವಿ ಫುಟೇಜ್ ಬೇಕು. ನೀವು ಯಾರು? ಪೊಲೀಸ್ ಡಿಪಾರ್ಟ್ಮೆಂಟ್. ಓಕೆ ಆಯ್ತು ಸರ್. ಯಾವಾಗಿಂದ ಬೇಕು ಸರ್? ಬೆಳಿಗ್ಗೆ ತೆಗಿ. ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡಿ, ಐ ವಿಲ್ ಬಿ ಬ್ಯಾಕ್. ರೋಹಿತ್, ಈ ಹಾರ್ಡ್ ಡಿಸ್ಕ್ ಅನ್ನು ಓಪನ್ ಮಾಡು. 8:30 ಮಾರ್ನಿಂಗ್ದು ಫುಟೇಜ್ ಓಪನ್ ಮಾಡು. ಲತಾ ನನಗೆ 9:30 ಕಾಲ್ ಮಾಡಿದ್ಲು. ಸೊ 8:30 AM ಇಂದ ಫುಟೇಜ್ ಅನ್ನು ಓಪನ್ ಮಾಡಿ ವೈಟ್ ಕಲರ್ ಅಂಬಾಸೈಡರ್ ಏನಾದರೂ ಕಾಣಿಸುತ್ತಾ ನೋಡು. ಅವನು ಹಿಂದೆ ಫಾಲೋ ಮಾಡಿರೋದ್ರಿಂದನೆ ಸೇಮ್ ಟೋಲ್ನಲ್ಲಿ ಎಕ್ಸಿಟ್ ಆಗಿರ್ತಾನೆ, ಇಲ್ಲ ಇಲ್ಲ ಕಂಟಿನ್ಯೂ ಆಗಿ ಮುಂದೆ ಎಲ್ಲೋ ಹೋಗಿರ್ತಾನೆ. ಎರಡು ಫುಟೇಜ್ನಲ್ಲಿ ಎಲ್ಲಾದರೂ ಒಂದು ಕಡೆ ಸಿಗ್ತಾನೆ. ನೀವು ನೋಡಿದ ವೈಟ್ ಅಂಬಾಸಿಡರ್ ಇದಾನಾ? ಎಸ್ ಸರ್, ವೈಟ್ ಅಂಬಾಸಿಡರ್. ಇಲ್ಲ ಸರ್, ಕ್ಯಾಪು ಸನ್ ಗ್ಲಾಸಸ್ ಬಿಟ್ರೆ ಬೇರೆ ಏನು ಮ್ಯಾಚ್ ಆಗ್ತಿಲ್ಲ ಸರ್. ನೀವು ಒಂದ್ ಸ್ವಲ್ಪ 2 hours ಇರ್ತೀರಾ, ಇನ್ನೊಬ್ಬ ಸ್ಕೆಚ್ ಆರ್ಟಿಸ್ಟ್ ಅನ್ನ ಕರೆಸ್ತೀನಿ. ಈಗಲೇ ಲೇಟ್ ಆಯ್ತು ಸರ್, ನಮ್ಮ ಅಮ್ಮ ಆಲ್ರೆಡಿ 3 times ಕಾಲ್ ಮಾಡಿದ್ದಾರೆ. ರಘು ಸರ್, ಮೇಡಮ್ನ ಮನೆವರೆಗೂ ಡ್ರಾಪ್ ಮಾಡಿ ಮತ್ತೆ ಇವರಿಗೆ ಆಟೋಗೆ ದುಡ್ಡು ಕೊಟ್ಟು ಕಳಿಸಿ. ನೀವು ಬೆಳಗ್ಗೆ ಬನ್ನಿ. ನೀವು ಆ ಕಡೆ ಕೂತ್ಕೊಳ್ಳಿ. ಸಮಥಿಂಗ್ ಇಸ್ ರಾಂಗ್ ರೋಹಿತ್. ಕಾರ್ ಫಾಲೋ ಆಗಿದೆ, ಎಕ್ಸಿಟ್ ಆಗದೆ ಕಂಟಿನ್ಯೂ ಆಗಿದೆ ಅಂದ್ರೆ ಎಲ್ಲಿ ಹೋಗಿದೆ? ಕೀಪ್ ಪ್ಲೇಯಿಂಗ್ ದ ಫುಟೇಜ್. ಪಾಸ್ ಪಾಸ್, ಸ್ವಲ್ಪ ರಿವೈಂಡ್ ಮಾಡು. ಪಾಸ್. ಪ್ರೀತಿ ಮಿಸ್ ಆಗಿರೋ ದಿನದ ಫುಟೇಜ್ ಪ್ಲೇ ಮಾಡು. ಪಾಸ್. ರಿಪೋರ್ಟ್ಸ್ನಲ್ಲಿ ಇಬ್ರಾಹಿಂ ಪ್ರೀತಿನ ಲಾಸ್ಟ್ ನೋಡಿದ್ದು ಯಾವಾಗ? 6 PM. ಈ ಟ್ರಕ್ ನೋಡು, ಎಕ್ಸಾಕ್ಟ್ಲಿ 1/2 hour ಆದ್ಮೇಲೆ ಹೋಗಿದ್ದು. ಮಾರ್ನಿಂಗ್ ಲತಾ 9:30 ನಂಗೆ ಕಾಲ್ ಮಾಡಿದ್ದು ಮತ್ತೆ 1/2 hour ಆದ್ಮೇಲೆ ಇದು ಹೋಗಿದ್ದು, ಎರಡು ಒಂದೇನೆ ಇರಬೇಕು ಅಂತ ನಂಗೆ ಅನಿಸ್ತಾ ಇದೆ. ಎರಡು ನಂಬರ್ಸ್ ಬೇರೆ ಇರ್ಬೋದು, ಆದ್ರೆ ಟ್ರಕ್ ಡ್ರೈವರ್ಸ್ ಒಂದೇನೆ. ಸೇಮ್ ಬ್ಲಾಕ್ ಕ್ಯಾಪ್ ಅಂಡ್ ಗಾಗಲ್ಸ್. ಒಂದ್ಸಲಿ RTI ಕಾಲ್ ಮಾಡು. ಆ ಎರಡು ನಂಬರ್ಸ್ ಫೇಕ್ ಅಂದ್ರೆ ಸಾಯಿ ಕಿರಣ್ ಕೊರಿಯರ್ಸ್ ಕೂಡ ಫೇಕ್ ಇರುತ್ತೆ. ನಮ್ಗೆ ಇದೇ ಬೇಕಿರೋದು. ಝೂಮ್ ಮಾಡು. ಫೋಟೋ ತುಂಬಾ ಪಿಕ್ಸಲೇಟ್ ಆಗಿದೆ. ನೀನೊಂದು ಕೆಲಸ ಮಾಡು, ಶಿಂದೆ ಹತ್ರ ಹೋಗಿ ಫೋಟೋನ ಡಿಪಿಕ್ಸಲೇಟ್ ಮಾಡು. ಸೇಮ್ ಸ್ಕ್ರೀನ್ ಶಾಟ್ನ ನನ್ನ ಫೋನಿಗೆ ಕಳಿಸು. ಎರಡು ಪಿಕ್ಸ್ನಲ್ಲೂ ಕ್ಯಾಪ್ ಹಾಕಿದಾನಲ್ಲ, ಹಾಗಾಗಿ ಫೇಸ್ ಅಂಡರ್ ಎಕ್ಸ್ಪೋಸ್ ಏರಿಯಾನಲ್ಲಿದೆ. ಡಿಪಿಕ್ಸಲೇಟ್ ಮಾಡೋಕ್ಕೂ ಸಾಧ್ಯ ಇಲ್ಲ.
ಏನು ಸ್ಟ್ರಕ್ ಆಗಿದೆಯಾ? ಇವನೇ ಸರ್ ನನಗೆ ಬೇಕಿರೋದು. ಕೈನಲ್ಲೇ ಇದ್ರೆ ನನ್ನ ಕೈಯಲ್ಲಿ ಏನೂ ಮಾಡೋಕ್ಕಾಗ್ತಲ್ಲ ಸರ್. ಇದನ್ನು ನೋಡ್ತಾ ಇದ್ರೆ ನೇಹಾನು ಕೂಡ ಸೇವ್ ಮಾಡೋಕ್ಕಾಗಲ್ಲ ಅಂತ ಭಯ ಆಗ್ತಿದೆ ಸರ್. ಒಂದ್ಸಲ ಈ ರೀತಿ ಇನ್ಸಿಡೆಂಟ್ ನನ್ನ ಲೈಫಲ್ಲಿ ನಡೆದಾಗ ಯು ಲಾಸ್ಟ್ ಸಮ್ ಒನ್ ಯು ಲವ್ಡ್, ಈಗ ಮತ್ತೆ ಅದೇ ಸಿಚುವೇಶನ್ ಬಂದಿದೆ. ಐ ನೋ ಯು ಕ್ಯಾನ್ ಡೂ ದಿಸ್ ಬಿಕಾಸ್ ಯು ಹ್ಯಾವ್ ಅ ಸ್ಟ್ರೈವ್ ವಿಚ್ ಐ ಅಡ್ಮೈರ್ ದ ಮೋಸ್ಟ್. ಗೋ ಗೆಟ್ ದಟ್ ಸನ್ ಆಫ್ ಆರ್. ಹಲೋ ರೋಹಿತ್, ನೀನೀಗ ಬೇಗ ಬಿಡ್ದಿ ಪೊಲೀಸ್ ಸ್ಟೇಷನ್ಗೆ ಬಾ. ಕಾನ್ಸ್ಟೇಬಲ್, ನನಗೆ ಈ ಏರಿಯಾದಲ್ಲಿ ರೆಕಾರ್ಡ್ಸ್ ಇರೋ ಪ್ರತಿ ಕ್ರಿಮಿನಲ್ಸ್ ಪ್ರೊಫೈಲ್ ಬೇಕು. ಕ್ರಿಮಿನಲ್ಸ್ ಲಿಸ್ಟ್ ಕೇಳಿದ್ದಾರೆ ಸರ್. ನಿಮ್ ಸರ್ ಆ ಲಿಸ್ಟ್ ನಲ್ಲಿ ಇರ್ಬೇಕಾದವರು, ಹೇಳಿದ್ರೆ ಯಾರು ಕೇಳ್ತಾ ಇಲ್ಲ. ಏನು I'm just going to screw your life, man. Hey, Vikram. ನಾನ್ ಮಾತ್ರ ನಿನ್ನ ಸುಮ್ಮನೆ ಬಿಡೋದಿಲ್ಲ. ನಾನ್ ವಿಶ್ವಾಸರ್ಗೆ ಹೇಳ್ತೀನಿ, ನಿನ್ ಕತೆ ಮುಗಿತು, ನಿನ್ ನಿಜವಾದ ಬಣ್ಣನ ಬಯಲ್ ಮಾಡ್ತೀನಿ, ಮಾಡೇ ಮಾಡ್ತೀನಿ. ವಿಶ್ವಾಸರ್ ಮನೇಲಿದ್ದಾರ ಆಫೀಸಲ್ಲಿದ್ದಾರ? ಐ ವಾಂಟ್ ಟು ಟಾಕ್ ಟು ಹಿಮ್ ರೈಟ್ ನೌ. ಲೆಟ್ ಮೀ ನೋ, ನಾನ್ ಲೈನ್ ಅಲ್ಲೇ ಇರ್ತೀನಿ, ಎಷ್ಟೊತ್ತಾದ್ರೂ ಪರವಾಗಿಲ್ಲ. ಯಾ, ಇಟ್ಸ್ ಬ್ಲಡಿ ಇಂಪಾರ್ಟೆಂಟ್. ಅವ್ರಿಗೆ ಫೋನ್ ಮಾಡಿದ್ರೆ ಕನೆಕ್ಟ್ ಆಗ್ತಾ ಇಲ್ಲ, ಅದಕ್ಕೆ ನಿನ್ ಮಾಡಿದ್ದು. ಕನೆಕ್ಟ್ ಹಿಮ್, ಗೋ ಟು ಹೆಲ್ ಮ್ಯಾನ್. ನಾನ್ ವಾಯ್ಸ್ ಮೆಸೇಜ್ ಮಾಡ್ತೀನಿ. ತುಂಬಿಲ್ಲ, ನಾನ್ ನಿನ್ ಹತ್ರ ಮಾತಾಡ್ತಾ ಇಲ್ಲ ಸರ್. ನಾನು ಆಗ್ಲಿಂದ ನಿಮ್ ಹತ್ರ ಮಾತಾಡೋದಕ್ಕೆ ಕಾಯ್ತಾ ಇದ್ದೀನಿ. ಅವನು ಎಲ್ಲಿರ್ತಾನೆ ಗೊತ್ತಾ? ಐಡಿಯಾ ಇಲ್ಲ. ಇಬ್ರಾಹಿಂ ಇದಾನ? ಒಂದ್ಸರಿ ಕರೀರಿ. ಏನಾಯ್ತು ಸರ್? ಅವತ್ ನಿನ್ ಸ್ಕೂಟರ್ ರಿಪೇರ್ ಮಾಡಿದ ಮೆಕ್ಯಾನಿಕ್ ಯಾರು ಅಂತ ನಿಂಗೆ ಗೊತ್ತಾ? ಹಾ ಫಹದ್, ಗೊತ್ತು ಸರ್. ಅವನು ಎಲ್ಲಿರ್ತಾನೆ ಅಂತ ನಿಂಗೆ ಗೊತ್ತಾ? ಊರೊಳಗೆ ಇದ್ದಾನೆ. ಯಾಕೆ ಸರ್? ಬಾ ನನ್ನ ಜೊತೆಗೆ. ಶರ್ಟ್ ಹಾಕೊಂಡ್ಬರ್ತೀನಿ ಸರ್. ಸರಿ, ಹೋಗು ಬೇಗ. ಬನ್ನಿ ಸರ್, ನಡಿ. ಸರ್, ಅಲ್ಲಿ ಬಲ್ಬ್ ಬರಿತಿದೆಯಲ್ಲ, ಆ ಶೆಡ್ಡಲ್ಲಿ ಇರ್ತಾನೆ ಸರ್ ಅವನು. ಈ ಬ್ಲೂ ಕಾರೇನಾ ಇಬ್ರಾಹಿಂ? ಹೌದು ಸರ್, ಇದೆ ಸರ್.
ಮಗನ ಗಾಬಾಗ್ರಹಿತು ನಿಂತ್ಕೊಳ್ಳ ಹುಡುಗಿ ಎಲ್ಲ ವಿಕ್ರಮ್, ನಾನು ಬರ್ತೀನಿ. ಬ್ಯಾಕಪ್ ಅನ್ನ ಕರೆಸು, ಸೈರನ್ ಆಫ್ ಮಾಡ್ಕೊಂಡು ಬರಕ್ ಹೇಳು. ಒಳಗೆ ಏನಾದ್ರೂ ಎಡವಟ್ ಆಯ್ತು ಅಂದ್ರೆ ಇವನ್ನ ಇಲ್ಲೇ ಮುಗ್ಸು. ವಿಕ್ರಮ್, ಏನಾಯ್ತು ನಿನ್ಗೆ? ಆ ಗಾಯ ಏನು? ಏ ರೋಹಿತ್, ಬಂದು ಕೂತ್ಕೋ, ಬಂದು ಕೂತ್ಕೋ. ಏ ರೋಹಿತ್, ನೀನೇನ ಮಾಡಿದ್ದು? ನೇಹ ಎಲ್ಲೋ ನಿನ್ನ ಹತ್ರ ತುಂಬಾ ಸಲ ಅಲ್ಲೇ ಕೂತ್ಕೊಳ. ರಿಲ್ಯಾಕ್ಸ್, ಇಟ್ಸ್ ಓಕೆ. ಏ ರೋಹಿತ್, ಐ ನೋ ಇಟ್ಸ್ ಓವರ್. ನಿನ್ನ ಹತ್ರ ತುಂಬಾ ಸಲ ಮಾತಾಡ್ಬೇಕು ಅನ್ಕೊಂಡೆ ವಿಕ್ರಮ್, ಆದ್ರೆ ನೀನ್ ನನ್ನ ಮಾತಾಡಲ್ಲ.
ಏನಾಯ್ತು? ರೋಹಿತ್ ಮಾತಾಡು, ರೋಹಿತ್, ರೋಹಿತ್ ಏನಾಯ್ತು? ರೋಹಿತ್, ರೋಹಿತ್, ರೋಹಿತ್ ಏನಾಯ್ತು? ರೋಹಿತ್ ನೇಹಾ ಎಲ್ಲಿ? ಸ್ವಪ್ನ ಇದನ್ನೆಲ್ಲ ಇವನ್ ಯಾಕೆ ಮಾಡಿದ್ದು? ಇದನ್ನೆಲ್ಲ ಮಾಡಿದ್ ರೋಹಿತ್ ಅಲ್ಲ, ನಾನು. ಇದೆಲ್ಲ ಸರಸ್ವತಿ ಅವರು ರನ್ ಮಾಡೋ ಆರ್ಫನೇಜ್ನಲ್ಲಿ ಸ್ಟಾರ್ಟ್ ಆಗಿದ್ದು. ನಾನು, ಪ್ರೀತಿ ಮತ್ತು ನನ್ನ ತಂಗಿ ಚಿಕ್ಕ ವಯಸ್ಸಿನಲ್ಲಿ ಅದೇ ಆರ್ಫನೇಜ್ನಲ್ಲಿ ಇದ್ದಿದ್ದು. ಆಗ ಒಂದು ಹುಡುಗಿನ ಅಡಾಪ್ಟ್ ಮಾಡ್ಕೊಳ್ಳೋಕಂತ ಯು ಎಸ್ಸಿಂದ ಮೋಹನ್ ಅವ್ರ ತಮ್ಮ ಶಿವ ಮತ್ತು ಅವ್ರ ವೈಫ್ ಪ್ರಿಯಾ ಬಂದರು. ನಿಮ್ಮ ಸಿಚುಯೇಷನ್ಗೆ, ನಿಮ್ಮ ಏಜ್ ಗ್ರೂಪ್ಗೆ ಸೆಟ್ ಆಗೋ ಹುಡುಗಿರು ಇವರೇ. ಯಾರನ್ನ ಬೇಕಾದರೂ ಚೂಸ್ ಮಾಡ್ಕೊಳ್ಳಿ. ಬಟ್ ನಾನು ಹೇಳಿದ ನೆನಪಿದೆಯಲ್ಲ, ನೀವು ಇವರಲ್ಲಿ ಯಾರನ್ನು ಚೂಸ್ ಮಾಡ್ತೀರೋ ಅವ್ರನ್ನ ನಾನು ಕೇಳ್ತೀನಿ, ಅವ್ರು ಇಷ್ಟಪಟ್ರೇನೆ ಕಳ್ಸ್ಕೊಡ್ತೀನಿ. ಆಫ್ ಕೋರ್ಸ್ ಮೇಡಮ್, ಈ ಮೂರು ಮಕ್ಕಳಲ್ಲಿ ಯಾರಾದರೂ ಓಕೆ. ಅವ್ರು ಮಾತಾಡ್ಸೋವಾಗ ಎಷ್ಟು ಚೆನ್ನಾಗಿತ್ತು ಹೇಳೋಕ್ಕಾಗಲ್ಲ. ನನಗೂ ಆ ಪ್ರೀತಿ ಬೇಕನ್ನಿಸ್ತಿತ್ತು, ಆದರೆ ನನಗಿಂತ ಜಾಸ್ತಿ ನನ್ನ ತಂಗಿ ಅಲೈಕ್ಯಾಗ ಆ ಪ್ರೀತಿ ಬೇಕಿತ್ತು. ಅಲೈಕ್ಯ ಅನ್ನೋ ಹುಡುಗಿಗೆ ಹಾರ್ಟಲ್ಲಿ ಸ್ವಲ್ಪ ತೊಂದರೆ ಇದೆ, ಒಂದು ಎರಡು ಮೂರು ವರ್ಷದಲ್ಲಿ ಆಟೋಮೆಟಿಕ್ಕಾಗಿ ಸೆಟ್ ಆಗುತ್ತೆ ಅಂತ ಡಾಕ್ಟರ್ ಹೇಳಿದ್ದಾರೆ. ಬಟ್ ನಿಮ್ಗೆ ಆ ಹುಡುಗಿ ಬೇಡ ಅಂದರೆ ಇರೋ ಇಬ್ಬರಲ್ಲಿ ಬೇರೆ ಅವ್ರನ್ನ ಚೂಸ್ ಮಾಡ್ಕೋಬಹುದು. ಅಯ್ಯೋ, ಹಂಗೇನಿಲ್ಲ ಮೇಡಮ್, ಇಬ್ರು ಒಂದೇನೆ ನನಗೆ. ಹಾಗಾದರೆ ಸರಿ, ಒಂದು ಚೀಟಿ ಎತ್ತಣ. ಪ್ರೀತಿ, ತಂಗಿಗೆ ಹಾರ್ಟ್ನಲ್ಲಿ ಪ್ರಾಬ್ಲಮ್ ಇದೆ ಅಲ್ವಾ? ಅವಳು ಅವ್ರ ಜೊತೆ ಹೋದ್ರೆ ತುಂಬಾ ದಿನ ಬದುಕ್ತಾಳೆ ಅಲ್ವಾ? ಸೊ ನಿನ್ ಹೆಸರು ಬಂದ್ರೆ ನಿನ್ಗೆ ಹೋಗಕ್ ಇಷ್ಟ ಇಲ್ಲ ಅಂತ ಹೇಳ್ತೀಯಾ? ಸರಿ ಅಕ್ಕ. ಪ್ರೀತಿ. ಹ್ಮ್, ಬಂದೆ ಮೇಡಮ್. ಆಮೇಲೆ ನನ್ನ ತಂಗಿ ಮಾರನೇ ದಿನನೇ ಸತ್ ಹೋದ್ಲು. ನಿಧಾನಕ್ಕೆ ನಾನು ನನ್ನ ತಂಗಿ ಇಲ್ಲ ಅನ್ನೋ ಸತ್ಯನ ಅಕ್ಸೆಪ್ಟ್ ಮಾಡ್ಕೊಳಕ್ ಶುರು ಮಾಡಿದೆ. ಆದ್ರೆ ಎಲ್ಲೋ ನನಗ್ ಗೊತ್ತಿಲ್ಲದೆ ಪ್ರೀತಿ ಮೇಲೊಂದು ಸಣ್ಣ ಕೋಪ ಅಲ್ಲೇ ಶುರುವಾಯ್ತು. ಆರ್ಫನೇಜಿನ್ ಹೊರಗ್ ಬಂದ್ಮೇಲೆ ನನಗ್ ನನ್ ರೋಹಿತ್ ಪರಿಚಯ ಆಯ್ತು. ಅವ್ನ್ ನನ್ನ ಎಷ್ಟೇ ಚೆನ್ನಾಗಿ ನೋಡ್ಕೊಂಡ್ರು ನನ್ ತಂಗಿನ್ ಮಾತ್ರ ಮರೆಯೋಕಾಗ್ಲೇ ಇಲ್ಲ. ಒಂದಿನ ರೋಹಿತ್ ನನ್ನ ಪಬ್ ಕರ್ಕೊಂಡು ಹೋಗಿದ್ದ. ಅಲ್ಲಿ ನಾನು ಪ್ರೀತಿನ ನೋಡ್ದೆ. ತುಂಬಾ ಖುಷಿಯಾಗಿ ಡ್ಯಾನ್ಸ್ ಮಾಡ್ತಾ ಇದ್ಲು. ಯಾರು? ಪ್ರೀತಿ, ಕಮ್ 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 ಕಮ್. ಪ್ರೀತಿ ಅಷ್ಟು ಖುಷಿಯಾಗಿರೋದ್ ನೋಡಿದ್ಮೇಲೆ ನನಗ್ ಯಾಕೋ ಪ್ರೀತಿ ಜಾಗದಲ್ಲಿ ನನ್ನ ತಂಗಿ ಅಲ್ವಾ ಇರ್ಬೇಕಾಗಿತ್ತು ಅಂತ ಡಿಪ್ರೆಷನ್ಗೆ ಹೋದೆ. ಸ್ವಲ್ಪ ದಿನ ರೋಹಿತ್ ನನಗೆ ಹೆಲ್ಪ್ ಮಾಡೋಕೆ ಟ್ರೈ ಮಾಡ್ದ, ಆದರೆ ಹೆಲ್ಪ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋ ಸ್ಟೇಟ್ ಆಫ್ ಮೈಂಡ್ನಲ್ಲಿ ನಾನಿರಲಿಲ್ಲ. ನಿಧಾನಕ್ಕೆ ಬೇಜಾರು, ಕೋಪಕ್ಕೆ ತಿರುಗ್ತು. ಪ್ರೀತಿ ಮೇಲೆ ಚಿಕ್ಕ ಕೋಪ ಅವತ್ತು ಸಾಯಿಸೋ ಕೋಪಾಗಿ ಬದಲಾಯಿತು. ಮೆಕ್ಯಾನಿಕ್ ಫಹದ್ ಬಗ್ಗೆ ತಿಳ್ಕೊಂಡೆ. ಅವನಿಗೆ ದುಡ್ಡು ಕೊಟ್ಟು ಪ್ರೀತಿನ ಕಿಡ್ನಾಪ್ ಮಾಡಿ ನನ್ನ ಹತ್ರ ಕರ್ಕೊಂಡು ಬರಕ್ಕೆ ಹೇಳ್ದೆ. ದುಡ್ಡು ಕೊಡ್ತೀನಿ ಅಂದ್ರೆ ಸರ್,
ಬರ್ಡೇ ದಿನಾನೇ ನಾನು ಪ್ರೀತಿನ ಕೊಂದ್ಬಿಟ್ಟೆ. ಸ್ವಪ್ನ, ಸ್ವಪ್ನ ಏನಿದು? ರೋಹಿತ್, ಪ್ರೀತಿ, ರೋಹಿತ್, ಪ್ರೀತಿ, ನಾನು ಬೇಕು ಅಂತ ಸಾಯಿಸ್ಲಿಲ್ಲ, ಬೇಕು ಅಂತ ಸಾಯಿಸ್ಲಿಲ್ಲ ಅಂದ್ಕೊಂಡೆ ಎಲ್ಲ ನಡೆದು ಹೋಯ್ತು. ನಾನು ಹೀಗೆ ಮಾಡ್ತೀನಿ ಅಂತ ರೋಹಿತ್ ಅಂದ್ಕೊಂಡಿದ್ದ, ಆದರೆ ನನ್ನ ಪಟ್ ಕಷ್ಟ ಕೇಳಿದ್ಮೇಲೆ ನನ್ನ ಮೇಲೆ ಕೋಪ ಮಾಡ್ಕೊಳ್ದೆ ಹಿ ಚೋಸ್ ಮೀ ಓವರ್ ಹಿಸ್ ಡ್ಯೂಟಿ. ಸ್ವಲ್ಪ ದಿನದಲ್ಲೇ ಹೆಚ್ ಐ ಟಿಗೆ ಟ್ರಾನ್ಸ್ಫರ್ ಆಯ್ತು. ನೇಹ ಎವಿಡೆನ್ಸ್ನ ಅನಲೈಸ್ ಮಾಡೋದು ಸ್ಟಾರ್ಟ್ ಮಾಡಿದ್ಲು. ಒಂದಿನ ಶ್ರೀನಿವಾಸ್ ಅವ್ರಿಗೆ ನೇಹ ಕಾಲ್ ಮಾಡಿದಾಗ ಲಕ್ಕಿಲಿ ಕಾಲ್ ಕನೆಕ್ಟ್ ಆಗಿಲ್ಲ ಅಂತ ರೋಹಿತ್ ಕಾಲ್ ಮಾಡಿದ್ಲು. ಹಲೋ, ಪ್ರೀತಿ ಕೇಸಲ್ಲಿ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಐಡೆಂಟಿಫೈ ಮಾಡಿದ್ದೀನಿ. ಕ್ರೈಮ್ ಸ್ಪಾಟ್ಲ್ಲಿ ಸಿಕ್ಕಿರೋ ನೀಡಲ್ ಮೇಲೆ ಪಾರ್ಷಿಯಲ್ ಫಿಂಗರ್ ಪ್ರಿಂಟ್ಸ್ ಐಡೆಂಟಿಫೈ ಆಗಿದೆ. ದಟ್ಸ್ ಗ್ರೇಟ್. ನೀಡಲ್ ಮೇಲೆ ಪ್ರೀತಿ ಬ್ಲಡ್ ಆಗಲಿ DNA ಆಗಲಿ ಡಿಟೆಕ್ಟ್ ಆಗಿಲ್ಲ. ಫಿಂಗರ್ ಪ್ರಿಂಟ್ಸ್ಗೋಸ್ಕರ ಸರ್ಚ್ ಮಾಡಿದೆ, ಪಾರ್ಷಿಯಲ್ ಫಿಂಗರ್ ಪ್ರಿಂಟ್ಸ್ ಡಿಟೆಕ್ಟ್ ಆಗಿದೆ. ಸೊ ಐ ರ್ಯಾನ್ ಅ ಕ್ವಿಕ್ ಚೆಕ್. ದೇರ್ ಯು ಗೋ. ಪಾರ್ಷಿಯಲ್ ಫಿಂಗರ್ ಪ್ರಿಂಟ್ಸ್ ಅಂತಿದ್ಯಲ್ವಾ, ವಿ ನೀಡ್ ಟು ಚೆಕ್ ವಿತ್ ದ ಫಿಂಗರ್ ಪ್ರಿಂಟ್ಸ್ ಬ್ಯೂರೋ. ಈ ಇನ್ಫಾರ್ಮೇಶನ್ ಯಾವ ಕಾರಣಕ್ಕೂ ಶ್ರೀನಿವಾಸ್ ಅವರು ಗೊತ್ತಾಗಬಾರ್ದು ಅಂತ ಅವತ್ ರಾತ್ರಿ ರೋಹಿತ್ ನೇಹ ಮನೆಗೆ ಹೋದ. ಸಾಯಿಸೋದು ನಮ್ಮ ಉದ್ದೇಶ ಅಲ್ಲ ವಿಕ್ರಮ್. ನಾವು ಅಬ್ರಾಡ್ಗೆ ಇಲ್ಲೀಗಲ್ ಆಗಿ ಹೋಗಿ ಹೇಗೋ ಡಿಸಪಿಯರ್ ಆಗೋದಕ್ಕೆ ರೋಹಿತ್ ತನ್ನ ಫ್ರೆಂಡ್ಸ್ ಮೂಲಕ ಅರೇಂಜ್ ಮಾಡಿಸಿದ್ದ. ಬಟ್ ಅವ್ರ ತಾಯಿನ ಅವ್ರ ಅಣ್ಣನ್ಗೆ ಒಪ್ಪಿಸಿ ಹೋಗೋಣ ಅಂತ ವೇಟ್ ಮಾಡ್ತಾ ಇದ್ವಿ. ಆಮೇಲೆ ನೇಹನ ಹಾಗೆ ಕಟ್ಬಿಟ್ಟು ಹೋಗ್ಬಿಡೋಣ ಅನ್ನೋದೇ ನಮ್ಮ ಪ್ಲಾನ್. ಆ ಹುಡುಗಿನ ಬಿಟ್ಟು ಹೋಗೋದು ಅನ್ಕೊಂಡಿದ್ರು ಸರ್. ಆ ಹುಡುಗಿಯಿಂದ ಪ್ಲಾನ್ ಎಲ್ಲ ಹೊರಗೆ ಗೊತ್ತಾದ್ರೆ ಸಿಕ್ಕಾಕೊಳ್ಳೋದು ನಾನೇ ಅಲ್ವಾ ಸರ್? ಅದಕ್ಕೆ ಸಾಯಿಸೋಣ ಅಂತ ಹೋಗ್ತಿದ್ದೆ. ಈ ಸರ್ ಬಂದು ತಡೆದ್ಬಿಟ್ರು. ಯಾವಾಗ ಶೀಲಾ ಪ್ರೀತಿ ಡೆಡ್ ಬಾಡಿ ರಾಜು ಗೆಸ್ಟ್ ಹೌಸ್ ಹತ್ರ ಇದೆ ಅಂತ ನೋಟ್ ಬರ್ದಿಟ್ಲೋ ಅವತ್ತು ರೋಹಿತ್ ಮತ್ತೆ ಪ್ರೀತಿ ಬಾಡಿನ ಹೊರಗ್ ತೆಗ್ದ. ಆದ್ರೆ ರೋಹಿತ್ ತುಂಬಾ ಉಳಿಯೋನು. ನನ್ನಿಂದ ಶೀಲಾ ಪನಿಶ್ ಆಗೋದು ಕೂಡ ಅವನಿಗೆ ಇಷ್ಟ ಇರಲಿಲ್ಲ. ಅದಕ್ಕೆ ಈಗಾಗಲೇ DNA ಸ್ಯಾಂಪಲ್ಸ್ ಕಲೆಕ್ಟ್ ಮಾಡಿರೋ ಜನರ ಹತ್ರ ರೋಹಿತ್ ಮತ್ ಹೋದ. ಅವ್ರಿಗೆ ಗೊತ್ತಿಲ್ಲದೆ ಅವ್ರ DNA ಸ್ಯಾಂಪಲ್ಸ್ ಕಲೆಕ್ಟ್ ಮಾಡ್ಕೊಂಡ. ಹಾಗೆ ಕಲೆಕ್ಟ್ ಮಾಡ್ಕೊಂಡು DNA ಸ್ಯಾಂಪಲ್ಸ್ ನ ಹೊರಗ್ ತೆಗೆದು ಪ್ರೀತಿ ಬಾಡಿಗೆ ಇಂಪ್ಲಾಂಟ್ ಮಾಡ್ದ. ಹೀಗೆ DNA ಇಂಪ್ಲಾಂಟ್ ಮಾಡಿದ ಪ್ರೀತಿ ಬಾಡಿನ ಶಿಲಾ ಹೇಳಿದ ಜಾಗದಲ್ಲಿ ಯಾರಿಗೂ ಗೊತ್ತಾಗದ ಹಾಗೆ ಇಟ್ಟು ಬಂದ. ಹಾಗೆ ಶೀಲಾ ಶೋ ಇಂದ ಕಾರ್ ಟೈರ್ಸ್ ನಿಂದ ಮಟ್ ಕೂಡ ಕಂಟಾಮಿನೇಟ್ ಮಾಡ್ದ. ರೋಹಿತ್ ಯಾರನ್ನೂ ಸಿಕ್ಕಾಕ್ಸೋಕ್ ಟ್ರೈ ಮಾಡ್ಲಿಲ್ಲ ವಿಕ್ರಮ್. ಈ ಕೇಸ್ ಕೋಲ್ಡ್ ಆದ್ಮೇಲೆ ನಾವು ಓಡ್ ಹೋಗ್ಬೇಕು ಅನ್ನೋದೇ ನಮ್ ಪ್ಲಾನ್. ರೋಹಿತ್ ಹೀಗೆ ಸಾಯ್ಬಾರ್ದಾಗಿತ್ತು. ಮತ್ತೆ ಲತಾ? ಲತಾ ಯಾರಂತ ನನಗೆ ಗೊತ್ತಿಲ್ಲ ವಿಕ್ರಮ್. ದುಡ್ಡು ಸರ್, ಒಂದ್ಸಲ ಅಷ್ಟು ದುಡ್ಡು ನೋಡಿದ್ಮೇಲೆ ಮತ್ತೆ ಮತ್ತೆ ಬೇಕು ಅನ್ನಿಸ್ತು ಸರ್. ಅದಕ್ಕೆ ಲತಾನ ಕಿಡ್ನಾಪ್ ಮಾಡೋ ಪ್ರಯತ್ನ ಮಾಡಿದ್ದು.
ಸಾರಿ ಸರ್. ಯಾಕೆ ವಿಕ್ರಮ್, ನಿಮ್ಮ ಮಗಳನ್ನ ಸೇವ್ ಮಾಡೋಕ್ಕಾಗಲಿಲ್ಲ. ಇಲ್ಲ ವಿಕ್ರಮ್, ನಾನೇ ನಿನಗೆ ಥ್ಯಾಂಕ್ಸ್ ಹೇಳಬೇಕು. ನೀನು ಈ ಕೆಲಸ ಮಾಡಲಿಲ್ಲ ಅಂದರೆ ನನ್ನ ಮಗಳು ಬದುಕಿದಾಳೋ ಸತ್ತಿದಾಳೋ ಅಂತ ಗೊತ್ತಾಗದೆ ಜೀವನ ಪೂರ್ತಿ ಕೊರಗಬೇಕಾಗಿತ್ತು. ನೀವು ಇದಕ್ಕೆ ಅಂತ್ಯ ಆಡಿದ್ರೆ ತುಂಬ ಥ್ಯಾಂಕ್ಸ್ ವಿಕ್ರಮ್. What you have done. What? Orphanage maintenance ke every month money commitment neene tagondidiyante. I totally love you Vicky. How are you coping up? Dear Vikram, neene case na solve martte anta gottu. ನನಗೋಸ್ಕರ ಬರ್ತಿ ಅಂತಲೂ ಗೊತ್ತು. ನೀನು ಹಾಗೆ ಬಂದಾಗ ನಾನು ನನ್ನ ಗನ್ನಲ್ಲಿ ಶೂಟ್ ಮಾಡ್ತೀನಿ. ಆದರೆ ಆ ಗನ್ನಲ್ಲಿ ಬುಲೆಟ್ಸ್ ಇರಲ್ಲ ವಿಕ್ರಮ್, ಓನ್ಲಿ ಯುವರ್ ಬುಲೆಟ್ ಕ್ಯಾನ್ ಗಿವ್ ಮೀ ಅ ಹಾನರಬಲ್ ಎಂಡಿಂಗ್. ಇಟ್ ವಾಸ್ ನೈಸ್ ನೋಯಿಂಗ್ ಯು, ಯುವರ್ ಫ್ರೆಂಡ್ ಫಾರ್ ಎವರ್, ರೋಹಿತ್. ಸಲ ಕೇಳಿದ್ದೀನಿ, ಆದ್ರೆ ನೀನ್ ಯಾವತ್ತೂ ಹೇಳಿಲ್ಲ. ಈ ಪ್ಯಾನಿಕ್ ಅಟ್ಯಾಕ್ಸ್ ಯಾಕೆ ಬರುತ್ತೆ ನಿನಗೆ? ಅಷ್ಟಕ್ಕೂ ಏನಾಗಿದೆ ನಿನ್ ಪಾಸ್ಟ್ ಅಲ್ಲಿ ಹೇಳು ವಿಕ್ಕಿ. ಈಗ ಬೇಡ, ಆಮೇಲೆ ಯಾವಾಗಾದ್ರೂ ಹೇಳ್ತೀನಿ ನೇಹ. ಹೋಗೋಣ ಬಾ. ತಿರುಗುವ ಗಡಿಯಾರದ ಮುಳ್ಳು ನಿಂತ ಹಾಗಾಗಿದೆ.
ಸೋದು ಯಾರೋ ತಿಳಿಯುತ್ತದೆ ತನಗಿಯೇ ಹೋರಾಟವೇ ಯಾವ ಶತ್ರುವಿದ್ದರೂ ಸರಿ ಇನ್ನೂ ಹೋರಾಟವೇ.